थैंक यू वेरी मच। प्लीज सिट डाउन माय डियर फ्रेंड्स, ನಿಮ್ಮೆಲ್ಲರ ಅಭಿಮಾನ ಮತ್ತು ಪ್ರೋತ್ಸಾಹದಿಂದ ಜಯ ಅನ್ನೋದು ನನ್ನ ಸ್ವಂತ ಸ್ವತ್ತಾಗಿದೆ. ವಿಕ್ಟರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಮೊದಲನೇ ಸ್ಥಾನದಲ್ಲಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ನಮ್ಮನ್ನು ಬೀಟ್ ಮಾಡೋಕೆ ಇದುವರೆಗೂ ಯಾವ ಇಂಡಸ್ಟ್ರಿ ಕೈಯಿಂದಲೂ ಸಾಧ್ಯವಾಗಿಲ್ಲ ಬಾಸ್. ಲಕ್ಷಾಂತರ ಜನಗಳಿಗೆ ಉದ್ಯೋಗ ಕಟ್ಸಾಕ್ತಿರೋ ಕಲ್ಪವೃಕ್ಷ ವಿಕ್ಟರಿ ಇಂಡಸ್ಟ್ರೀಸ್ ಅಂತ ಈಗಾಗಲೇ ತುಂಬಾ ಹೆಸರುವಾಸಿಯಾಗಿದೆ ಬಾಸ್. ವಿಧಾನಸೌಧದ ಒಂದೊಂದು ಕಲ್ಗೆ ಗೊತ್ತು ವಿಕ್ಟರಿ ಇಂಡಸ್ಟ್ರೀಸ್ ಮಹತ್ವ ಏನು ಅಂತ. ಯು ಆರ್ ರೈಟ್. ಲುಕ್ ಜೆಂಟಲ್ಮನ್, ನಮ್ಮ ಇಂಡಸ್ಟ್ರಿ ಹೆಸರು ಕೀರ್ತಿ ದೇಶ ಪೂರ ಹರಡಬೇಕು. ಯು ಶುಡ್ ಬಿಕಮ್ ಒನ್ ಅಂಡ್ ದಿ ಓನ್ಲಿ ಒನ್ ಇನ್ ದಿಸ್ ಕಂಟ್ರಿ. ಐಎಎಸ್ ಆಫೀಸರ್ ನಿಂದ ಹಿಡಿದು ಕಾವಲ್ ಕಾಯೋ ವಾಚ್ಮನ್ ವರೆಗೂ ಈ ನನ್ನ ವಜ್ರ ಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿದ್ದೀನಿ. ವಿಕ್ಟರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂದ್ರೆ ಎಲ್ಲರೂ ಗೌರವ ಕೊಡ್ತಾರೆ ಹೊರತು ಎದುರು ಹೇಳೋನು ಯಾರೂ ಇಲ್ಲ. ಸೊ ಡಿಯರ್ ಫ್ರೆಂಡ್ಸ್, ಈಗ ನಾನು ಕೆಲವು ಯೋಜನೆಗಳನ್ನು ಹಾಕೊಂಡಿದ್ದೀನಿ, ಅದರಂತೆ ನೀವು ಶ್ರದ್ಧೆಯಿಂದ ನಡೆದರೆ ನನಗಷ್ಟೇ ಸಾಕು. ನಮ್ಮೇಲೆ ನಂಬಿಕೆ ಇಡಿ ಬಾಸ್, ನೀವು ಹೇಳ್ದಾಗೆ ನಡ್ಕೋತೀವಿ. ಗುಡ್, ನೀವೆಲ್ಲ ಯಾವ ರೀತಿ ನಡ್ಕೋಬೇಕು ಅಂತ ಆಯಾ ಟೈಮಿಗೆ ಸರಿಯಾಗಿ ಸರ್ಕ್ಯುಲರ್ ಕಳಿಸ್ತೀನಿ. ಲುಕ್ ಹಿಯರ್ ಜೆಂಟಲ್ಮನ್, ನೀವೆಲ್ಲ ಎಷ್ಟು ಇಂಟ್ರೆಸ್ಟ್ ಇಂದ ಕೆಲಸ ಮಾಡ್ತಿರೋ ಅಷ್ಟೇ ಲಾಭ ನಿಮ್ಗೆ ಇದ್ದೇ ಇರುತ್ತೆ ಅನ್ನೋ ಮರಿಬೇಡಿ. ವಿಶ್ ಯು ಆಲ್ ದಿ ಬೆಸ್ಟ್. ವಿ ಫಾರ್ ವಿಕ್ಟರಿ. ಪ್ರೊಪರೇಟರ್ ಆಫ್ ವಿಕ್ಟರಿ, ಹಿಪ್ ಹಿಪ್ ಹುರ್ರೇ. ಏನ್ ರಕ ಸಮಾಚಾರ ಬಾಸ್? ನಾಳೆ ಬೆಳಿಗ್ಗೆ ಗಿರಿಧರ್ ಶರ್ಮಾ ಅವರ ಇಂಡಸ್ಟ್ರಿಯಲ್ ಸಿಲ್ವರ್ ಜುಬ್ಲಿ ಫಂಕ್ಷನ್ಗೆ ಅಂತ ಬ್ಯಾಂಕ್ ನಿಂದ 25 ಲಕ್ಷ ರೂಪಾಯಿ ಡ್ರಾ ಮಾಡ್ತಿದ್ದಾನೆ. ಅದನ್ನ ಹೇಗಾದ್ರೂ ಮಾಡಿ ಲಪಟಾಯಿಸ್ಬೇಕು ಅಂತ ಕೀರ್ತಿರಾಜ್ ಸಂಚು ಮಾಡಿದ್ದಾನೆ. ಕೀರ್ತಿರಾಜ್ ಅವನ ನನ್ನ ಆ ಜನ್ಮ ವೈರಿ, ಅವನನ್ನು ಮುಗಿಸೋದಕ್ಕೆ ಇದೇ ಸರಿಯಾದ ಸಮಯ. ನಾಕ ಒಂದೇ ಏಟು ಎರಡು ಹಕ್ಕಿನ ಹೊಡಿಬೇಕು, ಅಂಡರ್ಸ್ಟ್ಯಾಂಡ್? ಅಂದ್ರೆ ಆ ಗಿರಿಧರ್ ಶರ್ಮಾ ಬ್ಯಾಂಕ್ ನಿಂದ ತರೋ 25 ಲಕ್ಷ ರೂಪಾಯಿ ಹಣ ಭದ್ರವಾಗಿ ನಿಮ್ಮ ತಿಜೋರಿ ಸೇರ್ಬೇಕು, ಅವನ ಹೆಣ ಈ ಭೂತಾಯಿ ಮಡಲಲ್ಲಿ ಸೇರ್ಬೇಕು. ಈ ಕೆಲಸಕ್ಕೆ ನಾನು ಕೀರ್ತಿರಾಜ್ ಕಾರನ್ನೇ ಉಪಯೋಗಿಸ್ಕೊಂಡು ಅವನ್ನ ಕಂಬಿ ಎಣಸೋ ಹಾಗೆ ಮಾಡ್ಬೇಕು. ಅಷ್ಟೇ ತಾನೆ? ಕೆಲಸ ಮುಗಿದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದನ್ನ ಮರಿಬೇಡ. ವಿಶ್ ಯು ಆಲ್ ದಿ ಬೆಸ್ಟ್.
ಇರೋ ಪೊಲೀಸ್ ಸ್ಟೇಷನ್. ಶಬಾಶ್, ವೆರಿ ಗುಡ್ ರಾಕ, ವೆರಿ ಗುಡ್. ಅನ್ಕೊಂಡ್ ಕೆಲ್ಸ ಅನ್ಕೊಂಡ್ ಹಾಗೆ ಮಾಡು ನೀನು. ಅಪ್ರತಿಮ ವೀರನ ಸರಿ ತಗೋ ನನ್ನ ಕಾಣಿಕೆ. ಬಾಸ್, ನಾನು ಮಾಡಿರೋ ಈ ಕೆಲ್ಸಕ್ಕೆ ನೀವು ಕೊಡ್ತಾ ಇರೋದು ಬಹಳ ಕಡಿಮೆ. ಹಣ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ ರಾಕ. ನೀನೇನೋ ಸುಲಭವಾಗಿ ಕೊಲೆ ಮಾಡಿ ಹಣ ದೋಚ್ಕೊಂಡ್ ಬಂದ್ಬಿಟ್ಟೆ. ಆದ್ರೆ ಇದ್ರ ಕ್ಲೂ ಸಿಕ್ಕಿ ನಾಳೆ ನಾ ಸಿಕ್ಕಾಕೊಂಡ್ರೆ ನನ್ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಇದ್ರ ಎರಡರಷ್ಟು ಹಣ ಖರ್ಚು ಮಾಡ್ಬೇಕಾ ಬರುತ್ತೆ. ನನಗೇನೋ ಪೊಲೀಸ್ ಇಲಾಖೆಯಲ್ಲಿ ಇನ್ಫ್ಲೂಯೆನ್ಸ್ ಇರೋ ಅಧಿಕಾರಿಗಳಿದ್ದಾರೆ, ಪರವಾಗಿಲ್ಲ. ಆದ್ರೆ ನೀನು ಸಾಯೋವರೆಗೂ ಜೈಲಲ್ಲೇ ಕುಳಿಬೇಕಾಗಿ ಬರುತ್ತೆ. ಒಟ್ಟಷ್ಟಕ್ಕೆ ತೃಪ್ತಿ ಪಟ್ಕೊಂಡು ಸುಮ್ಮನೆ ಕಲ್ತ್ಕೋ. ಆ ಅಪರಾಧಿನ ನಾನ್ ನೋಡ್ಕೋತೀನಿ. ಗಿರಿಧರ್ ಶರ್ಮನ ಕೊಲೆ ಮಾಡಿರೋ ಆ ಕೊಲೆ ಪಾತಕ ನಮ್ಮಿಂದ ತಪ್ಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಅವನ್ ಪತ್ತೆ ಮಾಡೇ ಮಾಡ್ತೀನಿ ಅಂತ ಆ ವಿಭಾಗದ DSP ಆಗಿರೋ ನಾನು ನಿಮ್ಗೆ ಆಶ್ವಾಸನೆ ನೀಡ್ತಿದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ DSP ಸಾಹೇಬ್ರೆ. ಬರ್ತಾ ಬರ್ತಾ ನಿಮ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ಭರವಸೆನೇ ಇಲ್ದಾಗ ಆಗ್ತಾ ಇದೆ. ವಾಟ್ ಯು ಮೀನ್? ತಪ್ಪು ತಿಳ್ಕೊಬೇಡಿ. ಈ ಮೊದಲೇ ಮೂರ್ನಾಲ್ಕು ಕೊಲೆ ಆದಾಗಲೂ ನೀವಿದೇ ಭರವಸೆನೇ ಕೊಟ್ಟಿದ್ರಿ. ಇಲ್ಲ ಅಂತ ಹೇಳ್ತಿರ್ವಲ್ಲ ಮಿಸ್ಟರ್ ದೀನದಯಾಳು, ಆ ಎಲ್ಲ ಕೇಸ್ಗಳ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಡೆಫಿನೆಟ್ಲಿ ವಿಲ್ ಕ್ಯಾಚ್ ದಿ ಕಲ್ಪ್ರಿಟ್ಸ್. ಅಪರಾಧಿಗಳನ್ನ ಪತ್ತೆ ಮಾಡೋದ್ರಲ್ಲಿ ಬರೀ ನಮ್ಮ ಡಿಪಾರ್ಟ್ಮೆಂಟಿನ ಪ್ರಯತ್ನ ಮಾತ್ರ ಸಾಲದು, ಅದಕ್ಕೆ ಸಾರ್ವಜನಿಕರ ಸಹಕಾರ ಸಹಾಯ ಅತ್ಯಗತ್ಯ. ಮಿಸ್ಟರ್ ಸುಭಾಷ್, ಈ ಕೇಸಿನ ಬಗ್ಗೆ ನೀವೇನ್ ತೀರ್ಮಾನ ಮಾಡಿದಿರಿ? ಸರ್, ಯಾವುದೇ ತೀರ್ಮಾನ ಹೇಳಕ್ ಮುಂಚೆ ಯೋಚನೆ ಮಾಡೋದು ಒಳ್ಳೇದು. ಯಾಕಂದ್ರೆ ಅಷ್ಟು ಡೇರಿನ್ ಡೇವಿಲ್ ಆಗಿ ಹಾಡಾಗ್ಲಲ್ಲೇ ಒಬ್ಬ ವ್ಯಕ್ತಿನ ಕೊಲೆ ಮಾಡಿದಾನಂದ್ರೆ ಆ ಅಪರಾಧ ಹಿಂದೆ ಒಂದು ದೊಡ್ಡ ಪ್ರಭಾವಶಾಲಿ ಗುಂಪೇ ಇರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಸರ್, ಅವನ್ ಎಂಥ ವ್ಯಕ್ತಿನೇ ಆಗಿರ್ಲಿ, ಅವನ್ ಬಿಡ್ಕೊಡ್ದು. ಅವನ್ ಕೈಗೆ ಕೋಳ ಹಾಕಿಸ್ಲೇಬೇಕು. ಯಾಕಂದ್ರೆ ಇದು ನಿಮ್ಮ ಮರ್ಯಾದೆ ಪ್ರಶ್ನೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನ್ ಸರ್ ಅದು? ವರ್ಕ್ ಈಸ್ ವರ್ಷಿಪ್ ಅಂತ ತಿಳ್ಕೊಂಡಿರೋ ಒಬ್ಬ ವ್ಯಕ್ತಿನ ಈ ಕೇಸ್ ಅಟೆಂಡ್ ಮಾಡೋದಕ್ಕೆ ಆಸಿದ್ದೀನಿ. ನಮ್ಮ ದೇಶಕ್ಕೆ ಕೊಹಿನೂರ್ ವಜ್ರ ಹೇಗೋ, ಹಾಗೆ ಆತ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಅಮೂಲ್ಯವಾದ ರತ್ನ. ಯಾರಾತ? ಎಲ್ಲಿದ್ದಾನೆ? ಸ್ಪೆಷಲ್ ಟ್ರೈನಿಂಗ್ ಮುಗಿಸ್ಕೊಂಡು ನಾಳೆ ಇಲ್ಲಿ ಬರ್ತಿದ್ದಾನೆ. ಯಾರಂತ ನನಗೆ ಗೊತ್ತಾಗ್ಲಿಲ್ಲ. ಈ ಬಾರ್ಡ್ರಿಗೆ ನಾವೇ ಗಾರ್ಡು, ತಾವ್ಯಾರು ಅಂತ ತಿಳ್ಕೊಬೋದಾ? ಈ ಕಾಕಿ ಬಟ್ಟೆ ನೋಡಿದ್ಮೇಲೆ ನನ್ನ ಅಟ್ಯಾಕ್ ಮಾಡಿದ್ರಲ್ಲ, ಗ್ರೇಟ್ ಬಂದೆ. ಈ ಜುಜುಬಿ ಗ್ಯಾಂಗ್ ಎಲ್ಲ ನೀನೇನ ದಾದ? ಇವ್ರನ್ನೆಲ್ಲ ಚಚ್ಚಾಕಿದ ಮಾತ್ರಕ್ಕೆ ನೀನ್ ದೊಡ್ಡ ವೀರ ಅಂತ ಅನ್ಕೊಂಡ್ಯಾ? ತಾಕತ್ತಿದ್ರೆ ನನ್ನ ಹತ್ರ ಕೈ ಮಿಲಾಯಿಸ ನೋಡೋಣ. ನಿನ್ನ ಏಟ್ನ ನೋಡಿದೀನಿ, ಅದ್ ನನಗ್ ಬಿದ್ರೆ ನಾನೆಲ್ಲೋ ಹೋಗ್ಬಿದ್ದಿರ್ತೀನಿ. ಮನೆಯವ್ರು ಹುಡುಕ್ಬಾರ್ದಲ್ಲ, ಅದಕ್ಕೆ ಅಡ್ರೆಸ್ ಕೊಟ್ಟಿರ್ತೀನಿ, ಅಲ್ಲಿಗೆ ನನ್ನ ಪೋಸ್ಟ್ ಮಾಡ್ಬಿಡು. ಸರ್, ನೀವು? ಎಸ್ ಮಿಸ್ಟರ್ ವಿಜಯ್, ಅವರೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ನವರೇ. ಓ, ಐ ಆಮ್ ಸಾರಿ ಸರ್, ಐ ಆಮ್ ಸಾರಿ. ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದೊಂದು ಸ್ಮಾಲ್ ಟೆಸ್ಟ್. ಯು ಆರ್ ಎ ರೈಟ್ ಪರ್ಸನ್. ರೈಟ್ ಆರ್ ರಾಂಗ್ ಅಂತ ವಿಮರ್ಶೆ ಮಾಡ್ತಾ ಕಾಲಹರಣ ಮಾಡೋದಕ್ಕಿಂತ ಕಾರ್ಯಪ್ರವೃತ್ತರಾಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಮಿಸ್ಟರ್ ಸುಭಾಷ್. ಮಿಸ್ಟರ್ ವಿಜಯ್, ಯೂನಿಫಾರ್ಮ್ ಹಾಕೊಂಡ್ರೆ ಮಾತ್ರ ಕೆಲಸ ಮಾಡಬೇಕು, ಇಲ್ಲದೆ ಹೋದ್ರೆ ಮಾಡಬಾರದು ಅನ್ನೋದು ಮುಖ್ಯ ಅಲ್ಲ. ಕಬ್ಬಿಣದ ತೆರೆ ಹಿಂದೆ ಅಡಗಿರತಕ್ಕಂಥ ಅಪರಾಧಿಗಳನ್ನ ಪತ್ತೆ ಮಾಡಿ ಶಿಕ್ಷಿಸಬೇಕು ಅನ್ನೋದೇ ನಮ್ಮ ಮುಖ್ಯ ಗುರಿಯಾಗಿರಬೇಕು. ಸೊ ನೀವು ಯೂನಿಫಾರ್ಮ್ ಹಾಕೊಳ್ಳೇಬೇಕು ಅಂತ ನಾನು ಇನ್ಸಿಸ್ಟ್ ಮಾಡೋದೇ ಇಲ್ಲ.
You can proceed boldly. Thank you, sir. By the way, Mr. Vijay, you are Mr. Din Dayal Unta, very big industrialist. Mela Gandhi Vekti, Samaj Sudharakuru, Nama Police Kalyana Samtige, Lakshantra Pai Dana Kottiro, Dharmatmuru. Pleased to meet you, Mr. Vijay. So do I, sir. Mr. Vijay, ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಾದರೂ ನಿಸ್ಸಂಕೋಚವಾಗಿ ಕೇಳಿ, ನಾನು ಧಾರಾಳ ಮಾಡ್ಕೊಡ್ತೀನಿ. ಹಣ ಸಹಾಯ ಕೇಳೋಣ ಅಂದ್ರೆ ಸರ್ಕಾರ ನನಗೆ ಸಂಬಳ ಕೊಡುತ್ತೆ. ಟ್ರಾನ್ಸ್ಫರ್ ಆದ ಇದು ಕೇಳೋಣ ಅಂತಂದ್ರೆ ಶೆಟ್ಟಿ ಬೀಡ್ ಬಿಟ್ಟಲ್ಲೇ ಪಟ್ನ ಅನ್ನೋ ಗುರಿ ನಂದು. ಸದ್ಯಕ್ಕೆ ನನಗೆ ನಿಮ್ಮಿಂದ ಆಗ್ಬೇಕಾಗಿರೋ ಸಹಾಯ, ಈಗ ನೀವು ಅರೆಸ್ಟ್ ಆಗ್ಬೇಕು. ಅಂದ್ರೆ ನೀವು ನನ್ನ ಸ್ನೇಹದಲ್ಲಿ ಅರೆಸ್ಟ್ ಆಗ್ಬೇಕು ಅಂತ ಹೇಳಿದೆ. ಸರಿಯಾದ ಆಟಂ ಬಾಂಬ್ ಹಾಕಿದ್ರಿ ಬಿಡಿ ಮಿಸ್ಟರ್ ವಿಜಯ್. ನಮಸ್ಕಾರ ಸರ್, ನನ್ನ ಹೆಸರು ಬೋ ಬೊಮ್ಮಣ್ಣ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಕಿ ತಿಮ್ಮಣ್ಣ ಅಂತ ಸರ್. ನಾನೇ ನಿಮ್ಮ ಹೆಸರು ಕೇಳಿದ್ನ? ಇಲ್ಲ ಸರ್. ಮತ್ತೆ ಅದೇ ತಾವು ರೈಲ್ವೆ ಗಾರ್ಡನ್ ಕರ್ಕೊಂಡ್ ಬರೋದಕ್ಕೆ ಫೋನ್ ಮಾಡಿದ್ರಿ. ಕರ್ಕೊಂಡ್ಬಂದ್ರಾಯ್ತು. ಹೆಂಗು ನಾವು ಸ್ಟೇಷನ್ ಹೊಸದಾಗ ಬಂದಿದ್ದೀರಲ್ಲ, ನಮ್ ಪರಿಚಯ ನಾವೇ ಮಾಡ್ಕೊಂಡು ಬಿಟ್ಟಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ರೈಲ್ವೆ ಗಾರ್ಡ್ ಮುನಿಯಪ್ಪ ಅಂತ. ಏ ಸಾಹೇಬ್ರು, ನಿನ್ನ ಹೆಸರ ಕೇಳಿದ್ರು? ನನ್ನ ಹೆಸರೇ ರೈಲ್ವೆ ಗಾರ್ಡ್ ಮುನಿಯಪ್ಪ ಅಂತ ಸರ್. ಅಲ್ವೋ, ನಿನ್ನ ಹೆಸರಲ್ಲಿ ರೈಲ್ ಸೇರ್ಕೋತಲ್ಲ, ಅದೇನ್ ವಿಷಯ ಅಂತ ಮೊದ್ಲಾದ್ರೂ ವಾಂತಿ ಮಾಡೋ ಸರ್. ಎಷ್ಟೋ ಕಾರು ವ್ಯಾನು ಎಲ್ಲ ನಮ್ ಗೇಟಿಂದ ಹೋಗುತ್ತೆ ಬರುತ್ತೆ, ಆದ್ರೆ ಹೋದ್ ಸೋಮವಾರ ಸರ್ ಒಂದ್ ಫಾರಿನ್ ಕಾರು ಬುರ್ರ ಅಂತ ಹೋಯ್ತು ಸರ್. ಅದರಿಂದೇನೆ ಒಂದು ಅಂಬಾಸಿಡರ್ ಕಾರು ಸರ್ ಅಂತ ಹೋಯ್ತು ಸರ್. ಬಿಡಿ ಸೇತ ನಿಂತಿದ್ ನಾನು, ತಕ್ಷಣ ನಂಬರ್ ನೋಟ್ ಮಾಡ್ಕೊಂಡೆ ಸರ್. ಆ ಜಾಗದಾಗೆ ಆಕ್ಸಿಡೆಂಟ್ ಆದ್ಮೇಲೆನೆ ಈ ಎರಡು ಕಾರ್ಗೂ ಏನೋ ಸಂಬಂಧ ಐತೆ ಅಂತ ನನಗೆ ಅನುಮಾನ ಬಂತು ಸರ್. ಕಾರ್ ನಂಬರ್ ಏನು? ಕಾರ್ ನಂಬರು CAC 1395. ಚೆನ್ನಾಗಿ ಉಜ್ಜು. ನಮಸ್ಕಾರ ಸರ್. ರಿಪೇರಿನ ರೀಪೇಂಟಿಂಗ್ ಎರಡನ್ನೂ ಮಾಡ್ತಾ ಇದೀವಿ ಸರ್. ಈ ಕಾರ್ ಓನರ್ ಯಾರು? ಅದು ಮೊನ್ನೆ ತಾನೇ ಗೋವಾದಿಂದ ತಂದು ಆಲ್ಟ್ರೇಷನ್ ಮಾಡ್ತಾ ಇದೀವಿ ಸರ್. ಲಾಕಪ್ ಮಾಡಿದೀರಾ? ಈಗ ನೀವು ನಿಜ ಹೇಳದೆ ಹೋದ್ರೆ ಈ ಅಂಬಾಸ್ ಗಾಡಿ ತರಾನೇ ನಿಮ್ ಬಾಡಿ ಆಗತ್ತೆ. ಹೇಳ್ರೋಬಿಡ್ತಿ ಸರ್, ಹಂಗಲ್ಲ ಮಾಡ್ಬಿಡಿ. ಈ ಕಾರು ಕೀರ್ತಿರಾಜ್ ಅನ್ನೋರು ಸರ್. ಕೀರ್ತಿರಾಜ್ ನೀವೇ ತಾನೆ? ಹೌದು. ನಾನು ಹಿಂದೆ ಏನಾಗಬೇಕಾಗಿತ್ತು? CAC 1395 ಕಾರ್ ನಿಮ್ದೇ ತಾನೆ? ಕಾರ್ ಕಳೆದು ಹೋಗಿದೆ ಅಂತ ಒಂದ್ ವಾರದ ಹಿಂದೆನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಓಕೆ. ಗಿರಿಧರ್ ಶರ್ಮಾ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನ್, ನಿಮಗ್ ಗೊತ್ತು ತಾನೆ? ಬಿಸ್ನೆಸ್ ಅಲ್ಲಿ ನಾವಿಬ್ರು ಆಗಾಗ್ಗೆ ಮೀಟ್ ಆಗ್ತಿರ್ತೀವಿ. ಈಗ ನಾನು ಅವ್ರನ್ನ ಸ್ವಲ್ಪ ನೋಡ್ಬೇಕಾಗಿತ್ತಲ್ಲ. ನಾನು ಅವ್ರನ್ನ ಒಂದ್ ವಾರದ ಹಿಂದೆ ನೋಡಿದ್ದೆ, ಅದಾದ್ಮೇಲೆ ಯಾಕೆ ಅವ್ರು ನೋಡಕ್ ಸಾಧ್ಯ ಆಗ್ಲಿಲ್ಲ. ಸುಳ್ಳು, ನೀನ್ ಅವ್ರನ್ನ ಕೊಲೆ ಮಾಡಿದ್ಯಾ? ನೀವೇನು ಹೇಳ್ತಾ ಇದ್ದೀರಾ? ಯಸ್, ನೀನೇ ಈ ಕೊಲೆ ಮಾಡಿದ್ದು. ಮಿಸ್ಟರ್ ಗಿರಿಧರ್ ಶರ್ಮಾ 8ನೇ ತಾರೀಕು 10 ಲಕ್ಷ ರೂಪಾಯಿನ ಬ್ಯಾಂಕ್ ಇಂದ ಡ್ರಾ ಮಾಡ್ಕೊಂಡು ಹೊರಟಿದ್ದಾಗ ನೀನ್ ಅವ್ರನ್ನ ಫಾಲೋ ಮಾಡಿ ರೈಲ್ವೆ ಗೇಟ್ ದಾಟಿದ ಮೇಲೆ ಅವ್ರನ್ನ ಶೂಟ್ ಮಾಡಿ ಕುಂದು ಹಣ ದರೋಡೆ ಮಾಡಿದ್ದಲ್ದೆ ನಿನ್ನ ಕಾರ್ನ ಆಕ್ಸಿಡೆಂಟ್ ಮಾಡ್ದಾಗ ಮಾಡಿ ಬಿಸಾಡ್ದೆ. ಲುಕ್ ಮೇನ್, ಇವನು ವಿಜಯ್, ನನ್ನ ಹತ್ರ ಸುಳ್ಳು ನಾಟಕ ಯಾವ್ದು ನಡೆಯಲ್ಲ. ಗಾಟ್ ಇಟ್ ಸರ್? ನಿಜ ಹೇಳ್ಬಿಡಿ ಸರ್, ನೀವು ನನ್ನ ಮಾತು ಸ್ವಲ್ಪ ನಂಬಿ ಸರ್. ಆ 10 ಲಕ್ಷ ರೂಪಾಯಿನ ಲಪ್ಟಾಯ್ಸಕ್ ನಾನು ಗಿರಿಧರ್ ಶರ್ಮಾ ಅವ್ರ ಕಾರ್ನ ಫಾಲೋ ಮಾಡ್ಕೊಂಡೋಗಿದ್ದೇನೋ ನಿಜ, ಆದ್ರೆ ಅವತ್ತು ಹಳಾದ ಕಾರು ಇಂಥ ಟೈಮಲ್ಲೇ ಕೈ ಕೊಡ್ತಿದೆ. ಓ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ನನ್ನನ್ನ ಯಾರೋ ಪುಣ್ಯಾತ್ಮರು ಆಸ್ಪತ್ರೆ ಸೇರಿಸಿದ್ರು. ಆದ್ರೆ ನನ್ನ ಹೆಸರಲ್ಲಿ ದರೋಡೆ ಮಾಡಿದ್ದು ಅಲ್ಲದೆ ನನ್ನ ಕಾರನ್ನ ಆಕ್ಸಿಡೆಂಟ್ ಮಾಡ್ದ ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ ಸರ್. ಈ ನಿಮ್ ಕಥೆನ ಕೇಳಕ್ಕೆ ವಿಮರ್ಶೆ ಮಾಡಕ್ಕೆ ಕೋರ್ಟ್ ಇದೆ. ನನ್ನ ಇನ್ವೆಸ್ಟಿಗೇಷನ್ ಪ್ರಕಾರ ಇದ್ರಲ್ಲಿ ನಿಮ್ ಕೈವಾಡನ ಇರೋ ಆಗಿದೆ. ಅದಕ್ಕೆ ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಶಭಾಷ್ ವಿಜಯ್, ನೀನ್ ಮಹಾ ಪ್ರಚಂಡ ಅಂತ ನಿರೂಪಿಸ್ಬಿಟ್ಟೆ. ಅಂದ್ರೆ
ಇನ್ನ ಕೀರ್ತಿರಾಜ್ ಕತೆ ಗೊಟಕಂದಾಗೆ ಅಲ್ವಾ ಬಾಸ್? ಬರೀ ಗೊಟಕ್ಕಲ್ಲ, ಸ್ಟ್ರೈಟ್ ಗೋಕರ್ಣನೇ. ಇನ್ನು ಕೋರ್ಟ್ನಲ್ಲಿ ಗಿರಿಧರ್ ಶರ್ಮಾ ಕೊಲೆನ ಕೀರ್ತಿರಾಜೇ ಮಾಡಿದಾನೆ ಅಂತ ತೀರ್ಮಾನ ಆಗತ್ತೆ. ಅವನಿಗೆ ಗಲ್ ಶಿಕ್ಷೆನೂ ಸಿಗತ್ತೆ. ರಾಕ ಬಾಸ್, ಐ ಅಪ್ರಿಷಿಯೇಟ್ ಯುವರ್ ಡೇರ್ನೆಸ್. ನನ್ನ ಶತ್ರು ಒಬ್ಬ ನನ್ನಿಂದ ದೂರ ಆಗೋ ಹಾಗೆ ಮಾಡಿ ನಿನ್ನ ಸಾಹಸಕ್ಕೆ ಇದು ನನ್ನ ಸಣ್ಣ ಕಾಣಿಕೆ. ಕೀಪ್ ದಿಸ್ ಅಸ್ ಎ ಸೀಕ್ರೆಟ್. ಆ ಫೈಲ್ ರೆಡಿ ಆಗಿದೆಯಾ? ಮಿಸ್ ವಾಸಂತಿ, ತಗೊಳ್ಳಿ, ನಿಮ್ಗೊಂದು ಲೆಟರ್ ಬಂದಿದೆ. ಅಮ್ಮವ್ರೆ ಕಾಫಿ. ಅಲ್ಲಿ ಇಟ್ಬಿಟ್ಟು ಹೋಗಪ್ಪ. ಮಿಸ್ ವಸಂತಿ. ಎಸ್ ಸರ್. ಕಮ್ ಇನ್ಸೈಡ್ ಪ್ಲೀಸ್. ಬಂದೆ ಸರ್. ಎಸ್ ಸರ್. ನಮ್ಮ ಕಂಪನಿಗೆ ಹೊಸ್ತಾ ಬಂದಿರೋ ಆ ಕಪಿಲಾ ಫೈಲ್ನ ಸ್ಟಡಿ ಮಾಡಿ ಈಗಲೇ ನನಗೆ ರಿಪೋರ್ಟ್ ಕೊಡಿ. ಸಂಜೆ ಮೀಟಿಂಗ್ನಲ್ಲಿ ಅದನ್ನು ಸಬ್ಮಿಟ್ ಮಾಡಬೇಕು. ಓಕೆ ಸರ್. ನೀನ್ ಅಳ್ತಾ ಇದೀಯಾ? ಏನಮ್ಮಾಯ್ತು? ನನಗ್ ಬುದ್ಧಿ ಬಂದಾಗ್ಲಿ ಅಂದ್ರೆ ನೋಡ್ತಾ ಇದ್ದೀನಿ. ಒಂದು ದಿನನಾದ್ರೂ ನಿನ್ ಕಣ್ಣಲ್ಲಿ ನೀರ್ ತುಂಬಿದ್ ನೋಡ್ಲಿಲ್ಲ, ಇವತ್ ಯಾಕೆ ಮಾಡ್ತಿದ್ಯಾ? ಏನು ಇಲ್ಲಪ್ಪ, ಕಣ್ಣಲ್ಲಿ ಧೂಳು ಬಿತ್ತಷ್ಟೇ. ಹ್ಮ್, ಧೂಳು ಬಿದ್ದಿರೋದು ಕಣ್ಣಲ್ಲ ಅಥವಾ ಹೃದಯದಲ್ಲೋ ಅನ್ನೋದನ್ನ ತಿಳಿದಿರೋ ಅಷ್ಟು ಮೂರ್ಖನಾಗಿ ನಿನ್ನ ನಾನು ಬೆಳೆಸ್ಲಿಲ್ಲಮ್ಮ. ಮಾ, ಏನಾಯ್ತು ಹೇಳು. ವಿಜಯ್, ನನ್ನ ಸ್ನೇಹಿತ ಒಬ್ಳು ತನ್ನ ಗಂಡ ತೀರ್ಕೊಂಡಿರೋ ವಿಷಯನ ಕಾಗದಲ್ಲಿ ಬರೆದಿದ್ಲು, ಅದನ್ನು ಓದ್ತಾ ಇದೆ ಅಷ್ಟೇ. ಅದಿರ್ಲಿ, ಬೆಳಗ್ಗೆ ಊರ್ಗ್ ಬಂದಿರೋನು ಈಗ ಮನೆಗ್ ಬರ್ತಾ ಇದೆಯಲ್ಲ, ಅದ್ ಸರಿನಾ? ಅಮ್ಮ, ಬರ್ತಿದ್ದಾಗೆ ಒಂದ್ ಕೇಸ್ ಸಿಕ್ಬಿಡ್ತು, ಅದನ್ನ ಮುಗಿಸಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಕೇಸ್ ಒಂದು ಸಿಕ್ಬಿಟ್ರೆ ಸಾಕು, ಮನೆ ಮಠ ಏನು ಬೇಕಾಗಿಲ್ಲ, ಅಲ್ವೇನೋ? ಹಾಗೆ ದಬಾಯಿಸಿ ಚಿಕ್ಕಮ್ಮ. ಏನ್ ದಬಾಯಿಸೋದು ಅಮ್ಮ, ಕರ್ತವ್ಯವೇ ನನ್ ದೇವ್ರು. ಮಾಡೋ ಕೆಲ್ಸದಲ್ಲಿ ಶ್ರದ್ಧೆ ಇರ್ಬೇಕು ಅಂತ ನೀನ್ ತಾನೇ ನನ್ಗೆ ಅರ್ಧರ್ಧ ಕೊಡಿಸಿದ್ದು, ಅದೀಗ ನನ್ನ ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ನಾನೇನ್ ಮಾಡ್ಲಿ ಅಮ್ಮ? ಯಾವಾಗ ಈ ಚಿಂಕುರಳಿ ನಮ್ಮ ಮನೆ ಬಿಟ್ಟು ಓಡಿಸ್ತೀಯಾ? ಯಾಕೋ ಯೂನಿಫಾರ್ಮ್ ಮರ್ಯಾದೆ ಕೊಟ್ಟು ಮಾತಾಡೆ. ನಾನೇ ನಿಂಗೆ ಕಷ್ಟ ಕೊಟ್ಟೆ ಅಂತ ನೀ ನನ್ ಹೀಗ್ ಹೇಳ್ತಾ ಇದೀಯಾ? ಅಯ್ಯೋ, ಕಷ್ಟ ಅಲ್ವೇ ಪೆದ್ದಿ, ನೀನ್ ಜಾಸ್ತಿ ದಿನ ಈ ಮನೇಲಿ ಇದ್ರೆ ನಮ್ಗೆ ಕೆಟ್ಟ ಹೆಸರು. ಅದಕ್ಕೆ ನಿನ್ ಮುಗಿಗೆ ಒಂದ್ ದಾರ ಏರ್ಪಾಡ್ ಮಾಡಿದೀನಿ. ಮುಗ್ದಾರ ಅಂದ್ರೆ ನಿನ್ ಮದುವೆ ಕಣೆ. ಮದುವೆನಾ? ಹಾ, ನಂಜನ ಗೂಡಿಂದ ಬರ್ತಾನೆ. ಒಂದ್ ಇನ್ನೇನ್ ಮಾಡ್ತಾನೆ, ನಿನ್ ಕುತ್ತಿಗೆ ಒಂದ್ ತಾಳಿ ಕಟ್ತಾನೆ, ಟರ್ರ ಅಂತ ಹೇಳ್ಕೊಂಡು ಹೋಗ್ತಿರ್ತಾನೆ. ಏನ್ ಕೊಡ್ಲಿ ಸರ್? ಏನು ಬೇಡ, ಇದನ್ನ ತಗೊಂಡೋಗಿ, ಅಲ್ಲಿ ಕೂತಿರ ಹುಡುಗಿ ಕೊಟ್ಬಿಡ್ತೀಯಲ್ಲ, ಇದನ್ನ ತಗೋ. ಥ್ಯಾಂಕ್ ಯು ಸರ್. ಸರ್, ನಿಮಗೆ ಫೋನ್ ಬಂದಿದೆ. ಮೇಡಮ್. ಎಸ್. ಮೈ ಡಿಯರ್ ಅನಿತಾ, ಐ ಲವ್ ಯು. ಯು ಏ, ಯಾರ ಇದನ್ನ ಕೊಟ್ಟಿದ್ದು ಹೇಳೋ? ಅವರು
ನಾನು ಬರಿಯಲ್ಲ, ಕೊಟ್ಟು ಕಳಿಸ್ತೀನಿ. ಏನ್ ಮಾಯಾ ಬಜಾರ? ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತು ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಸರ್ಕಲ್ ಹತ್ರ ಒಬ್ಬ ಪಿಕ್ ಪಾಕೆಟ್ ಮಾಡ್ತಿದ್ದ ಸರ್. ಪಟ್ ಅಂತ ಹಿಡಿದ್ಬಿಟ್ಟಾನೆ? ಹಿಡಿದು ಪಟ್ ಅಂತ ಬಿಟ್ಬಿಟ್ಟೆ. ನನ್ ಮಗನೇ, ಅವ್ನ್ ನೇರವಾಗಿ ಸ್ಟೇಷನ್ ಕರ್ಕೊಂಡು ಬಂದಿದ್ರೆ ಒಂದ್ ಪೆಟ್ಟಿ ಕೇಸ್ ಆದ್ರೂ ಬುಕ್ ಮಾಡಬಹುದಾಗಿತ್ತಲ್ಲ. ಹಿಡ್ಕೊಂಡು ಬರ್ತಿದ್ದೆ ಸರ್. ಅದಕ್ಕೆ ಅವ್ನೇನ್ ಹೇಳ್ದ ಗೊತ್ತಾ ಸರ್? ಯೋ ಕಾನ್ಸ್ಟೇಬಲ್, ಇದು ಸುಭಾಷ್ ನಗರ್ ಏರಿಯಾ, ನಿಂದು ಸದಾಶಿವ ನಗರ್ ಏರಿಯಾ. ನನ್ನನ್ನು ಹಿಡಿದ್ರೆ ಒಬ್ಬ ಪ್ರಜೆನ ಬಲವಂತದಿಂದ ಪೊಲೀಸ್ನವ್ರು ಹಿಡಿದ್ಬಿಟ್ಟು ಸುಮ್ ಸುಮ್ನೆ ಟಾರ್ಚರ್ ಮಾಡ್ತಾರಂತ CRPC ಸೆಕ್ಷನ್ 169 ಪ್ರಕಾರ ಕೋರ್ಟ್ಗೆ ಹೇಳಿದ ಬಿಡ್ತೇನೆ. ಅಸೆಂಬ್ಲಿನಲ್ಲಿ ಗುಲ್ಲೆಬ್ಬಿಸಿ ಬಿಡ್ತೇನೆ. ಹಾಗೆ ಹೀಗೆ ಅಂತ ಹೆದರಿಸ್ಬಿಟ್ಟ ಸರ್. ನಾನು ಹೆದರ್ಕೊಂಡು ಬಂದ್ಬಿಟ್ಟೆ ಸರ್. ಮಗನೇ, ಹಾಲಿನ ಪಾತ್ರೆ
ಒಳಗಡೆ ಮೂಸಂಬಿ. ಇಲ್ಲಿ ಹಾಲು ಮೊಸರು ಮೂಸಂಬಿ ಇದನ್ನೆಲ್ಲ ಏನು ತಗೊಳ್ಳೋದಿಲ್ಲ, ಮೊದಲು ಜಾಗ ಖಾಲಿ ಮಾಡು. ಅಯ್ಯೋ, ನಾನು ನಿಮ್ಗೆ ಹಾಲು ಮೊಸಂಬಿ ಮಾರಕ್ ಬಂದಿಲ್ಲ, ಹಾಲು ಮಾರ್ಕೊಂಡು ಮೂಸಂಬಿ ತಕೊಂಡು ಹಂಗೆ ಒಂದ್ ಕಂಪ್ಲೇಂಟ್ ಕೊಟ್ಟು ಹೋಗುಮ ಬಂದಿದೆ ಸಾರು. ಸಾರ್ ಸಿಕ್ತು ಕೇಸು. ಮಾಡು ಬುಕ್ಕು, ಎತ್ತಿ ರಿಜಿಸ್ಟ್ರು, ಒತ್ತಿಸ್ಕೋ ಹೆಬ್ಬೆಟ್ಟು. ಏನ್ ನಿನ್ ಹೆಸರು? ಮೂಸಂಬಿ ಕಾಣಿಸ್ತಾ ಇದೆ. ನಿನ್ ವ್ಯಾಪಾರ ಅಲ್ಲ ನಾನು ಕೇಳಿದ್ದು, ನಿನ್ನ ಹೆಸರೇನು? ನನ್ನ ಹೆಸರೇ ಮೂಸಂಬಿ ಅಂತ. ಸಖತ್ತಾಗಿದೆ ನಿನ್ನ ಹೆಸರು. ಯಾಕೆ ಮೂಸಂಬಿ ಬದಲು ದಾಳಿಂಬೆ ಸೇಬು ಚಕೋತ ಅಂತ ಇಟ್ಕೋಬಾರ್ದ? ಮೂಸಂಬಿ ಅಂದ್ರೆ ಮೂಡಗಿರಿ ಸಂಕಮ್ಮ ಮಗಳು ಬೀರಮ್ಮ ಅಂತ ನನ್ನ ಹೆಸರು, ಸಾಕ? ಆಹಾ, ಎಷ್ಟು ಉದ್ದ ಆಯ್ತು ನಿನ್ನ ಹೆಸರು. ಹ್ಮ್, ಉದ್ದ ಆಯ್ತು ಅಂತಲೇ ಎಲ್ಲ ಕಿತಾಕ್ಬಿಡು, ಮೂರೇ ಮೂರು ಮಾಡಿಕೊಂಡಿದೀನಿ ಮೂಸಂಬಿ ಅಂತ. ಮೂಸಂಬಿನೋ ಗೋಡಂಬಿನೋ, ಅದನ್ ಏನ್ ನಿನ್ ಕಂಪ್ಲೇಂಟ್? ಕಳ್ಕೊಂಡ್ರು ನಾನು, ನೀವೇ ಕಳ್ತಿದ್ರ ಸಾರು? ಏನ್ ಕಳ್ಕೊಂಡೆ? ಶಾನೆ ದೇವಸ್ಥಾನ ಯಾವನರ ಹೊಡ್ಕೊಂಡು ಹೋಗ್ಬಿಟ್ಟನು ಅಂತ ಕಣ್ಣಿನ ರಪ್ಪೆಗೆ ಇಕ್ಕೊಂಡು ಕಾಪಾಡ್ಕೊಂಡು ಬಂದಿದ್ದೆ. ಏನ್ ಯಾವ್ ನೀನ್ ಸುಮ್ಕಿರಯ್ಯ, ಆರ್ತಿ ಕೊಡ್ತಾನ ಗಾಡ್ಬಿಡ ಸಾರು. ಕೊನೆಗೂ ಯಾವನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟ. ಯಾರನ್ನ? ನಮ್ ಗೌರಿನ. ಗೌರಿನ? ಅವಳಿಗೆ ಎಷ್ಟು ವಯಸ್ಸು? ಅದನ್ನ ಅವಳು ತುಂಬಿ ಹದಿನೆಂಟಕ್ಕೆ ಬಿದ್ದಿರ್ಬಲ್ ಸರ್. ಒಳ್ಳೆ ಪ್ರಾಯ. ಯಾವ ಬಣ್ಣ? ಬಣ್ಣ ಕಪ್ಪಿದ್ರು ಫಳ ಫಳ ಅಂತ ಹೊಳಿತಿದ್ಲು. ಬುದ್ಧಿ ಸ್ವಾಧೀನ ಬಿಡು ಬುದ್ಧಿ, ಅವಳಿಗಿರೋ ಬುದ್ಧಿ ನಿಮಗೂ ಇಲ್ಲ ಅಂತೀನಿ. ಅಯ್ಯಯ್ಯೋ, ನನ್ನ ಪ್ರಾಣನೇ ಅವಳ ಮೇಲೆ ಇಟ್ಕೊಂಡಿದ್ನಲ್ಲ ದೇವ್ರೆ. ಸರಿ, ನಿನ್ ಗೌರಿ ಯಾವ ಸೀರೆ ಉಟ್ಕೊಂಡು ಹೋಗಿದ್ಲು? ಯಾವ ರವಿಕೆ ತೊಟ್ಟಿದ್ಲು? ಸೀರೆನು ಉಟ್ಕೊಂಡಿಲ್ಲ, ರವಿಕೆನು ತೊಟ್ಕೊಂಡಿಲ್ಲ. ಬರೀ ಮೇಲೆ ಹೊರಟೋದ್ಲ? ಹಾಗಾದ್ರೆ ಹುಡ್ಕ ತುಂಬಾ ಈಸಿ. ಅಯ್ಯ ಬರೀ ಮೈಯಾಗಲ್ಲ, ನೀನು ಪೊಟ್ಟು ಪಿತ್ತಾಮರ ಉಡಿಸಿಕೊಳ್ಸಕಾಯ್ತದ ಎಮ್ಮಿಗೆ. ಇನ್ನೇನ್ ಕೋತಿ ತಿಮ್ಮ ಅನ್ಕೊಂಡ್ರೆ? ಮೌಸಂಬಿ, ಇದು ಪೊಲೀಸ್ ಸ್ಟೇಷನ್, ಮುನ್ಸಿಪಾಲ್ಟಿ ದೊಡ್ಡಿ ಅಲ್ಲ. ನಾಯಿ ಬೆಕ್ಕು ಎಮ್ಮೆ ಕಳೆದೋಗಿದೆ ಅಂತ ಬಂದಿದೆಯಲ್ಲ, ನಿನಗ್ ಬುದ್ಧಿಗಿದೆ ಇದೆಯಾ? ಮೌಸಂಬಿ, ದಿನಕ್ಕೆ ಎಷ್ಟು ಹಾಲು ಕರಿತೀಯ? ನಾನಾ? ದಿನಕ್ಕೆ 14ರಿಂದ 17 ಲೀಟರ್ ಕರಿತೀನಿ. ಕಟ್ಟಿ ಹಾಲು ಮುಟ್ಟಿರೆ ಕೈ ಗಂಟುಗಳತ್ತೆ. ಪರವಾಗಿಲ್ಲ, ನಾವು ನೀರ್ ಬರಿಸ್ತೀವಿ. ನೋಡು ಮೌಸಂಬಿ, ನಿನ್ ಎಮ್ಮೆ ವಿಷಯ ನನಗ್ ಬಿಟ್ಬಿಡು. ನಿನ್ ಎಮ್ಮೆ ವಿಷಯ ಪೂರ್ತಿ ಇವ್ರಿಗ್ ಬಿಟ್ಬಿಡು, ನಿನ್ ವಿಷಯ ನಾನ್ ನೋಡ್ಕೊಳ್ತೇನೆ. ನೋಡು ಮುಸಂಬಿ, ನಿನ್ನ ಹಾಲಿನ ವಿಚಾರ ಕೇಳ್ತಾ ಕೇಳ್ತಾ ನನ್ನ ಬಾಯಲ್ಲಿ ನೀರು ತೊಟ್ಟಿಕ್ತಾ ಇದೆ. ನೀನು ಇನ್ಮೇಲೆ ನಮ್ಮನೆಗ್ ದಿನ ಬಂದು ಹಗಲು ರಾತ್ರಿ ರಾತ್ರಿ ಹಗಲು ಹಾಲು ಕರೆದು ಕೊಟ್ಟು ಹೋಗು. ದಿನ ಎರಡೆರಡು ಟೈಮ್ ಕರಿಬೇಕು ಗೊತ್ತಾಯ್ತಾ? ಒಂದ್ ಸಲ ನೀವು ನನ್ನ ಹಾಲು ಕುಡಿದ್ ನೋಡಿ ಸಾರು, ಮೂರೇಗೇನ ಸ್ವರ್ಗಕ್ಕೆ ಅಂತ ಹಾಲು ಕರಿತಾಳೆ ನಮ್ ಕೆಂಪಿ. ನಾನು ಬರ್ತೀನಿ, ಇದನ್ನ ನೀವು ತಿನ್ನಿ, ಆರೋಗ್ಯಕ್ಕೆ ಒಳ್ಳೇದು. ಏ ಜೂನಿಯರ್, ಬೇಗ ಹೋಗಿ ಆ ಗುಂಡಪ್ಪ ಹೋಟ್ಲಲ್ಲಿ ಬೆಣ್ಣೆ ಮಸಾಲೆ ರೋಸ್ಟ್ ಮಾಡಿಸಿ ಪಾರ್ಸಲ್ ಮಾಡಿ ತಗೊಂಡ್ ಬಾರೋ, ತಿಂದು ಮೂಸಂಬಿ ಎಮ್ಮೆ ಹುಡ್ಕೋಣ. ಎಲ್ಲದಕ್ಕೂ ನಾನೇ ಹೋಗ್ಬೇಕಾ? ನನ್ನ ಕೈಲಿ ಆಗಲ್ಲ. ಏ ನನ್ನ ಮಗನೇ ಕೈ ಕಾಲ್ ನೆಟ್ಕಿರ್ಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಕೇಳದೆ ಹೋದ್ರೆ ಸರಿ? ಇಲ್ಲ, ಎತ್ತಂಗಡಿ ಎತ್ತಂಗಡಿ. ಮಾತಿಗೆ ಮುಂಚೆ ಎತ್ತಂಗಡಿ ಎತ್ತಂಗಡಿ ಅಂತ ಹೆದರ್ಸ್ತಾನೆ. ಎಂತಿಂತವ್ರಿಗೂ ಮಲರೋಗ ಬಂದ್ ಸತ್ತು ಹೋಗ್ತಾರೆ. ಈ ನನ್ನ ಮಗನಿಗೆ ಆ ಮಲರೋಗ ಎಂದ್ ಬರುತ್ತೋ? ಏನಿಲ್ಲ ಸರ್, ಗುಂಡಣ್ಣ ಎರಡು ಬಿಟ್ಟಿ ಬೆಣ್ಣೆ ಮಸಾಲೆ ಪಾರ್ಸಲ್ ಮಾಡಣ್ಣ. ಅಯ್ಯೋ, ಏನೇ ಅನಿತಾ, ನಿನ್ನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಏನೋ ಪಜಿತಿ ಆಯ್ತಂತೆ? ಯಾರೇ ನಿಂಗೆ ಹೇಳಿದ್ದು? ಕಾಲೇಜ್ನಲ್ಲೆಲ್ಲ ಗುಲ್ಲೋ ಗುಲ್ಲು, ನಿನ್ ಜೊತೆ ಜಲಕ್ರೀಡೆ ಆಡ್ದ ಆ ಕೃಷ್ಣ ಪರಮಾತ್ಮ ಯಾರೇ? ಪಾಪ, ಅವರೇನೋ ಒಳ್ಳೆಯವರಾಗೆ ಕಾಣಿಸಿದ್ರು, ದುಡುಗಿ ಚಮತ್ಕಾರ ತೋರ್ಸಕ್ ಹೋಗಿ ನಾನೇ ಚೆಲ್ಲೆ ಹಂಗೆ ತಿನ್ಬಿಟ್ಟೆ. ವಾಟ್ ಎ ಹ್ಯಾಂಡ್ಸಮ್ ಪರ್ಸನಾಲಿಟಿ, ಆ ಗುಂಗುರು ಕೂದ್ಲು, ವಿಶಾಲವಾದ ಹೃದಯ, ವಂಡರ್ಫುಲ್ ಮಸಲ್ಸ್, ರಿಯಲಿ ಅತ ಹ್ಯೂಮನ್, ಹ್ಯೂಮನ್. ಸ್ವಿಮ್ಮಿಂಗ್ ಪೂಲ್ ನನ್ನ ಬಟ್ಟೆ ಒತ್ತೆ ಮಾಡಿದ್ರು ಅನ್ನಲ್ಲ ಕೃಷ್ಣ ಪರಮಾತ್ಮ, ಇವರೇ ಕಣೆ. ಏನನ್ನ ಏ ನಿನ್ ಕೃಷ್ಣ ಲೀಲೆ? ಕೃಷ್ಣ ಲೀಲೆನ? ಹಾಗಂದ್ರೆ ಏನು? ಅಯ್ಯೋ ಪಾಪ, ಏನು ಗೊತ್ತಿಲ್ಲ. ಹೋಗ್ಲಿ, ಈ ಹುಡ್ಗಿ ಯಾರು ಅಂತ ಗೊತ್ತಾ?
ಇಲ್ವಲ್ಲ, ಈಕೆ ನಾನು ನೋಡೇ ಇಲ್ವಲ್ಲ. ಐ ಆಮ್ ಸಾರಿ ರೀ. ಯಾಕ್ರಿ? ಯಾಕ್ರಿ? ನಿಮ್ಮನ್ನ ಯಾರು ಅಂತ ತಿಳ್ಕೊಂಡಿದ್ದೀರಿ? ಈಗೇನು ಅಂತ ತಿಳ್ಕೊಂಡಿದ್ದೀರಾ ರೀ? ಮಮತಾ ಅಣ್ಣ ಅಂತ ಈಗ ಗೊತ್ತಾಯ್ತು ರೀ. ಅಷ್ಟೇನಾ ರೀ? ಸತ್ಯಕ್ಕಷ್ಟೇ ರೀ. ಸರಿ, ನಿಮ್ ಇಷ್ಟ ರೀ. ಸಾಕು, ನಿಲ್ಸ ನಿನ್ ಜೋಕು. ಇವಳು ಅನಿತಾ ಅಂತ, ನನ್ ಕ್ಲಾಸ್ಮೇಟ್. ಹಲೋ ಹಲೋ. ಹಾ, ನಿಮ್ ಡಿ ಎಸ್ ಪಿ ಸುಭಾಷ್ ಇದಾರಲ್ಲ, ಅವ್ರ ಮಗಳು. ನಮ್ ಡಿ ಎಸ್ ಪಿ ಸಾಬ್ರ ಮಗಳ. ನಮಸ್ಕಾರಮ್ಮ. ಚೆನ್ನಾಗಿದ್ಯೇನಮ್ಮ? ನಿಮ್ಮಮ್ಮ ಚೆನ್ನಾಗಿದ್ದಾರೇನಮ್ಮ? ನಿಮ್ಮಪ್ಪ ಚೆನ್ನಾಗಿದ್ದಾರೆ ತಾನೇಮ್ಮ? ಅವ್ರ ಅಜ್ಜಿ ಕೂಡ ಚೆನ್ನಾಗಿದ್ದಾರೆ. ಅಜ್ಜಿ, ಅಮ್ಮ ಬಜ್ಜಿ ಮಾಡಿಟ್ಟಿರ್ತೀನಿ, ಬೇಗ ಬಾರು ಅಂತ ಹೇಳಿದ್ಲು. ಬರ್ತೀನಮ್ಮ. ಬಜ್ಜಿ ಅಮ್ಮ, ಬಜ್ಜಿ ಅಮ್ಮ. ನಿಮ್ಮಣ್ಣ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಕಣೆ. ಕೇಳೋದಿಕ್ಕೆ ಅಸಖ್ಯ ಆಗತ್ತೆ. ಮದುಮಗನ್ನ ಕೊಂದು ಹೆಣ್ಣನ್ನ ಅಪರಿಸೋದ್ರೇನು ಹುಡುಗಾಟನ? ಮಿಸ್ಟರ್ ವಿಜಯ್, ಈಗಾಗಲೇ ಇದೇ ತರ ಅನೇಕ ಕಂಪ್ಲೇಂಟ್ಸ್ ಬಂದಿದೆ, ಆದ್ರೆ ಅಪರಾಧಿ ಮಾತ್ರ ಇನ್ನೂ ಕೈ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಅವನನ್ನ ಪತ್ತೆ ಮಾಡಿ ರಿಪೋರ್ಟ್ ಕೊಡೋದು ನಿಮ್ಮ ಡ್ಯೂಟಿ. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ವಿಧಾನಸೌಧದಲ್ಲಿ ಒಡೆದಾಟ, ಬಡಿದಾಟ, ಕಾದಾಟ, ಕಚ್ಚಾಟ, ಕಿತ್ತಾಟ. ಈ ನನ್ನ ಮಗನಿಗೆ ಕಾಪಿ ಹೇಳಿದೆ, ಪೇಪರ್ ಎಲ್ಲ ಓದ್ ಮುಗಿಸಿದ್ರು ಕಾಪಿ ತಗೊಂಡ್ ಬರ್ಲಿಲ್ವಲ್ಲ. ಏ ಜೂನಿಯ, ಒಳಗಡೆ ಏನೋ ಮಾಡ್ತಿದೀಯ, ಬೇಗ ಕಾಪಿ ತಗೊಂಡ್ ಬಾರ. ಏನೋ ಇದು, ಕಾಫಿ ಕೇಳಿದಕ್ಕೆ ಎಷ್ಟು ಪಾತ್ರೆ ಎಲ್ಲ ತಂದು ಮುಂದಿಡ್ತಿದೀಯ? ನಿಮಗೆ ಅರ್ಜೆಂಟ್ ಆಗಿ ಕಾಫಿ ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ. ಸ್ಟೌವ್, ಪಾತ್ರೆ, ಕಾಫಿ ಪುಡಿ ಎಲ್ಲ ನಿಮ್ ಮುಂದೆ ತಂದಿದ್ದೀನಿ. ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿನಗೆ? ನಾನು ನಿನಗಿಂತ ಸೀನಿಯರ್. ಇಮ್ಮಿಡಿಯೇಟ್ ಆಗಿ ಬಿಜಾಪುರ, ರಾಯಚೂರು, ಗುಲ್ಬರ್ಗ ಯಾವ್ದಾದ್ರು ಒಂದ್ ಜಾಗ ಎತ್ತಂಗಡಿ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಈ ನಿಮ್ ಪೊಲೀಸ್ ರೋಪ್ ನೆಲ್ಲ ಸ್ಟೇಷನ್ ನಲ್ಲಿ ಇಟ್ಕೊಳ್ಳಿ ಸೀನಿಯರ್. ಇದು ಮನೆ, ಇಲ್ಲಿ ನಾನ್ ಹೇಳ್ದಾಗ ಕೇಳ್ಬೇಕು, ಇಲ್ಲ ನಿಮ್ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿ. ನಿನ್ನ ಬಿಟ್ಟು ನನಗ್ ಬೇರೆ ಯಾರೋ ಇದಾರ ಗತಿ? ಏನೋ ಬೇಜಾರ್ನಲ್ಲಿ ಬೈದ್ರೆ ಬೇಜಾರ್ ಮಾಡ್ಕೋಬೇಡ ಕಣೋ. ನನ್ಗೆ ಯಾರೋ ಇದಾರೆ? ಅಮ್ಮಿಲ್ಲ, ಅಪ್ಪಿಲ್ಲ, ಎಂಟ್ರಿಲ್ಲ, ಮಕ್ಳಿಲ್ಲ, ಮೊಮ್ಮಕ್ಳಿಲ್ಲ, ಎಲ್ಲ ನೀನೇ ಅಲ್ವೇನೋ. ನಿನ್ ಕೈಯಿಂದ ಕಾಫಿ ಕುಡಿದ್ರೆ ನನಗ್ ಮೂಡೇ ಬರೋದಿಲ್ಲ ಕಣೋ. ಅದಕ್ ನಾನೇನ್ ಮಾಡ್ಲಿ? ಹಸು ಕರ್ಕೊಂಡು ಆ ಮೋಸಂಬಿ ಬರ್ಬೇಡ್ವಾ? ಅವಳು ಕರಿಬೇಡ್ವಾ? ನಮಗ್ ಕೊಡ್ಬೇಡ್ವಾ? ಆಮೇಲೆ ತಾನ ನಾನ್ ನಿಮ್ಗೆ ಕಾಫಿ ಮಾಡಿ ಕೊಡೋದು. ನಾನು ಬಂದು ಬಿಟ್ಟೆ ಸಾರು. ಮುಸಂಬಿ
ಲೋತಿಮ್ಮ, ನೀನು ಅಡುಗೆ ಮನೆಗೆ ಹೋಗಿ ಕಾಫಿಗೆ ಡಿಕಾಕ್ಷನ್ ಇಡು, ನಾನಿಲ್ಲಿ ಮೂಸಂಬಿ ಹತ್ರ ಹಾಲು ಕರ್ಸ್ಕೊಂಡ್ ಬರ್ತೀನಿ. ಆ ಹಸು ಹೋಸಿ ಬಿರ್ಸು ಹಿಡಿಯೋಕೋಗಿ ಒದಿಸ್ಕೊಂಡ್ ಬಿಟ್ಟಿರ, ಹುಷಾರಾಗಿ ನಾನೇ ಕರ್ಸ್ಕೊಂಡ್ ಬರ್ತೀನಿ ಹಾಲ್ನ. ಅಲ್ಲಕ್ಕ ನನ್ನ ಮಗನೇ, ನಿನ್ ಯೋಗ್ಯತೆ ನನಗ್ ಗೊತ್ತಿಲ್ವಾ, ಸ್ವಲ್ಪ ಸದ್ರ ಕೊಟ್ರೆ ಸಾಕು, ಹಾಲನ್ನ ನೀನ ಕರ್ಕೊಂಡ್ ಬಂದ್ಬಿಡ್ತೀಯ, ನಾನೇ ಹಾಕ್ಸ್ಕೊಂಡ್ ಬರ್ತೀನಿ. ನಾನ್ ಹಾಕ್ಸ್ಕೊಂಡು ನಾನೇ ಹಾಕ್ಸ್ಕೊಂಡ್ ಬರ್ತೀನ, ನಾನೇ ಹಾಕ್ಸ್ಕೊಂಡ್ ಬರ್ತೀನಿ ಅಂದ್ರೆ. ಹಿಂಗ್ಯಾಕೆ ತಡ್ತೀರ ನೀವು, ನಿಮ್ಮಿಬ್ಬರಿಗೂ ನಾನೇ ಸರಿಯಾಗಿ ಹಾಕ್ತೀನಿ ಹಾಲ್ನ, ನಿಮ್ಮಿಬ್ಬರಿಗೂ ಭಾಗ ಮಾಡಿ ಹಾಕ್ತೀನಿ ಅಂದೆ. ಅಯ್ಯ, ಒಂದಿಡ್ಕೊಂಡ್ ಬಂದ್ರೆ ನಿಮ್ಮಿಬ್ಬರಿಗೂ ಹೆಂಗ್ ಹಾಕೋದು? ನಿನ್ನ ಹತ್ರ ಇನ್ನೊಂದೈತಲ್ಲ, ಅದನ್ನೇ ಕೊಡು. ಕೊಡ್ತೀನಿ, ಆದ ಸಾಯಂಕಾಲಕ್ಕೆ ಬರ್ತೀನಲ್ಲ ಆಗ ಕೊಟ್ಬಿಡ್ಬೇಕು. ಸೀನಿಯರ್ ನಿನಗೆ ಚಿಕ್ಕದು, ನನಗೆ ದೊಡ್ಡದು. ಹೌದು, ನಿಮ್ ಮನೆಗೆ ಸೀರೆ ವಾಸನೆನೇ ಕಾಣಕ್ಕಿಲ್ವಲ್ಲ. ಇಟು ಬ್ರಹ್ಮಚಾರಿಗಳು ಸುಳ್ಳು ಹೇಳ್ತಾರ ಮೋಸಂಬಿ, ಇವರು ಮನೆಯಲ್ಲಿ ಮಾತ್ರ ಬ್ರಹ್ಮಚಾರಿ, ಹೊರಗಡೆ ಹೋದ್ರೆ ಸಂದಿಗೊಂದಿ ಬಂದು ಬಿಡಲ್ಲ. ಹಂಗಾರ ಬಲ್ಲ ರಸಿಕ್ರಿ ಅವರು. ಮೋಸಂಬಿ ಮೋಸಂಬಿ, ನಿನಗೆ ಮದುವೆ ಆಗಿದ್ಯೋ? ಅಯ್ಯೋ, ಅದನ್ನೇನ್ ಕೇಳ್ತೀರಿ, ಒಂದ್ ಐದು ಜನ ಬಂದಿದ್ರು, ಒಬ್ಬನು ನಾವ್ ಹಾಕ್ಲಿಲ್ಲ. ಏನ ಅಂದ್ರೆ, ಐದು ಜನ ನನ್ನ ಲವ್ ಅಂತ ಮಾಡಿದ್ರು, ಯಾರು ಮೂರು ಗಂಟ ಹಾಕ್ಲಿಲ್ಲ. ನಾನ್ ತುಂಬಾ ನಿಯತ್ತಿನ ಮನುಷ್ಯ, ನಿನ್ ಕುತ್ತಿಗೆ ಮೂರು ಗಂಟೆ ನಾನು ಹಾಕ್ತೀನಿ. ನೀವ್ ಕಿಸಿಯೋದ್ ಏನಂತ ನನಗ್ ಗೊತ್ತಿಲ್ವಾ ಸೀನಿಯರ್. ಮೋಸಂಬಿ, ನೀನು ಹೂವನ್ನು ನಾನೇ ಒಂದ್ ಕೈ ನೋಡ್ಕೊಂಡ್ ಬಿಡ್ತೀನಿ. ನೋಡ್ಕೊಳ್ಳೋದು ಬಿಡದ ಆಮೇಕೆ, ಅದಕ್ಕೆ ಮುಂಚೆ ನನ್ ಎಮ್ಮೆ ನುಡುಕೊಡಿ, ಆಮ್ಯಾಕೆ ಮಾಡ್ಕೊಳ್ಳೋದು ಬಿಡದು ಹೇಳ್ತೀನಿ. ಡೋಂಟ್ ವರಿ, ನಿನ್ನ ಎಮ್ಮೆ ಯಾವ ಗರ್ಭದಲ್ಲಿ ಅಡಗಿದ್ರು ಅದನ್ನ ಆದಷ್ಟು ಬೇಗ ಹುಡುಕಿ ತಂದು ನಿನ್ ಮನೆ ಎದುರಿಗೆ ಕಟ್ಟಿ ಹಾಕ್ಬಿಡ್ತೀನಿ. ಓಕೆ ಎಮ್ಮೆ ಎಮ್ಮೆ ಬಾಯ್ ಬಾಯ್. Hands up. You are under arrest. Don't move. ಓಡಕ್ ಪ್ರಯತ್ನ ಪಟ್ರೆ ಶೂಟ್ ಮಾಡ್ಬಿಡ್ತೀನಿ. ಯಾವ ಅಪರಾಧಿನೂ ಈ ಇನ್ಸ್ಪೆಕ್ಟರ್ ವಿಜಯಿಂದ ತಪ್ಪಿಸ್ಕೊಳಕ್ ಸಾಧ್ಯವಿಲ್ಲ. ಓಕೆ ಹ್ಯಾವ್ ಎ ನೈಸ್ ಡಾರ್ಲಿಂಗ್. ಅರೆ ಏಯ್, ನೀನು ವಿಜಯ್ ಅಲ್ವಾ? ಆಫ್ ಕೋರ್ಸ್. ರಕ್ತ ಸಂಬಂಧ ಬೇಕಾದ್ರೆ ಮರ್ತೋಗುತ್ತೆ ಕಣ, ಆದ್ರೆ ಸ್ನೇಹ ಸಂಬಂಧ ಮರೆಯಕ್ಕಾಗತ್ತಾ? ನಾವು ಸ್ಕೂಲ್ ಟು ಕಾಲೇಜ್ ಆಡಿದ ಆಟ ಒಂದ ಎರಡ ಎಲ್ಲ ಮರ್ತೋಯ್ತಾ? You're right. You have a good memory, say. ಹೌದು, ಏನ್ ಮಾಡ್ತಿದ್ಯಾ? ಕಾಫಿ ಆರ್ಡರ್ ಮಾಡಿದೀನಿ, ಕಾಯ್ತಾ ಇದೀನಿ. ಅದಲ್ವೋ, ಏನ್ ಕೆಲಸ ಮಾಡ್ತಿದ್ಯಾ ಅಂದೆ? ನಿನಗೆ ಗೊತ್ತಿದೆಯಲ್ಲೋ, ನಮ್ಮಪ್ಪ ಚೆನ್ನಾಗಿ ಹಣ ಮಾಡಿದಾನೆ, ಅದನ್ನ ಕರಗಿಸ್ತಿದೀನಿ. ಅದಿರ್ಲಿ, ನಿಮ್ಮಮ್ಮ ಹೇಗಿದ್ದಾರೆ? ಫೈನ್. ಅವಳು ನಿನ್ ತಂಗಿ ಚಿನ್ಕುರ್ಳಿ, ಅವಳು ಹೇಗಿದ್ದಾಳು? ನೀನ್ ಕೂತಿದ್ ಜಾಗದಿಂದ ನಾನು ಕೇಳ್ತಾ ಇರು, ನಾನು ಹೇಳ್ತಾ ಇರ್ತೀನಿ, ಎದ್ ಬಾರ ಮನೆಗೆ. ನಿನ್ಗೊಂದ್ ಸರ್ಪ್ರೈಸ್, ಇವನ್ ಯಾರು ಅಂತ ಗುರ್ತಿಡಿ ನೋಡೋಣ. ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು. ಚೆನ್ನಾಗಿದ್ದೀನಪ್ಪ? ಚೆನ್ನಾಗಿದ್ದೀನಮ್ಮ. ಕೂತ್ಕೋ. ಹೌದು, ಎಲ್ಲಿ ನಮ್ ಚಿಂಕುರುಳಿ? ಪತ್ತೆ ಇಲ್ಲ, ಕಾಲೇಜಿಂದ ಇನ್ನೂ ಬಂದಿಲ್ವಾ? ಇನ್ನೊಂದ್ಸಲ ಚಿಂಕುರುಳಿ ಗಿಂಕುರುಳಿ ಅಂದ್ರೆ ನಾನು ಸುಮ್ನೆ ಇರೋಲ್ಲ. ಇವಳಪ್ಪ ನಮ್ ಚಿಂಕುರುಳಿ. ಓ, ಮಮತಾ. ಹೀಗೆ ಇಂಟ್ರೊಡ್ಯೂಸ್ ಮಾಡೋದು? ನಾನು ಮಾಡೋದೆ ಹೀಗೆ. ಏ ಮಮತಾ, ಇವ್ನ್ ಯಾರಂತ ಗೊತ್ತಾಗ್ಲಿಲ್ವೇನೆ? ಗೊತ್ತಾಗ್ಲಿಲ್ವಾ? ಅಯ್ಯೋ ಅವಿನಾಶ್ ಕಣೇ, ನನ್ ಸ್ಕೂಲ್ ಮೇಟು. ಹಲೋ ಹಲೋ. ಹಾ, ಬೈ ದ ಬೈ ಮಮತಾ, ಮರ್ತೇ ಹೋಯ್ತು, ನಿನಗೆ ಅಂತ ಒಂದು ಒಳ್ಳೆ ಗಿಫ್ಟ್ ಅಂತಿದ್ದೀನಿ ನೋಡು. ಗಡಿಯಾರನಾ? ಅಯ್ಯೋ ಪೆದ್ದೆ, ಇದು ಬರೀ ಗಡಿಯಾರ ಅಲ್ವೇ, ಮ್ಯೂಸಿಕಲ್ ವಾಚ್. ಈಗ ನೋಡು. ಎಲ್ಲಿ ನಿನ್ ಕೈ ಕೊಡು, ನಾನೇ ಕಟ್ತೀನಿ. ಹ್ಮ್.
ಫ್ಯಾಂಟಾಸ್ಟಿಕ್ ಮಾರ್ವಲಸ್. ಬನ್ನಿ ಡಿ ಎಸ್ ಪಿ ಸಾಹೇಬ್ರೆ. ಬಾ ವಿಜಯ್. ಏನ್ ಸರ್ ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಯಾರ ಜೊತೆ ಯುದ್ಧ ಮಾಡಕ್ಕೆ? ನಿಮ್ ಜೊತೆಗೇನೆ. ವಾಟ್ ಯು ಮೀನ್? ವಿಜಯ್, ನೀನು ಕಾಲೇಜಲ್ಲಿ ಕರಾಟೆ ವೀರ ಅಂತೆ, ಬ್ಲ್ಯಾಕ್ ಬೆಲ್ಟ್ ಬೇರೆ ತಗೊಂಡಿದ್ಯಂತೆ. ಹಾಗಂತ ಯಾರು ಹೇಳಿದ್ದು? ನಾನೇ ಹೇಳಿದ್ದು. ಕಾಲೇಜ್ ದಿನಗಳಲ್ಲಿ ನಾವಿಬ್ರು ಸ್ನೇಹಿತರಾಗಿದ್ದು, ನೀನು ಕರಾಟೆ ಕಲ್ತಿದ್ದು, ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದು ಎಲ್ಲ ನಮ್ ಡ್ಯಾಡಿ ಹೇಳಿದೀನಿ. ವಿಜಯ್, ನೀನ್ ಹೂ ಅಂದ್ರೆ ನಮ್ಮ ಬಲಾಬಲಗಳನ್ನ ಪರೀಕ್ಷೆ ಮಾಡೋಣ. ಕಮಾನ್. ಐ ಆಮ್ ಸಾರಿ ಸರ್, ಹಾಗೆಲ್ಲ ನನ್ನ ಹತ್ರ ಚಾಲೆಂಜ್ ಮಾಡಬೇಡಿ. ಇದನ್ನ ಚಾಲೆಂಜ್ ಆಗಿ ತಗೊಂಬೇಕು ವಿಜಯ್. ಹಾ, ಇಲ್ಲ ಅಂದ್ರೆ ನಮ್ ಡ್ಯಾಡಿ ಹತ್ರ ನಿನ್ ಬಗ್ಗೆ ಹೇಳ್ಕೊಂಡಿದ್ದೆಲ್ಲ ವ್ಯರ್ಥ ಆಗೋಗುತ್ತೆ. ಹೌದು ವಿಜಯ್, ಇದು ನಿನ್ ಪ್ರೆಸ್ಟೀಜಿಗೆ ಒಂದು ಸವಾಲು. ಕ್ಯಾರಿ ಆನ್. ಓಕೆ. ಏ ವಿಜಯ್, ಇವತ್ತು ನಮ್ಮ ಕೈ ಸಿಕ್ಕಿದಾನೆ. ತಮಾಷೆ ಕರಾಟೆ ಆಡ್ತಾ ಅವನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಏನಾದ್ರೂ ಮಾಡ್ಕೊಡ್ತೀನಿ. ಕ್ಷೇತ್ರ ಆರಂಭವಾದ ಮೇಲೆ ನಿಮ್ ಬಲಾಬಲ ಪರೀಕ್ಷೆ ಆಗ್ಲಿ, ಈಗ ಸಾಕು ಮಾಡಿ. ಅಲ್ಲ, ತಮಾಷೆ ಪ್ಲೇ ಮಾಡಿ ಅಂದ್ರೆ ಸೀರಿಯಸ್ ತಗೊಂಡ್ಬಿಟ್ರಲ್ಲ. ನನಗಂತೂ ಸಖತ್ ಮಜಾ ಸಿಕ್ತು. ಇವರಿಬ್ರು ಫೈಟ್ ನೋಡಿ ಭೀಮಾ ದುರ್ಯೋಧನ ಕಾಳಗ ಜ್ಞಾಪಕ ಬಂತು. ಇಬ್ರು ಸಖತ್ ಆಗಿ ಸುಸ್ತಾಗಿದ್ದೀರಾ, ಕೂಲಾಗಿ ಏನ್ ತಗೊಳ್ತೀರಾ? ನೋ ಥ್ಯಾಂಕ್ಸ್, ಡ್ಯೂಟಿ ಗೊತ್ತಾಯ್ತು. ಮಿಸ್ ವಿಜಯ್, ಕಮಾನ್. ಡ್ಯಾಡಿ, ತುಂಬಾ ನೋವಾಯ್ತಾ? ಕಾಲಬಲು ಕೆಟ್ಟೋಗಿ ಕಾಸ್ತು. ನಿನ್ಗೆ ಅಭ್ಯಾಸ ಇಲ್ಲಲ್ವಾ? ನೋಯ್ತಾ? ಶಾನಶಲ ಹಾಕಿಸ್ಕೊಂಡಿದ್ದೀನಿ, ಈ ಸಲ ಹೋಯ್ತಾ ಇಲ್ಲ. ಚಾರ್ಜರ್ ಹೋಗ್ತಾ ಇದೆ, ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ಗಟ್ಟಿಯಾಗಿ ಹಿಡ್ಕೊ, ಅಲ್ಲಾಡ್ಸೋಣ. ಅಯ್ಯೋ, ನನ್ನ ಮಗ, ನನ್ನ ಕಣ್ಣು ತಪ್ಪಿಸಿ ಮೂಸಂಬಿ ನೀನ್ ಅಡ್ಜಸ್ಟ್ ಮಾಡ್ಕೋತಿದ್ದೀಯಾ? ಇವತ್ತೇ ನಿನ್ನ ಮೇಲೆ ಚಾರ್ಜ್ ಶೀಟ್ ಬರ್ದು ನಿನ್ನ ಎತ್ತಂಗಡಿ ಮಾಡಿಸ್ತಿಲ್ಲ, ನನ್ನ ಹೆಸರು ಬೋಬಮ್ಮಣ್ಣನೇ ಅಲ್ಲ. ಮೂಸಂಬಿ ಈಗ ಬಂದ್ರ ಸಾರ್? ಏನಿದೆಲ್ಲ? ಏನಿಲ್ಲ ಸಾರು, ನಿಮ್ ಮನೆಗೆ ಹಾಲು ಹಾಕು ಮಾತು ಬಂದಿದ್ದೆ. ಆಟ್ರಲ್ಲಿ ವಯ್ಯ ಹಂಗ ಹೋಯ್ತಾ ಇದ್ದ. ಸಾರು, ನಾನು ಯಾವಾಗ್ಲೂ ಈ ವೈ ಇಂಥವಲೇ ಹಾಕಿಸ್ಕೊಳ್ಳೋದು ಬಳೆನ ಮೆಲ್ಲಗಾಕಲ್ಲ. ಹೆಂಗು ಹಬ್ಬ ಬಂತಲ್ಲ ಸಾರು, ಹಾಕಿಸ್ಕೊಳ್ಳೋಣ ಅನ್ಸ್ತು. ಒಳಗ್ ಕರ್ದು ಹಾಕಿಸ್ಕೊಂತಿದ್ದೀನಿ. ಏಟಯ್ಯ, ನಾನು ಯಾವ ತರ ಏನಾದ್ರೂ ಇಷ್ಟು ಅಷ್ಟು ಅಂತ ಕೇಳಿದ್ದೀನ? ಬಂದಾಗೆಲ್ಲ ಹಾಕ್ಬಿಟ್ಟು ಹೋಯ್ತೀನಿ. ನೀ ಕೊಟ್ಟಷ್ಟು ಕೊಡ್ತೀಯ, ಸರಿಗೆ ಎಷ್ಟು ಕೊಡು ಸಾರು? ಹೆಂಗು ಹಾಲು ದುಡ್ಡು ಕೊಡ್ಬೇಕಲ್ಲ, ಒಂದ್ 5 ರೂಪಾಯಿ ಈ ವೈನ್ ಕೊಡಿ, ಕುಳಕೆ ಹಣ ಆಮೇಲೆ ಇಸ್ಕಂತೀನಿ. ಸಾರು, ನನ್ನ ಮ್ಯಾಗ ಹೊಸಿ ನಿಗಾ ಇರ್ಲಿ. ನೀವು ಅಷ್ಟೇ ನಿಗಾ ಇಡಿ. ನಿನ್ನ ಹೆಮ್ಮೆ ವಿಷಯ ತಾನೆ, ನಾಳೆ ಬೆಳಗ್ಗೆ ಬಂದ್ಬಿಡು, ನಿನ್ನ ಹೆಮ್ಮೆ ತಗೊಂಡು ಹೋಗ್ಬಿಡು. ಓಕೆ ಓಕೆ. ಗಾಡಿ ಸೈಡ್ಗೆ ಹಾಕೋ.
ಹಾಯ್ ಅನಿತಾ, ಏನಿಲ್ಲೇ ಕಾಣಿಸ್ತಾ ಇಲ್ವಾ? ಏನು ಕಾರ್ ಕೆಟ್ ನಿಂತಿರೋದು? ಇಂಪೋರ್ಟೆಡ್ ಗಾಡಿಗಳೇ ಹೀಗೆ, ಯಾವಾಗ ಕೈ ಕೊಡುತ್ತೆ ಅಂತ ಹೇಳೋಕೆ ಆಗಲ್ಲ. ಅದಕ್ಕೆ ಹೇಳು ಬಿ ಇಂಡಿಯನ್ ಬೈ ಇಂಡಿಯನ್ ಅಂತ. ಇಫ್ ಯು ಡೋಂಟ್ ಮೈಂಡ್ ನಾನೇ ಮಾಡ್ಲ. ಅಲ್ಲ ಗಾಡಿ ರಿಪೇರ್ ಮಾಡ್ಲ ಅಂತ ಕೇಳಿದೆ. ಯು ಡೋಂಟ್ ವರಿ, ನೀನು ಗಾಡಿ ಕೂತ್ಕೊಳ್ಳ. ಐ ನಿನ್ ಗೇರ್ ಬಾಕ್ಸ್, ನೀನ್ ಡಿಫರೆನ್ಷಿಯಲ್, ಏಯ್ ನೀನ್ ಕೆಳಗಡೆ ಹೋಗ. ನಾನು ಕೆಳಗಡೆನೆ. ಗುರು ಹುಡುಗಿ ಬ್ಯೂಟಿಫುಲ್ ಆಗಿದ್ದಾಳೆ, ಒಂದ್ ಕೈ ನೋಡ್ಕೊಳ್ಳ. ಐ ಅದ್ ನನಗೆ ಸಂಬಂಧಪಟ್ಟಿದ್ದು, ಮಾತಾಡಿದ ಕಾರ್ನಲ್ಲಿ ಇಂಜೆಕ್ಷನ್ ತಪ್ಪ. ಓಕೆ ಗುರು. ಕೇಳಲಿಲ್ಲ
ಇವತ್ತು ಹೇಗಾದ್ರೂ ಮಾಡಿ ಒಂದು ಎಮ್ಮೆನ್ ಕದ್ದಾದ್ರೂ ತಂದು ಮನೆ ಮುಂದೆ ಕಟ್ಟಾಕಿ ಮೂಸಂಬಿ ಮನಸ್ಸು ಗೆಲ್ಲಲೇಬೇಕು. ಸೀನಿಯರ್, ನಾನು ಹಂಗೆ ಸ್ವಲ್ಪ ಆಚೆ ಹೋಗಿ ಅಡ್ಡ ಆಡ್ಕೊಂಡು ಬರ್ತೇನೆ. ಹೌದಾ? ಈ ಬಿಸ್ಕತ್ ಬಾಯಲ್ಲಿ ಹಾಕೇಳು. ಅಪ್ಪ, ಇವನ್ ಮನೆಯಿಂದ ಆಚೆ ಕಳಿಸಿ ಆ ದೇವರೇ ನನಗೆ ಸಹಾಯ ಮಾಡ್ದ. ಮೂಸಂಬಿ ಬರೋದ್ರೊಳಗೆ ಯಾವ್ದಾದ್ರು ಒಂದು ಎಮ್ಮೆನ ಕದ್ದು ತಂದಾದ್ರೂ ಅವಳ ಕೈಲಿ ಶಬಾಷ್ ಅನ್ನಿಸ್ಕೋಬೇಕು. ನನ್ನ ಭಾಗ್ಯದ ಬಾಗಿಲು ತೆಗೆದು ಅಮ್ಮ ತಾಯೇ, ನಿನಗೆ ಸಾವಿರ ನಮಸ್ಕಾರ. ಆಹಾ, ಸೀನಿಯರ್ ನನಗೆ ಆಟ ಆಡಿಸ್ತೀಯ? ಬಾ. ಮೂಸಂಬಿ ಎಮ್ಮೆ ಅಲ್ಲಿ ನೋಡಿದ್ದು ಎಲ್ಲಿಗೆ ಬಂದ್ಬಿಟ್ಟಿದೆ? ಥ್ಯಾಂಕ್ ಯು ಜೂನಿಯರ್, ನಾನು ಮಾಡ್ಬೇಕು ಅನ್ಕೊಂಡ್ ಕೆಲ್ಸನ ನೀನೇ ಮಾಡ್ಬಿಟ್ಟಿದ್ಯಾ? ಸೀನಿಯರ್, ಮೂಸಂಬಿ ಎಮ್ಮೆನ ಕಷ್ಟಪಟ್ಟು ಹುಡ್ಕೊಂಡು ಬಂದ ನಾನು, ನಾನೇ ಇದನ್ನ ಅವಳು ಕೈಗೆ ಒಪ್ಪಿಸ್ತೇನೆ. ನೀನೇ ಹುಡುಕಿದ್ರು ನಾನೇ ಹುಡುಕಿದ್ದು ಅಂತ ನೀನ್ ಹೇಳ್ಬೇಕು. ನಾನು ಸೀನಿಯರ್ ಹೇಳ್ತಾ ಇದ್ದೀನಿ, ಕಷ್ಟಪಟ್ಟಿದ್ದು ನಾನು, ನಾನೇ ಇದನ್ನ ಒಪ್ಪಿಸ್ತೇನೆ. ನಾನು ಹೇಳ್ತಾ ಇದ್ದೇನೆ, ನಾನು ಹೇಳ್ತಾ ಇದ್ದೇನೆ. ಎಮ್ಮೆ ನಂದು ಕೈಬಿಡಯ್ಯ. ರಂಗ ಕರಿಯ ತಿಮ್ಮ ರಾಜು ಎಲ್ಲರೂ ಬಂದ್ರು, ಎಮ್ಮೆ ಕಲ್ರು ಬಂದವ್ರೆ. ತ್ಯಾಗ ಮಾಡಕ್ ಬಂದಿದ್ವಿ. ಕಳೆದೋಗಿರೋ ನಿನ್ ಎಮ್ಮೆನ ಹುಡುಕೊಟ್ಟು ನಿನ್ ಮನಸ್ ಗೆಲ್ಬೇಕು ಅಂತ ಬಂದ್ವಿ. ಅದಕ್ಕೆ ಇಷ್ಟೊತ್ತಿನಲ್ಲಿ ನೀವು ಹಿಂಗ್ ಬಂದ್ರೆ ಜನ ದನ ಬಡಿದಂಗ್ ಬಡಿದೆ ಸುಮ್ಕಿರ್ತಾರ? ಹೋಗೋಗಿ ಸುಡ್ ಸುಡಂಗ್ ನೀರ್ ಕಾಯಿಸ್ಕೊಂಡು ಬೆಚ್ಚಂಗ್ ಮಲಕ್ಕಳಿ. ಬೆಳಿಗ್ಗೆ ಬಂದು ಹಾಲು ಕೊಡ್ತೀನಿ. ಇವ್ರಿಗೆಲ್ಲ ನಾವ್ ಕಳ್ಳರಲ್ಲ ಅಂತ ಕನ್ಫರ್ಮ್ ಮಾಡ್ಬಿಡು. ಏನ್ರಿ ನಿಮ್ ಪೊಲೀಸ್ನವ್ರು ಯಾರು ಕಳ್ದ ಯಾರು ಒಂದ್ ಇಷ್ಟು ಗೊತ್ತಾಗಿಲ್ವಲ್ಲ? ಅವರು ನನ್ನ ಕಳೆದೋಗಿರೋ ಎಮ್ಮೆನ ಹುಡುಕೊಡಕ್ ಬಂದಿರೋ ಪೊಲೀಸ್ನವ್ರು. ಗುಡ್ ಮಾರ್ನಿಂಗ್ ಮಮ್ಮಿ. ಕಾಫಿ ಕಾಫಿ ಕಾಫಿ. ಮಮ್ಮಿ ಕಾಫಿ. ಥ್ಯಾಂಕ್ ಯು ಮಮ್ಮಿ. ಏನಮ್ಮ ಇವತ್ತು ಬಲು ಖುಷಿಯಾಗಿದ್ಯಾ? ಖುಷಿಯಾಗಿಲ್ಲ ಇನ್ನೇನು. ಇಷ್ಟು ದಿನ ಚಿಕ್ಕಮ್ಮ ತನ್ನ ಮಗುನ ಮಗು ಅಂತ ತಿಳ್ಕೊಂಡಿದ್ರು, ಇವತ್ತು ನಿಮ್ ಬಂಡವಾಳ ಗೊತ್ತಾಯ್ತು. ಏನದು ಗೊತ್ತಾಗಿದ್ದು? ನೀನ್ ಗುಟ್ಟಾಗಿಟ್ಟಿದ್ ವಿಷಯ ಈಗ ರಟ್ಟಾಯ್ತು. ಗುಟ್ಟು ರಟ್ಟು ಏನೇ ನಿಂದ ಎಡವಟ್ಟು ಎಲ್ಲ ನಿನ್ ಮಕ್ಕದಲ್ಲೇ ಕಾಣಿಸ್ತಿದ್ಯಪ್ಪ. ಕೋತಿನ ಕುಣಿತಾ ಇದೆ. ಕೋತಿಯಾಗಿ ಕುಣಿದಿರೋದ್ ಕಾಣಿಸ್ತಿದೆ. ಅಮ್ಮ ಏನಮ್ಮ ಇವಳ್ದು ಬೆಳೆ ಬೆಳಗ್ಗೆ? ಅದೇನಂತ ಹೇಳ್ಬಿಡೆ. ಹೇಳ್ಬಿಡ್ಲ ಹೇಳ. ಸುಂದರವಾದ ನನ್ ಚಿಕ್ಕಮ್ಮನ ಮಗನಿಗೆ ಯಾವಳೋ ಒಬ್ಬ ಸುಂದರಿ ತನ್ನ ಸುಂದರವಾದ ತುಟಿಗಳಿಂದ ಟೊಂಟೊಣಾಯನ್ ಕೊಟ್ಟಿದ್ದಾಳೆ. ಯಾರು ಹುಡುಗಿ? ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಯಾರು ಅದು ಅಂತ ಹೇಳು. ನಿಜವಾಗ್ಲೂ ಗೊತ್ತಿಲ್ಲಮ್ಮ. ಸುಳ್ಳು ಹೇಳ್ತೀರಾ ಚಿಕ್ಕಮ್ಮ? ನನಗ್ ಗೊತ್ತಿದೆ. ಯಾರಮ್ಮ? ಅದೇ ನಿನ್ ಲವರು ಆ ಮೂಲೆ ಮನೆ ವೆಂಕಟ ಸುಬ್ಲಕ್ಷ್ಮಮ್ಮ ತಾನೇ. ಚಿಕ್ಕಮ್ಮ ಸ್ನಾನ ಬಿಸಿ ರೆಡಿ. ತಣ್ಣೀರ್ ಇದೆಯಾ? ನಿನಗದೇ ಸರಿ.
ಅಷ್ಟೇ ಸಾಕು ನನಗೆ, ಅಷ್ಟೇ ಸಾಕು, ಬಿಟ್ರೆ ಸಾಕು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಸಾರಿ ಸರ್, ನಿನ್ನೆ ರಾತ್ರಿ ನಾನು ತುಂಬಾ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ ಅಂತ ಡ್ಯಾಡಿ ಹೇಳಿದ್ರು. ಅಂತ ವಲ್ಸ್ ಜಾಗದಲ್ಲಿ ನಾನು ನಿನ್ನ ನೋಡ್ತೀನಿ ಅಂತ ತಿಳ್ಕೊಂಡಿರ್ಲಿಲ್ಲ. ಬೇರೆ ಯಾರೇ ಆಗಿದ್ರು ಇಷ್ಟೊತ್ತಿಗೆ ಲಾಕಪ್ ಅಲ್ಲಿ ಇರಬೇಕಾಗಿತ್ತು. ನಿಜ ಸರ್, ಒಳ್ಳೆ ಸಮಯದಲ್ಲಿ ಬಂದು ನನ್ನ ಕಾಪಾಡಿದ್ರಿ. ಇಲ್ದೇ ಇದ್ರೆ ಇಷ್ಟೊತ್ತಿಗೆ ನನ್ ಗತಿ ಏನೇನಾಗಿರ್ತಿತ್ತು? ಲೋಕ ಅನಿತಾ, ಹೆಣ್ಣು ಯಾವಾಗ್ಲೂ ಹೆಣ್ಣಾಗೇ ಇರ್ಬೇಕು. ತಂದೆ ಶ್ರೀಮಂತಿಕೆ ಗುಂಗ್ನಲ್ಲಿ ತಾನು ಯಾರು, ತನ್ನ ಕರ್ತವ್ಯ ಏನು ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ಖಂಡಿತ ಮರೆಯಲ್ಲ ಸರ್. ಇದೇನ್ ಸರ್ ಇದು? ಚಪ್ಪಲಿ, ಹಳೇದು. ಇನ್ನೊಂದ್ಸಲ ಆ ಜಾಗದಲ್ಲಿ ನೀವು ನನ್ನ ನೋಡಿದ್ರೆ ಇದನ್ನ ತಗೊಂಡು ನಿಮ್ಗೆ ಇಷ್ಟ ಬಂದಾಗ ಹೊಡಿರಿ ಸರ್. ಆ ಕೆಲ್ಸನ ನಾನು ಮಾಡಲ್ಲ, ನೀನೇ ಮಾಡ್ಕೋಬೇಕು. ಇವಾಗ ಏನೇನು ನಿಂತ ಇದೆಯಲ್ಲ? ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಯಾರ ಮೇಲೆ? ಒಬ್ಬ ಕಳ್ಳನ ಮೇಲೆ. ಏನ್ ಕದ್ದ? ಪವಿತ್ರವಾದ ನನ್ನ ಹೃದಯನ ಕದ್ದುಕೊಂಡು ಹೋಗಿದ್ದಾನೆ ಸರ್. ಯಾರಮ್ಮ ಮುಟ್ಟಾಳ? ತಾವೇ ಸರ್. ಡ್ಯಾಮಿಟ್. ಏನೇ ಇದು ಆಶ್ಚರ್ಯ? ಒಂದು ಕಾಗದಾನು ಬರಿದೆ, ಇದ್ದಕ್ಕಿದ್ದಾಗಿ ಪ್ರತ್ಯಕ್ಷ ಆಗ್ಬಿಟ್ಟೆ. ನನಗೂ ಗೊತ್ತಿರ್ಲಿಲ್ಲ ವಸಂತಿ, ಗಾಂಧಿ ಜಯಂತಿ ಅಂತ ಕೆಲವರನ್ನ ಬಿಡುಗಡೆ ಮಾಡಿದ್ರು. ಆ ಲಿಸ್ಟಲ್ಲಿ ನನ್ನ ಹೆಸರು ಇತ್ತು. ಹೊರಗೆ ಬಂದ್ಬಿಟ್ಟೆ ಸದ್ಯ. ಇವತ್ತಿಗೆ ನಿನ್ ಕಷ್ಟ ಎಲ್ಲ ಪರಿಹಾರ ಆಯ್ತು. ನೋಡು, ಇನ್ಮೇಲೆ ನೀನೆಲ್ಲೂ ಹೋಗ್ಬೇಡ, ನಮ್ಮನೇಲೆ ಆರಾಮಾಗಿದ್ಬಿಡು. ನಿನಗೆ ಯಾಕೆ ಆ ಭಾರ? ನೋಡು, ಇನ್ನೊಂದ್ಸಾರಿ ಆ ಮಾತು ಹೇಳ್ಬೇಡ. ನಿನ್ನ ಋಣ ತೀರ್ಸೋಕೆ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಗೊತ್ತಾ? ಸಾಯೋ ತನಕ ನಿನ್ ಸೇವೆ ಮಾಡಿದ್ರು, ಅದು ತೀರೋಲ್ಲ ಕಣೆ. ಅಚ್ಚರಿ ವಿಜಯಲ್ಲಿ. ಓ, ನನ್ ಮಗ ವಿಜಯ? ಹೌದು, ನಿನ್ ಮಗ ವಿಜಯ್. ಈಗೇನ್ ಮಾಡ್ತಿದ್ದಾನೆ? ಈಗ ಅವನು ಎಷ್ಟು ದೊಡ್ಡವನಾಗಿ ಬೆಳೆದ್ಬಿಟ್ಟಿದ್ದಾನೋ ಗೊತ್ತಾ? ಇನ್ನು ಎಳೆ ಮಗು ಹಾಗೆ ನನ್ ಸೆರೆಗಿಡ್ಕೊಂಡೇ ಓಡಾಡ್ತಾನೆ. ನನ್ ಮೇಲೆ ಅತಿಯಾದ ಪ್ರೀತಿ ಇಟ್ಕೊಂಡಿದ್ದಾನೆ. ನನ್ನಂತ ತಾಯಿನ ಪಡೆಯೋಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಅಂತ ಆಗಾಗ ಹೇಳ್ತಿರ್ತಾನೆ. ಅಗೋ, ಅವನಿಗೆ 100 ವರ್ಷ ಆಯ್ಸು, ನೆನ್ಸ್ಕೊತಿದ್ದಾಗೆ ಬಂದ್ಬಿಟ್ಟ. ಅಮ್ಮ, ನೀವು? ನಾನು ಅದು ನಿನ್ನ ಆಂಟಿ ಕಣ್ಣು. ಮರ್ತುಬಿಟ್ಟಿಯಾ, ಚಿಕ್ಕ ವಯಸ್ಸಿನಲ್ಲಿ ಕಾನ್ವೆಂಟ್ಗೆ ಬಂದು ನಿನಗೆ ಚಾಕ್ಲೇಟ್ಸು ಗೊಂಬೆಗಳು ತಂದು ಕೊಡ್ತಾರ್ಲಿಲ್ವಾ? ವಿಜಯ್ ಆಂಟಿ, ಇಲ್ಲೋಡು, ನಾನು ನಿನಗೋಸ್ಕರ ಏನೇನು ತಂದಿದ್ದೀನಿ? ಏರೋಪ್ಲೇನು, ಚಾಕ್ಲೇಟ್ಸು ತಗೋ. ಆಂಟಿ, ನಿಮ್ಮನ್ನ ಅಮ್ಮ ಅಂತ ಕರೀಲ? ಆಂಟಿ ಅಂತಾನೆ ಕರಿ ವಿಜಯ್. ವಿಜಯ್, ನಾನ್ ಬರ್ತೇನಪ್ಪ. ಜ್ಞಾಪಕಕ್ಕೆ ಬಂತು, ಅದೇ ಆಂಟಿ. ಆಂಟಿ, ಎಲ್ಲಿ ಹೊರಟೋಗಿದ್ರಿ ಇಷ್ಟು ದಿನ? ನಾನು ತುಂಬಾ ದೂರ ಹೊರಟೋಗಿದ್ದಪ್ಪ. ಹೇಗೋ ಬಂದ್ಬಿಟ್ಟಿದ್ದೀರಾ, ಇನ್ನು ಮುಂದೆ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಆಗ್ಲಪ್ಪ, ಇಲ್ಲೇ ನನ್ನ ಕಣ್ಣು ತುಂಬಾ ನಿನ್ನೇ ನೋಡ್ತಾ ಇಲ್ಲೇ ಇದ್ಬಿಡ್ತೀನಿ. ಚಂದ, ಆ ಸೇಠ್ ಚಮನ್ಲಾಲ್ ಕಡೆಯಿಂದ 10 ಲಕ್ಷ ರೂಪಾಯಿ ಲಪ್ಟಾಯಿಸಿದ್ನಲ್ಲ ರಾಕ, ಅದನ್ನ ತಂದ್ಕೊಟ್ನ? ಇನ್ನೂ ಇಲ್ಲ ಬಾಸ್. ಹಲೋ, ದೀನದಯಾಳು ಹಿಯರ್. ನಾನು ರಾಕ ಮಾತಾಡ್ತಿರೋದು. ಓ, ನಿನ್ನೇ ನೆನೆಸ್ಕೋತಾ ಇದ್ದೆ. ದುಡ್ಡು ತಂದ್ಕೊಡೋದಿಕ್ಕೆ
ಯಾಕ್ ಲೇಟು ರಾಕ? ಇನ್ನ ದುಡ್ಡಿನ ಆಸೆ ಬಿಟ್ಬಿಡು ಅಂತ ಹೇಳೋಕೆ ನಾನ್ ಫೋನ್ ಮಾಡ್ತಿರೋದು. ರಾಕ ನೀನೇ ತಾನೇ ಮಾತಾಡ್ತಿರೋದು? ಬೇರೆ ಯಾರು ಅಲ್ಲ, ನಾನೇ ಮಾತಾಡ್ತಾ ಇರೋದು. ಇದುವರೆಗೂ ನಾನು ನನ್ನ ಪ್ರಾಣನೇ ಒತ್ತೆ ಇಟ್ಟು ಲಕ್ಷಾಂತರ ರೂಪಾಯಿ ಹಣನ ಕದ್ದು ದರೋಡೆ ಮಾಡಿ ನಿನಗೆ ಒಪ್ಪಿಸ್ತಾ ಇದ್ದೆ. ಆದ್ರೆ ನೀನು ನಾಯಿಗೆ ಮೂಳೆ ಬಿಸಾಕೋ ತರ ಬಿಸಾಕ್ತಿದ್ದೆ. ಅದಕ್ಕೆ ರೋಸ್ ಹೋಗಿ ನಾನು ಈ ನಿರ್ಧಾರಕ್ಕೆ ಬಂದೆ. ಓ, ನಾನ್ ಯಾರು ಅಂತ ಗೊತ್ತಿದ್ದು ಈ ನಿರ್ಧಾರಕ್ಕೆ ಬಂದ್ಯಾ? ನನ್ನ ಏನಾದ್ರೂ ಮಾಡೋಕ್ ಪ್ರಯತ್ನ ಪಟ್ರೆ ನೀನು ಬಂಡವಾಳನ ಪೂರ್ತಿ ಬಯಲು ಮಾಡ್ಬಿಡ್ತೀನಿ. ಅಯ್ಯೋ ಮುಟ್ಟಾಳ, ಸುಮ್ಮನೆ ಗಾಳಿ ಗುದ್ದಿ ಮೈಕೈ ನೋಯಿಸ್ಕೋತಾ ಇದೆಯಲ್ಲೋ. ನೋಡು, ಹಣ ಸಂಪಾದನೆ ಮಾಡೋದು ತುಂಬಾ ಕಷ್ಟಮ್ಮ, ಅದಕ್ಕೂ ಜಾಣತನ ಬೇಕು. ಯೋ ಇಡಿಯಟ್, ಸ್ವಲ್ಪ ಕಣ್ಬಿಟ್ ನೋಡು. ಆ ಹಣದ ಅವಶ್ಯಕತೆನೇ ಇಲ್ದಿರೋ ಜಾಗಕ್ಕೆ ನಿನ್ನ ಕಳಿಸೋದಕ್ಕೆ ಜನ ನಿನ್ ಮುಂದೆ ರೆಡಿಯಾಗಿ ನಿಂತಿದ್ದಾರೆ. ಅದಕ್ಕೆ ಕಣೋ ಹೇಳೋದು, ಒಂದೈದ್ ಜನಕ್ಕೆ ಬೇಕಾಗೋಂಥರ ಬದುಕು ಅಂತ. ಯಾಕ್ ಗೊತ್ತಾ? ನಾಲ್ಕು ಜನ ಹೊತ್ಕೊಂಡು ಹೋಗೋಕೆ, ಒಬ್ಬ ಬೆಂಕಿ ಇಡೋಕೆ. ಮೇ ಗಾಡ್ ಬ್ಲೆಸ್ ಯು. ಗುಡ್ ಬೈ ರಾಖಾ. ರಾಕ್ಷಸ ಯಾರು ಅಂತ ಹೇಳಿ ಸತ್ತಿದ್ರೆ ಚೆನ್ನಾಗಿರ್ತಿತ್ತು. ಕ್ಲೂ ಸಿಕ್ಕುತ್ತೆ ಅನ್ನೋ ಸಮಯದಲ್ಲಿ ಕಣ್ಮುಚ್ಕೊಂಬಿಟ. ಒಂದು ವೇಳೆ ಕ್ಲೂ ಸಿಕ್ಕಿ ಆ ದ್ರೋಹಿನ ಹಿಡಿದಿದ್ರೆ ನಮ್ಮ ವಿಜಯ್ ರಾಷ್ಟ್ರ ಪ್ರಶಸ್ತಿ ಗಳಿಸಬಹುದಾಗಿತ್ತು. ಇನ್ನೂ ಕಾಲ ಮಿಂಚಿಲ್ಲ ಸರ್, ಈಗ ತಾನೇ ಪ್ರಾರಂಭ ಆಗ್ತಾ ಇದೆ. ಸರ್, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಿಜವಾದ ಅಪರಾಧಿ ಯಾರು ಅಂತ ಕಂಡಿಡಿದ ನಾನು ಬಿಡೋದಿಲ್ಲ. ಅದು ನಿನ್ನ ಕೈಯಲ್ಲಿ ಸಾಧ್ಯವಾಗಲ್ಲ ಅಂತ ನಾನು ಹೇಳ್ತೀನಿ. ಹಾ, ತಪ್ಪು ತಿಳ್ಕೊಬೇಡ ವಿಜಯ್, ನಿಮ್ಮ ಡಿಪಾರ್ಟ್ಮೆಂಟ್ಗೂ ನನಗೂ ಬಹಳ ವರ್ಷಗಳ ಸಲಿಗೆ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಉದ್ದುದ್ದ ಭಾಷಣ ಬಿಗಿಯೋದು, ಆವೇಶದಿಂದ ಮಾತಾಡೋದ್ರಿಂದ ಏನೂ ಪ್ರಯೋಜನವಾಗಲ್ಲ. ಎಷ್ಟೋ ಜನ ಬಂದ್ರು ಹೊರಟೋದ್ರು, ನೀನು ಹಾಗಾಗಬಾರದು ಅಂತ ಹೇಳ್ತಾ ಇದ್ದೀನಿ. ಆದ್ರೆ ನಾನು ಹಾಗಲ್ಲ, ಪ್ರೂವ್ ಮಾಡೇ ತೋರಿಸ್ತೀನಿ. ಆಲಿನ್ ಬಾಕಿ ಅರ್ಜೆಂಟಾಗಿ ಕೊಟ್ಬಿಡಿ. ಛತ್ರಿ ನನ್ನ ಮಗನೇ, ಬಾ ಇವತ್ ಸ್ಟೇಷನ್ಗೆ ಬಾ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ನೈಟ್ ಡ್ಯೂಟಿಗೆ ಹಾಕಿ ಸೊಳ್ಳೆ ಕೈಲಿ ಕೊಚ್ಚಿಸ್ಕೊಂಡು ಸಾಯೋ ಮಾಡ್ತೀನಿ. ಇರ್ಲಿ ಸೀನಿಯರ್, ನನಗೆ ಚಳ್ಳಹಣ್ಣು ತಿನ್ಸೋದಕ್ಕೆ ನೋಡ್ತೀಯಾ? ರಾತ್ರಿ ಸ್ಟೇಷನ್ಗೆ ಬಾ, ಚಿಕನ್ ಬಿರಿಯಾನಿನಲ್ಲಿ ಜಾಫಾಳ್ ಮಾತ್ರ ಸೇರಿಸಿ ತಿನ್ನಿಸ್ತೀನಿ. ಬೆಳಕಾಗೋವರೆಗೂ ಬಾತ್ರೂಮಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು. ನಾನಿಲ್ಲಿ ಮೂಸಂಬಿ ಜೊತೆ ಸೆಟ್ಲ್ ಆಗ್ತೀನಿ. ಸೀನಿಯರ್, ರಾತ್ರಿ ಮೂಸಂಬಿ ಮನೆಗೆ ಬರ್ತಾಳಂತ ಅವಾಯ್ಡ್ ಮಾಡ್ತೀಯಾ? ಈ ಬಿರಿಯಾನಿನಲ್ಲಿ ಜಾಫಾಳ್ ಮಾತ್ರ ಕಲಿಸಿದ್ದೀನಿ. ಇದನ್ನ ತಿಂದ್ಬಿಟ್ಟು ಬೆಳಗ್ಗೆವರೆಗೂ ಬಾತ್ರೂಮ್ನಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು. ಶಂಕರಪ್ಪ, ಇವತ್ತ್ಯಾಕೋ ನನ್ನ ಮೈಯಲ್ಲಿ ಹುಷಾರಿಲ್ಲ, ರಜೆ ಹಾಕಿದ್ದೀನಿ. ಅಂದಹಾಗೆ ನಮ್ಮ ಸೀನಿಯರ್ ಬೊಮ್ಮಣ್ಣನಿಗೆ ನಾಯ್ಡು ಹೋಟೆಲ್ ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಇದನ್ನ ಅವ್ರು ಕೊಟ್ಬಿಡು. ಬಂದ್ಯಾ ನಾನು ಸುರಸುಂದ್ರಿ ಮೋಸಂಬಿ, ನೀನ್ ಬರ್ತೀಯಾ ಅಂತ ಎಷ್ಟೊತ್ತಿನಿಂದ ಕೈಲಿ ಹಿಡ್ಕೊಂಡಿದ್ರು ಗೊತ್ತಾ? ಈ ಪಾತ್ರೇನ ಅವರಲ್ಲಿ ಸೀನಿಯರ್ ಕಾಣಿಸ್ತಾ ಇಲ್ಲ, ಅವರು ಬೆಳಕು ಹರಿಯೋವರೆಗೂ ಬರಲ್ಲ. ಇವತ್ತು ನೈಟ್ ಡ್ಯೂಟಿನಾ? ಅಲ್ಲ, ಬಾತ್ರೂಮ್ ಡ್ಯೂಟಿ. ಅವ್ರ ಮನೆಗೆ ಬರ್ದೇ ಇರ್ಲಿ ಅಂತ ಚಿಕನ್ ಬಿರಿಯಾನಿನಲ್ಲಿ ಜಾಫಾಳ್ ಮಾತ್ರೆ ಹಾಕಿ ಕೊಟ್ಬಿಟ್ಟು ಬಂದಿದ್ದೀನಿ. ಈಗ ಮನೆಯಲ್ಲಿ ನಾನು ನೀನು ಇಬ್ರೆ ಹಾಲ್ ಕಾಯಿಸಿ ಕುಡಿದ್ಬಿಟ್ಟು ಹಾಯಾಗಿ ಹಾಡ ಹೇಳ್ತಾ ಖುಷಿಯಾಗಿ ಕಾಲ ಕಳೆಯೋಣ ಬಾ. ವಿಜಯ್, ಕಾಫಿ. ಕಾಫಿ ಕುಡಿತಾ ಇದ್ದೀನಿ. ಆಂಟಿ ತಂದ್ಕೊಟ್ರಮ್ಮ. ಆಂಟಿ ನೀವು ಕೂತ್ಕೊಳ್ಳಿ. ಬೇಡಮ್ಮ ನೀವು ಊಟ ಮಾಡಿ. ಕೂತ್ಕೊಳ್ಳಿ ಆಂಟಿ. ಇಲ್ಲಪ್ಪ
ನೀವು ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಕೂತ್ಕೊಳ್ಳಿ, ಹೊಟ್ಟೆಗೆ ಊಟ ಮಾಡೋಣ. ಹಾಗಾದ್ರೆ ಒಂದ್ ಷರತ್ತು. ಏನು? ನಾನೇ ನನ್ನ ಕೈಯಾರೆ ನಿನಗ್ ತಿನ್ನಿಸ್ತೀನಿ. ನಾನೇನ್ ಮಗುನ? ನೀನ್ ಎಷ್ಟೇ ದೊಡ್ಡವನಾದ್ರೂ ನನಗ್ ಮಗನೇ ತಾನೆ. ಏನು, ನಾನ್ ನಿಮ್ ಮಗನ? ಅಂದ್ರೆ ಅವಳು ನಿನಗೆ ತಾಯಿ ತರ ತಾನೆ? ಅಂದ್ಮೇಲೆ ನನ್ನ ತಾಯಿ ಹಾಗಿರೋ ನಿಮಗೆ ಮೊದಲು ನಾನು ಊಟ ತಿನ್ನಿಸ್ತೀನಿ. ಎಲ್ಲಿ ನಾನ್ ತಿನ್ನಿಸ್ತೀನಿ? ಬಾಯ್ ತೆಗಿರಿ. ಯಾಕ ಮಾಡ್ತಿದ್ದೀರಾ? ಅವಳಿಗೆ ತನ್ನ ಮಗನ ಜ್ಞಾಪಕ ಬಂದಿರಬೇಕು ಅಲ್ವೇನೆ ಭಾರತಿ? ಹೌದು. ನಿಮ್ ಮಗ ಎಲ್ಲಿದ್ದಾನೆ ಅಂತ ಹೇಳಿ. ಹಿಂಗ ಅನ್ನೋದ್ರೊಳಗೆ ಅವನ್ ಕುತ್ತಿಗೆ ಪಟ್ಟು ಹಿಡಿದು ನಿಮ್ ಮುಂದೆ ತಂದು ನಿಲ್ಲಿಸ್ಬಿಡ್ತೀನಿ. ಅವನು ಅವನು ಇಲ್ಲೇ ಇದ್ದಾನೆ. ಇಲ್ಲೇ ಇದ್ದಾನ ಅಂದ್ರೆ? ಅದು ತನ್ನ ಮಗನ್ನ ನಿನ್ನಲ್ಲೇ ನೋಡ್ತಿದ್ದಾಳೆ. ನೀನ್ ಊಟ ಮಾಡು. ಹಾಗಂದ್ರೆ ಹಾಗೆ, ಈಗ ನಿಮ್ ಡ್ಯಾಡಿ ಬರೋದ್ ಬೇಡವಾ? ನಿಮ್ ಮಗಳು ನನ್ನ ಕೊಡಿ ಅಂತ ನಾನು ಅವ್ರ ಹತ್ರ ಕೇಳೋದ್ ಬೇಡ. ಆಮೇಲೆ ನನ್ ಕುದಿಗೆ ತಾಳಿ ಕಟ್ಟೋದ್ ಬೇಡ. ಅದು ಈ ಜನ್ಮದಲ್ಲಿ ನಡೆಯೋ ಮಾತಲ್ಲ. ಓ ಏನಪ್ಪ ಸರ್, ನಮಸ್ಕಾರ ಸರ್. ಏನು, ನನ್ನ ಮಗಳ ಹತ್ರ ಏನೋ ಮಾತಾಡ್ತಿದ್ದಾಗಿತ್ತು? ಅದು ಅದು ಅದೇ ಡ್ಯಾಡಿ ಇದಾರ ಅಂತ ಕೇಳೋಕ್ ಬಂದೆ. ಅದ್ ಸರ್, ಏನ್ ಸಮಾಚಾರ? ಏನಿಲ್ಲ ಸರ್, ನಮ್ ಡ್ಯಾಡಿ ಹೇಳ್ ಕಳಿಸ್ರು ನೀವ್ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಟೈಮ್ ಇದ್ರೆ ಅವ್ರು ನೋಡ್ಕೊಂಡು ಹೋಗ್ಬೇಕಂತೆ ಸರ್. ಅದನ್ ಹೇಳಕ್ ಫೋನ್ ಇತ್ತಲ್ಲ? ಇತ್ತು, ಇದೆ. ಆದ್ರೆ ದೊಡ್ಡವ್ರ ಹತ್ರ ಫೋನ್ ಅಲ್ಲಿ ಮಾತಾಡೋದು ಮರ್ಯಾದೆ ಇಲ್ಲ, ಅದಕ್ಕೆ ಪರ್ಸನಲ್ ಆಗಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಬರ್ಲಾ ಸರ್? ಹ್ಮ್, ಬರ್ತೀನಮ್ಮ. ಅಮ್ಮ, ಏನ್ ತಂದಿದ್ದೀನಿ ನೋಡು. ಬ್ಯೂಟಿಫುಲ್. ಇನ್ ನನಗೆ ಅಣ್ಣ? ಖಂಡಿತವಾಗ್ಲಿ, ನನಗಂತೂ ಅಲ್ಲ. ಅವನ ಪ್ರೀತಿ ಸಂಪೂರ್ಣವಾಗಿ ನನ್ ಮೇಲೆ ಇರೋದ್ರಿಂದ ಆ ಸೀರೆ ನನಗೆ ತಂದಿರೋದು ಅಲ್ವೇನೋ? ನಿನಗೂ ಅಲ್ಲ. ಎಷ್ಟೇ ಆದ್ರೂ ಅವನ್ ನನ್ ಪ್ರೀತಿ ಮಗ, ನನಗೆ ಅಲ್ವೇನೋ ತಂದಿರೋದು? ನಿಜವಾಗ್ಲಿ ಹುಡುಗರೆ, ನಿನಗೆ ಅಂತ ತಂದಿತ್ತು. ವಸಂತಿ, ಯಾಕೆ ಕಳ್ತಿದ್ಯಾ? ಏನಾಯ್ತು? ಎಲ್ಲ ನಿನ್ನಿಂದಾನೆ. ನನ್ನಿಂದನಾ? ಹೌದು, ನನ್ನ ಸಂಕಟ ಕಾರಣ ನೀನೇ. ನಾನಾ? ನಾನೇನ್ ಮಾಡಿದೆ? ನೀನ್ ಯಾಕೆ ಇಷ್ಟು ಬೇಗ ಜೈಲಿಂದ ಬರಕೋದೆ? ಸಾಯವರೆಗೂ ಅಲ್ಲೇ ಬಿದ್ದಿರಬೇಕಾಗಿತ್ತು. ವಸಂತಿ, ನೀನೇನ್ ಮಾತಾಡ್ತಾ ಇದೀಯಾ? ಏನಾಗಿದೆಯಾ ನಿನಗೆ? ಹುಚ್ಚಿಡ್ದಿದೆ ನೋಡು. ನಗ್ನಗ್ತಾ ಕಳಕಳಿಯಾಗಿದ್ದ ಈ ಮನೆಗೆ ನೀನು ಕಾಲಿಟ್ಟ ಕಳಗಿಂದ ಕತ್ತಲಾವರಿಸಿದೆ. ನನ್ನ ಜೀವನದಲ್ಲಿ ಅಮೂಲ್ಯವಾದ ವಸ್ತು ಕಳ್ಕೊಳ್ತಿದ್ದೀನೇನೋ ಅನ್ನೋ ಭೀತಿ ಹುಟ್ಟಿದ್ದೆ. ನನ್ನ ನನ್ನ ಮಗನ ಮಧ್ಯೆ ಕಬ್ಬಿಣ ಸೆರೆಯಾಗಿ ನೀನು ಬಂದು ಎಲ್ಲಿ ನಮ್ಮಿಬ್ಬರನ್ನ ಬೇರೆ ಬೇರೆ ಮಾಡ್ಬಿಡ್ತಿ ಅನ್ನೋ ಹೆದರಿಕೆ ಆಗ್ತಿದೆ. ನನ್ನ ಮಗನ ಮೇಲೆ ನೀನ್ ಅತಿಯಾದ ಪ್ರೀತಿ ಇಟ್ಟಿದ್ಯಲ್ಲ? ಹೌದು. ಅವನಿಗೋಸ್ಕರ ನೀನೇನ್ ಮಾಡೋಕ್ಕೂ ಸಿದ್ಧ ಅಲ್ವಾ? ನನ್ನ ಮಗನಿಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕೂ ಸಿದ್ಧ. ಹಾಗಾದ್ರೆ ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ನೀನೆಲ್ಲಾದ್ರೂ ದೂರ ಹೊರಟೋಗು. ವಸಂತಿ, ನಿನ್ನೆ ರಾತ್ರಿ ಚಿಕನ್ ಬಿರಿಯಾನಿ ಹೇಗಿತ್ತು ಸೀನಿಯರ್? ಹೊಡಿಬೇಡಿ, ಹೇಗಿತ್ತು ಅಂತ ಕೇಳಿದೆ ಅಷ್ಟೇ. ಲಲ್ಲಲ್ಲ. ಏನಯ್ಯ ಜೂನಿಯರ್? ಏನ್ ಸೀನಿಯರ್? ಹೌದು, ನಾನು ಎಲ್ಲೋದ್ರೂ ನಾನು ಹಿಂದಿಂದೇನೆ ಬರ್ತಿದ್ದೀಯಲ್ಲ. ಮನೆ ಖಾಲಿ ಮಾಡೋದು ಯಾವಾಗ? ಮನೆ ಖಾಲಿ ಮಾಡೋದ? ನಾನ? ನಾನು ನಿಮ್ಮನ್ನ ಅದನ್ನೇ ಕೇಳ್ಬೇಕು ಅಂತಿದ್ದೆ. ಯು ಬ್ಲಡಿ ಫೂಲ್, ವಂಡರ್ಫುಲ್, ಥಂಡರ್ಫುಲ್.
ಸೀನಿಯರ್ ಅನ್ನ ಸ್ವಲ್ಪ ಗೌರವ ಇಲ್ಲದೆ ನನ್ನನ್ನು ಇನ್ಸಲ್ಟ್ ಮಾಡ್ತಾ ಇದೀಯಾ. ಇಮ್ಮಿಡಿಯೇಟ್ ಆಗಿ ಬಿಜಾಪುರ, ರಾಯಚೂರು, ಗುಲ್ಬರ್ಗ ಯಾವ್ದಾದ್ರು ಒಂದ್ ಜಾಗ ಎತ್ತಂಗಡಿ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಹುಷಾರ್ ನನ್ನ ಮಗನೇ. ನಾನು ಏನ್ ಮಾಡಿದೆ ಅಂತ ನನ್ನ ಮೇಲೆ ಇಷ್ಟು ಕೋಪ ತೋರಿಸ್ತೀರಿ ಸೀನಿಯರ್? ಏಯ್, ನಾನ್ ಇಲ್ದೇ ಇರುವಾಗ ಮನೆಯಲ್ಲಿ ಮೂಸಂಬಿ ಜೊತೆ ಚಕ್ಕಂದ ಆಡ್ತಾ ಇರೋದು ನನಗೇನು ಗೊತ್ತಿಲ್ಲ ಅನ್ಕೊಂಡೇನಾ? ಚಕ್ಕಂದಾನ? ಅವಳ ಜೊತೆ ಚಕ್ಕಬಾರದ ಆಟನು ಕೂಡ ಆಡ್ತಾ ಇಲ್ಲ. ಅವಳೊಂಥರ ಮಗು ಇದ್ದ ಹಾಗೆ, ಗೊತ್ತಾ ಸೀನಿಯರ್? ಅದಕ್ಕೆ ನಾನು ಅವಳು ಮಾಡ್ಕೋಬೇಕು ಅಂತ ಇದ್ದೀನಿ. ನಾನು ಅವಳು ಕುತ್ತಿಗೆಗೆ ಹಾಕ್ಬೇಕು ಅಂತಿದ್ದೀನಿ. ಮೂರ್ ಗಂಟೆ ಒಂದು ಹೆಣ್ಣನ್ನ ಒಂದ್ ಬೈಟು ಮಾಡ್ಕೊಳಕ್ಕೆ ಅವಳೇನು ಹೊಣ್ಣೇನೋ? ಹೋಗ್ಲಿ, ಮದ್ವೆ ನೀವು ಮಾಡ್ಕೊಳ್ಳಿ, ಉಳಿದದ್ದನ್ನ ನಾನ್ ನೋಡ್ಕೊಳ್ತೀನಿ. ಓ ಜೂನಿಯರ್, ನೋಡ್ತಾ ಇರು, ನಿನ್ ಕಣ್ಣೆದ್ರಿಗೆ ಮೂಸಂಬಿ ಕುತ್ತಿಗೆ ನಾನು ತಾಳಿ ಕಟ್ಟದೆ ಹೋದ್ರೆ ನನ್ನ ಹೆಸರು ಬೋ ಬೊಮ್ಮಣ್ಣನೇ ಅಲ್ಲ. ಹೋಲ್ಕ ನನ್ನ ಮಗನೇ, ಮಾಡ್ಬೇಡಿ ಸೀನಿಯರ್. ಆಂಟಿ, ಡ್ರೈವರ್ ಗಾಡಿ ನಿಲ್ಸು. ಆಂಟಿ, ಆಂಟಿ ನಿಂತ್ಕೊಳ್ಳಿ, ಆಂಟಿ ನಿಂತ್ಕೊಳ್ಳಿ. ಆಂಟಿ, ಎಲ್ಲಿ ಹೋಗ್ತಿದ್ರಾ? ಏನ್ ನಡೀತು ವಿಜಯ್? ಈ ವಿಷಯ ನಿನಗೆ ಗೊತ್ತಾದ್ರೆ ನಿನ್ ಮನಸ್ಸು ಹೊಡೆದೋಗುತ್ತೆ. ಯಾವ ವಿಷಯ ಅದು? ಅದೇನ್ ಹೇಳಿ ಆಂಟಿ. ಅದು ಬಂದು ಪ್ರೀತಿ ಪ್ರೇಮಗಳ ಪ್ರತಿರೂಪ ನೀನು, ತ್ಯಾಗ ಸಹನಗಳ ಸಾಕಾರ ಮೂರ್ತಿ ನೀನು ಅಂತ ತುಂಬಾ ನಂಬಿದ್ದೆ. ಆದ್ರೆ ನೀನಿಂತ ಸ್ವಾರ್ಥಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಹೌದು, ನನಗೆ ಗೊತ್ತಾಗದಿರ್ಲಿ ಅಂತ ಇಷ್ಟು ದಿನ ನೀನು ಮುಚ್ಚಿಟ್ಟಿದ್ದ ವಿಷಯ ಈಗ ಗೊತ್ತಾಯ್ತು. ಏನು ಭಾರತಿ ಎಲ್ಲ ವಿಷಯ ಹೇಳ್ಬಿಟ್ಲಾ? ಅಂದ್ರೆ ಅಂದ್ರೆ ನೀನ್ ನನ್ನ ಮಗ ಅಲ್ಲ ಅನ್ನೋದನ್ನು ಹೇಳ್ಬಿಟ್ಲಾ? ಏನು, ನಾನ್ ನಿನ್ ಮಗ ಅಲ್ವಾ? ನಾನ್ ನಿನ್ ಮಗ ಅಲ್ವಾ? ವಸಂತಿ, ಈ ವಿಷಯ ಮಾತ್ರ ನಾನು ಹೇಳಲಿಲ್ಲ. ನನ್ನ ನಂಬು. ನೀವಿಬ್ರು ಸೇರ್ಕೊಂಡು ನನ್ನಿಂದ ಏನು ಮುಚ್ಚಿಡಕ್ ನೋಡ್ತಿದ್ದೀರಾ? ಅದೇನಂತ ಹೇಳಿ. ನಾನು ನಿನ್ನ ಮಗ ಅಲ್ವಾ? ನಾನು ನಿನ್ನ ಮಗ ಅಲ್ವಾ? ವಿಜಯ್, ಯಾವತ್ತಾದ್ರೂ ಒಂದಿನ ಒಂದು ಕ್ಷಣ ನಿನಗೆ ತಾಯಿಲ್ಲ ಅನ್ನೋ ಕೊರತೆ ಬರೋ ಹಾಗೆ ನಡ್ಕೊಂಡಿದ್ದೀನೇನು? ನನ್ನ ಹೊಟ್ಟೆಲಿ ಹುಟ್ಟಿದ ಮಾತ್ರಕ್ಕೆ ನೀನ್ ನನ್ನ ಮಗ ಅಲ್ವೇನೋ? ಇಲ್ಲ, ನನ್ನ ಹೆತ್ತ ತಾಯಿ ಯಾರು, ನನ್ನ ತಂದೆ ಯಾರು? ಹೋಗ್ಲಿ ಬಿಡು ವಿಜಯ್, ನಡೆದಿದ್ದೆಲ್ಲ ಒಂದು ಕೆಟ್ಟ ಗಳಿಗೆ ಅಂತ ಮರ್ತು ಬಿಡೋಣ. ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋಲ್ಲ ಬಾಪ. ನನ್ನ ಹುಟ್ಟಿನ ಗುಟ್ಟಿ ಏನಂತ ನನಗೆ ಗೊತ್ತಾಗಬೇಕು. ನನ್ನನ್ನು ಹೆತ್ತವರು ಯಾರು, ನನ್ನ ತಾಯಿ ಯಾರು, ನನ್ನ ತಂದೆ ಯಾರು, ಹೇಳಿ ಹೇಳಿ. ವಿಜಯ್, ನಿನ್ನ ಹೆತ್ತ ತಾಯಿ ಬೇರೆ ಯಾರು ಅಲ್ಲಪ್ಪ, ಈ ಭಾರತಿನೇ. ಅಮ್ಮ, ನಾನ್ ಏನ್ ಅಪರಾಧ ಮಾಡಿ ಹುಟ್ಟಿದೆ ಅಂತ ನಾನು ಈ ಶಿಕ್ಷೆ ಕೊಟ್ಬಿಟ್ಟೆ. ಯಾಕಮ್ಮ, ಯಾಕಮ್ಮ ನೀನೇನಂತ ಅನ್ನೋದನ್ನ ಇಷ್ಟು ದಿನ ಮುಚ್ಚಿಟ್ಟಿದ್ದೆ? ನಿನ್ ತಾಯಿ ಒಬ್ಳು ಜೈಲಿನ ಪಂಜರದಲ್ಲಿ ಬಂಧಿಯಾಗಿದ್ದ ಹಕ್ಕಿ ಅನ್ನೋ ವಿಷಯ ನಿನಗ್ ತಿಳಿಬಾರ್ದು ಅಂತ ಹೇಳಲಿಲ್ಲಪ್ಪ. ಅಂದ್ರೆ ನೀನಿಷ್ಟು ದಿನ ಜೈಲಲ್ಲಿದ್ದೇನಮ್ಮ? ಮಾಡದೇ ಇರೋ ಅಪರಾಧ ಹೊತ್ಕೊಂಡು ಶಿಕ್ಷೆ ಅನುಭವಿಸಿದ್ನಪ್ಪ. ಅಮ್ಮ, ಈಗ್ಲಾದ್ರೂ ಹೇಳಮ್ಮ, ಯಾರಮ್ಮ ನನ್ನ ತಂದೆ? ವಿಜಯ್, ನಿನ್ ತಂದೆ ಅಶೋಕ್ ಒಬ್ಬ ನಿಷ್ಠಾವಂತ ನಾಯರಪ್ಪ. ವಾಸಂತಿ, ನಾವಿಬ್ರು ಒಳ್ಳೆ ಸ್ನೇಹಿತರಷ್ಟೇ ಅಲ್ಲ, ಒಡ ಹುಟ್ಟಿದ ಅಕ್ಕ ತಂಗಿರಿಗಿಂತಲೂ ಹೆಚ್ಚಾಗಿದ್ದೀವಿ. ಹೌದು ಕಣೆ, ಅಪ್ಪ ಅಮ್ಮನ ಕಳ್ಕೊಂಡು ಅನಾಥಲಾಗಿದ್ದ ನನಗೆ ನೀನು ನಿನ್ನ ಗಂಡ ಆಶ್ರಯ ಕೊಟ್ಟಿದ್ದೀರಾ. ಈ ನಿಮ್ಮ ಋಣ ತೀರಿಸೋಕೆ ನಾನೆಷ್ಟು ಜನ್ಮ ಎತ್ತಿದ್ರು ಸಾಲಲ್ಲ. ಅದೆಲ್ಲ ಇರ್ಲಿ, ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಮನೆ ಕಡೆ ಹುಷಾರು. ನಮಸ್ಕಾರ ಭಾರತಿ ಅವರೇ. ಯಾರು ನೀವು? ನನ್ನ ಹೆಸರು ದೀನದಯಾಳು ಅಂತ, ಆದರೆ ಸ್ನೇಹಿತರೆಲ್ಲ ಪ್ರೀತಿಯಿಂದ ನನ್ನ ಚಿನ್ನು ಅಂತ ಕರೀತಾರೆ. ಅಶೋಕ್ ಇದ್ದಾರಾ? ಅವರಿನ್ನೂ ಕೋರ್ಟ್ನಿಂದ ಬಂದಿಲ್ಲ. ಕೋರ್ಟ್ ಮುಗಿದ ಮೇಲೆ ಬಾರ್ ಅಸೋಸಿಯೇಷನ್ನಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಲಾಯರ್ ಆಫೀಸ್ನಲ್ಲಿ ಕ್ಲೈಂಟ್ಸ್ನೆಲ್ಲ ಅಟೆಂಡ್ ಮಾಡಿ ಮನೆ ಕಳಿಸ್ಕೊಟ್ಟು ಇವರು ಮನೆ ಬರೋ ಹೊತ್ತಿಗೆ ಲೇಟ್ ಅಂತಾನೂ ಗೊತ್ತು.
ನನಗೆ ನಿಮ್ಮಿಂದ ಒಂದು ಕೆಲಸ ಬೇಕಾಗಿದೆ. ನನ್ನಿಂದನಾ? ಎಸ್. ಸಾವಿರಾರು ರೂಪಾಯಿ ಸಂಬಳ ತರೋ ಸರ್ದಾರ ಆಗಿದ್ರು ಮನೆಯಲ್ಲಿ ಹೆಂಡತಿಗೆ ಗುಲಾಮ ಅನ್ನೋದು ಸತ್ಯವಾದ ಮಾತು. ಏನೇ ಕೆಲಸ ಆಗ್ಬೇಕಾಗಿರ್ಲಿ ಗಂಡನ ಕಿವಿ ಚುಚ್ಚೋದು ಹೆಂಡತಿಗೆ ಯಾವ ಮಹಾ ಕಷ್ಟ. ಎಂಥ ಚಮತ್ಕಾರದ ಲಾಯರ್ ಆಗಿದ್ರು ಸುಪ್ರೀಂ ಕೋರ್ಟ್ ಆರ್ಡರ್ಗೆ ತಲೆ ಬಾಗಿಸ್ಲೇಬೇಕು. ನೋಡಿ, ನೀವೇನೇ ವಿಷಯ ಮಾತಾಡ್ಬೇಕಾದ್ರು ಅವ್ರು ಬಂದ್ಮೇಲೆ ಮಾತಾಡಿ. ಹಾ, ಬರ್ಲಿ ಬರ್ಲಿ, ನಿಧಾನವಾಗಿ ಬರ್ಲಿ. ಅದಕ್ಕೆ ಮುಂಚೆ ಇದನ್ನ ಒಪ್ಪಿಸ್ಕೋತಾಯಿ. ನಿನ್ನ ಎಂಜಲ್ ಕಾಸಿಗೆಲ್ಲ ನಾವು ಆಸೆ ಪಡೋರಲ್ಲ. ನಾನು ನನ್ನ ಗಂಡ ಆದರ್ಶವಾದಿಗಳು. ಒಳ್ಳೆ ಮಾತಿನಲ್ಲಿ ಇದನ್ನೆಲ್ಲ ತಗೊಂಡು ಹೋದ್ರೆ ಸರಿ. ಲುಕ್, ಸುತ್ತಿ ಬಳಸಿ ಮಾತಾಡೋ ನಂಗೆ ಇಷ್ಟ ಇಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ತಮ್ಮ ಶ್ರೀವತ್ಸ ಒಂದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆ ಕೇಸನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ನಿನ್ನ ಗಂಡ ತುಂಬಿದ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ದಾನೆ. ನಿನ್ನ ಗಂಡ ಈ ಕೇಸನ್ನ ಹ್ಯಾಂಡಲ್ ಮಾಡಿದ್ರೆ ಶತಾಯ ಗತಾಯ ಅವನೇ ಈ ಕೇಸ್ ಗೆಲ್ಲೋದು ನಿಶ್ಚಯ. ನಾಳೆ ಹಿಯರಿಂಗ್ ಇದೆ. ನೀ ನಿನ್ನ ಗಂಡನ ಏನು ಹೇಳ್ತೀಯ ಬಿಡ್ತೀಯ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನ ಈ ಕೇಸನ್ನ ವಾಪಸ್ ತಗೋಬೇಕು ಅಷ್ಟೇ. ನನ್ನ ಗಂಡ ಒಬ್ಬ ಗ್ರೇಟ್ ಎಮಿನೆಂಟ್ ಲಾಯರ್, ಕರ್ತವ್ಯಕ್ಕೆ ನಿಷ್ಠಾವಂತ ಸೇವಕನೇ ಹೊರತು ನಿನ್ನಂತ ದುಡ್ಡಿರೋರಿಗೆ ಗುಲಾಮರಲ್ಲ. ನ್ಯಾಯಕ್ಕೋಸ್ಕರ ತಮ್ಮ ಪ್ರಾಣ ಬೇಕಾದ್ರೂ ಕೊಡ್ತಾರಿಗೆ ಹೊರತು ಅನ್ಯಾಯಕ್ಕೆ ಎಂದೂ ತಲೆ ಬಾಗೋಲ್ಲ. ವೆಲ್ ಸೆಡ್ ಭಾರತಿ, ವೆಲ್ ಸೆಡ್. ಆಯ್ತಾ ಆಯ್ತಾ, ನಿನ್ ಮುಖಕ್ಕೆ ಮಂಗಳಾರತಿ. ನನ್ನನ್ನು ಎದುರಿಸೋಕ್ ಧೈರ್ಯ ಇಲ್ದೆ ಹೆಂಗಸರ್ ಕಾಲ್ ಹಿಡ್ಕೊಂಡು ಕಾರ್ಯ ಸಾಧಿಸಕ್ ಪ್ರಯತ್ನ ಪಡ್ತಿದ್ಯಾ? ಆರ್ ಯು ನಾಟ್ ಅಶೇಮ್ಡ್? ಧರ್ಮೇಚ ಅರ್ಥೇಚ ಕಾಮೇಚ ಅನ್ನೋ ಪ್ರತಿರೂಪ ನನ್ನ ಹೆಂಡತಿ. ಹೆಸರು ಮಾತ್ರ ಭಾರತಿ ಅಲ್ಲ. ಸಮಯ ಬಂದ್ರೆ ನಿನ್ನಂತ ದುಷ್ಟ ದೌರ್ಜನ್ಯ ಅಡಗಿಸೋ ಭಾರತ ಮಾತೆ ಕೂಡ ಆಗ್ತಾಳೆ. ಅಶೋಕ್, ಈ ಹಾಗೆ ತಾನೆ ಒಳ್ಳೇದಲ್ಲ. ಈ ಕೇಸನ್ನು ವಾಪಸ್ ತಗೊಂಡ್ರೆ ಅದು ನಿನಗೆ ಕ್ಷೇಮ. ನನಗೆ ಎಚ್ಚರಿಕೆ ಕೊಡ್ತಿದ್ಯಾ? ನೀನು ಎಂಜಲ್ ಕಾಸಿಗೆ ಕೈಗೊಟ್ಟ ಲುಚ್ಚ ಅಲ್ವೋ ನಾನು. ನಾನು ಈ ಕೇಸ್ನ ತಗೊಂಡೇ ತಗೋತೀನಿ. ಜಗತ್ತಿಗೆ ನೀನು ಎಂತ ಲೋಫರ್ ಅನ್ನೋದನ್ನ ಪ್ರೂವ್ ಮಾಡೇ ಮಾಡ್ತೀನಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನಿನ್ನ ತಮ್ಮನಿಗೆ ಗಲ್ಲು ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ. ನಾಳೆ ಕೋರ್ಟಿಗೆ ನೀನು ಅದು ಹೇಗೆ ಬರ್ತೀಯೋ ನೋಡೇ ಬಿಡ್ತೀನಿ. ಶ್ರೀಮಂತ ಹಾಗೂ ಗಣ್ಯ ವ್ಯಕ್ತಿ ರಾಜಶೇಖರಯ್ಯ ಅವರನ್ನು ಕೊಲೆ ಮಾಡಿರುವನೆಂಬ ಕಾರಣಕ್ಕೆ ನನ್ನ ಕಕ್ಷಿದಾರ ಶ್ರೀವತ್ಸ ಅವರನ್ನು ಬಂಧಿಸಿರುವುದು ಸರಿಯಷ್ಟೇ. ಈಗಾಗಲೇ ನಡೆದಿರುವ ವಿಚಾರಣೆಗಳಲ್ಲಿ ಮೇಲ್ಕಂಡ ಕೊಲೆಗೂ ಶ್ರೀವತ್ಸ ಅವರಿಗೂ ಯಾವ ಸಂಬಂಧವೂ ಇಲ್ಲವೆಂದು ತಿಳಿದು ಬಂದಿದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೈ ಲರ್ನೆಡ್ ಫ್ರೆಂಡ್ ಮಿಸ್ಟರ್ ಅಶೋಕ್ ರವರು ಕೇವಲ ನನ್ನ ಕಕ್ಷಿದಾರನ ಸಲ್ಲದ ವಿಚಾರಣೆಗೆ ಎಳೆದಿದ್ದಾರೆ ಅಂತ ತಿಳಿಸಿ ಆನರಬಲ್ ಕೋರ್ಟ್ ಅವರ ಮನವಿಯನ್ನು ಮನ್ನಾ ಮಾಡಿ ನನ್ನ ಕಕ್ಷಿದಾರ ಶ್ರೀವತ್ಸ ಅವರನ್ನ ನಿರಪರಾಧಿ ಅಂತ ತೀರ್ಪು ನೀಡಬೇಕಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ದಟ್ಸ್ ಆಲ್ ಯುವರ್ ಆನರ್. ಹೌದು, ಇಷ್ಟೊತ್ತಾದ್ರೂ ಲಾಯರ್ ಅಶೋಕ್ ಅವ್ರು ಯಾಕಿನ್ನು ಬಂದಿಲ್ಲ? ಅದೇನೆ ನನಗೂ ಗೊತ್ತಾಗ್ತಾ ಇಲ್ಲ. ಅವನ ಇನ್ನೆಲ್ಲಿ ಬರ್ತಾನೆ? ಇಷ್ಟೊತ್ತಾಗ್ಲೇ ಮೇಲೆ ತಲುಪಿಸ್ತಾನೆ. ಆರ್ಡರ್, ಆರ್ಡರ್, ಆರ್ಡರ್. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಊರಿನ ಗಣ್ಯ ವ್ಯಕ್ತಿ ಶ್ರೀ ರಾಜಶೇಖರಯ್ಯನವರ ಕೊಲೆಯ ಬಗ್ಗೆ ವಿಚಾರಣೆಯನ್ನು ನಡೆಸಲು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಿಸ್ಟರ್ ಅಶೋಕ್ ರವರು ಗೈರು ಹಾಜರಾಗಿರುವ ಕಾರಣದಿಂದ. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್. ಮೈ ಗಾಡ್. ಮೈ ಲಾರ್ಡ್, ಈ ಕೇಸ್ನಲ್ಲಿ ಅಪರಾಧಿ ಎಂದು ಆರೋಪ ಹೊರಿಸಲ್ಪಟ್ಟಿರೋ ಈ ಶ್ರೀವಾತ್ಸನೇ ಕೊಲೆ ಮಾಡಿದ ನನ್ನದಕ್ಕೆ ನನ್ನ ಹತ್ರ ಸಾಕಷ್ಟು ಸಾಕ್ಷಿ ಆಧಾರಗಳಿವೆ. ಅವುಗಳನ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದೀನಿ. ಮಿಸ್ಟರ್ ಪ್ರಾಸಿಕ್ಯೂಟರ್, ವಿಚಾರಣೆ ಬೇಕಾದ್ರೆ ನಾಳೆ ಹಿಯರಿಂಗ್ ಹಾಕೋಬಹುದು. ನೀವು ಮೊದಲು ಹೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ನೋ ಯುವರ್ ಆನರ್, ಸತ್ಯ ಧರ್ಮನ ಎತ್ತಿಡಿ ಹೊರಟಿರೋ ನನಗೆ ಅನ್ಯಾಯ ಅಕ್ರಮಕಾರರಿಂದ ಸಿಕ್ಕಿರೋ ಬಹುಮಾನ ಇದು. ನೋ ಪ್ರಾಬ್ಲಮ್, ದಯವಿಟ್ಟು ಈ ವಿಚಾರಣೆನ ಮುಂದುವರಿಸಿ. ಎಸ್,
ಯು ಕ್ಯಾನ್ ಪ್ರೊಸೀಡ್ ಯುವರ್ ಆನರ್. ಕೊಲೆ ಮಾಡಿದ್ದಕ್ಕೆ ಶ್ರೀವತ್ಸ ಉಪಯೋಗಿಸಿದ ರಿವಾಲ್ವರ್, ಅದೇ ರಿವಾಲ್ವರ್ ಇಂದ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಡೆಡ್ ಬಾಡಿಯಲ್ಲಿದ್ದ ಬುಲೆಟ್ಸ್, ಡಾಕ್ಟರ್ ಸರ್ಟಿಫಿಕೇಟ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಆಸ್ ವೆಲ್ ಆಸ್ ಫುಲ್ ಎವಿಡೆನ್ಸಸ್, ಇವಿಷ್ಟು ನಿಮ್ಮ ಕೈಗೆ ಸೇರಬಾರ್ದು ಅಂತ ಮಿಸ್ಟರ್ ದೀನ ದಯಾಳು ಉರ್ಫ್ ಚಿನ್ನು ಅವ್ರ ಕಡೆಯವ್ರನ್ನ ಬಿಟ್ಟು ನಾನು ಹೊಡೆಸಿದ್ದಕ್ಕೆ ರಿಪೋರ್ಟು ಬರೆದಿಟ್ಟಿದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಿಸ್ಟರ್ ಅಶೋಕ್ ರವರು ಹಾಜರುಪಡಿಸಿದ ಸಾಕ್ಷಿ ಆಧಾರಗಳು ಸತ್ಯವಾಗಿರುವುದೆಂದು ಕಂಡುಬಂದಿರುವುದರಿಂದ ಶ್ರೀ ರಾಜಶೇಖರಯ್ಯನವರನ್ನು ಶ್ರೀವತ್ಸ ಕೊಲೆ ಮಾಡಿರುವುದಾಗಿ ಕೋರ್ಟ್ ನಂಬುತ್ತದೆ. ಹಣದಾಸೆಯಿಂದ ಅತಿ ಅಮಾನುಷ ರೀತಿಯಲ್ಲಿ ನಿರ್ದಾಕ್ಷಿಣ್ಯದಿಂದ ಕೊಲೆಗೈದ ಆರೋಪಿ ಶ್ರೀವತ್ಸ ಎಂಬುವನಿಗೆ ಐಪಿಸಿ 314ನೇ ಸೆಕ್ಷನ್ ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅಲ್ಲದೆ ಕಾರ್ಯೋನ್ಮುಖರಾಗಿದ್ದ ಸರ್ಕಾರಿ ವಕೀಲರಾದ ಶ್ರೀ ಅಶೋಕ್ ರವರನ್ನು ಕೋರ್ಟಿಗೆ ಬರದಂತೆ ಅವರ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯಗೈದ ದೀನದಯಾಳು ಉರುಫ್ ಚಿನ್ನು ಎಂಬ ಆರೋಪಿಗೆ 4 ವರ್ಷ ಕಠಿಣ ಸಜೆ ನೀಡಲಾಗಿದೆ. ಹಾಗೂ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಅಪರಾಧಿಯನ್ನು ಗುರುತಿಸಿ ಒಬ್ಬ ನಿರಪರಾಧಿಯನ್ನು ರಕ್ಷಿಸಿದ ಶ್ರೀ ಅಶೋಕ್ ರವರನ್ನು ಕೋರ್ಟ್ ಅಭಿನಂದಿಸುತ್ತದೆ. ವೆಲ್ ಡನ್ ಅಶೋಕ್. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಈ ಹೂವಿನ ಹಾರಗಳು ಬಾಡಿ ಹೋಗೋ ತರಹ ನಿನ್ನ ಜೀವ ನಿನ್ನ ದೇಹದಲ್ಲಿರೋದಿಲ್ಲ ಅಶೋಕ್. ನಿನ್ನ ಸರ್ವನಾಶನ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ವೈಟ್ ಅಂಡ್ ಸಿ.
ವಸಂತಿ, ಈ ಇಂಟರ್ವ್ಯೂಗೂ ಹೋಗ್ಲೇಬೇಕೇನೆ? ಮತ್ತೆ ಎಷ್ಟು ದಿನ ಅಂತ ನಿಮ್ಗೆ ಭಾರವಾಗಿ ಇರೋಕಾಗುತ್ತೆ ಹೇಳು. ನಾವು ತಿನ್ನೋದ್ರಲ್ಲಿ ನಿನಗೂ ಒಂದು ತುತ್ತು ಹಾಕಿದ್ರೆ ನಾವೇನ್ ಬಡವರಾಗಿ ಹೋಗಲ್ವೆ? ಈಗ ಪ್ರಶ್ನೆ ಬರಲ್ಲ ಬಾರ್ತಿ, ಸುಮ್ನೆ ಮನೇಲಿ ಕೂತ್ಕೊಂಡು ಏನ್ ಮಾಡ್ಲಿ? ಏನಪ್ಪ, ನೀನ್ ಕೆಲ್ಸಕ್ಕೆ ಹೋಗೋದು ಅವ್ರಿಗಂತೂ ಸ್ವಲ್ಪನೂ ಇಷ್ಟ ಇಲ್ಲ, ಆದ್ರೆ ನಿನಗ್ ನೋವಾಗ್ಬಾರ್ದಲ್ಲ ಅಂತ ಸುಮ್ನೆ ಇದ್ದಾರೆ. ಭಾರತಿ, ಟೈಮ್ ಆಯ್ತು, ಬರ್ತೀನಿ. ಹೋಗ್ಲೇಬೇಕಾ? ಹ್ಮ್ ಸರಿ, ಹೋಗ್ಬಿಟ್ ಬಾ. ಬರ್ತೀನಿ ಪಾಪು. ಸುಮ್ನೆ ಇದೆ. ನೀನಾ ಇಲ್ಲಿಗ್ಯಾಕ್ ಬಂದೆ? ನಿನ್ ಗಂಡ ನನ್ ತಮ್ಮನ್ ಬದುಕನ್ನೇ ಹಾಳು ಮಾಡ್ಬಿಟ್ಟ, ತುಂಬಿದ ಕೋಟ್ಲ ನನಗೆ ಅವಮಾನ ಮಾಡ್ದ, ಅದಕ್ಕೆ ಸರಿಯಾದ ಬಹುಮಾನ ಕೊಡಬೇಕು ಅಂತ ಬಂದೀನಿ. ಎಲ್ಲಿ ಹೋದ್ಲು? ಶಿಕ್ಷೆಗೆ ಒಳಗಾಗಿದ್ದ ವ್ಯಕ್ತಿ ಯಾಕೆ ಪ್ರತ್ಯಕ್ಷ ಆದಂತ ನೋಡ್ತಾ ಇದೀಯಾ? ಜೈಲು ನಮ್ ಭಾಗಕ್ಕೆ ಬಚ್ಚಲ ಮನೆ ಇದ್ದಾಗೆ, ಯಾವಾಗ ಹೋಗ್ಬೇಕು ಅನ್ಸುತ್ತೋ ಆವಾಗ ಹೋಗ್ತೀವಿ, ಬರ್ಬೇಕು ಅಂದ ತಕ್ಷಣ ಬಂದ್ಬಿಡ್ತೀವಿ. ನೀನ್ ಏನೇ ಆಟ ಆಡಿದ್ರು ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ಇದ್ದಾನೆ ಅನ್ನೋದನ್ನ ಮಾತ್ರ ಮರಿಬೇಡ. ಇನ್ ಮುಂದೆ ಅದಕ್ಕೆಲ್ಲ ನಾನು ಅವಕಾಶ ಕೊಟ್ಟಿರ್ತಾನೆ. ಶ್ರೀಮತಿ ಭಾರತಿಯವರಿಗೆ ಮದುವೆ ಆಗಿದ್ದರೂ ಸಹ ಬೇರೆ ಗಂಡಸರ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದುದು ರುಜುವಾತಾಗಿದೆ. ಮೇಲ್ಕಂಡ ಆರೋಪಿಯ ನಡತೆಗೆಟ್ಟತನವನ್ನು ಕಂಡ ತನ್ನ ಗಂಡನನ್ನು ಅಮಾನುಷವಾಗಿ ಹತ್ಯೆಗೈದಿರುವುದಾಗಿ ಸಾಕ್ಷಿ ಆಧಾರಗಳಿಂದ ಸ್ಪಷ್ಟಪಟ್ಟಿರುತ್ತದೆ. ಆದುದರಿಂದ ಅಪರಾಧಿಗೆ ಐಪಿಸಿ 314ನೇ ಸೆಕ್ಷನ್ ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಭಾರತಿ,
ಗಂಡ್ಮಗು ಹುಟ್ಟಿದಕ್ಕೆ ಸಂತೋಷ ಪಡೋದ್ ಬಿಟ್ಟು ಹೀಗ ಅಳ್ತಾ ಇದೆಯಲ್ಲೇ ಹುಚ್ಚಿ. ಆ ಸಂತೋಷನ ಹಂಚ್ಕೊಳ್ಳೋಕ್ ನಾನು ಅಳ್ತಿಲ್ವೆ. ಮತ್ತೆ ಎದೆಯಲ್ಲಿ ಹಾಲ್ ಬರ್ತಿಲ್ಲ. ಇಂಥ ಸಮಯದಲ್ಲಿ ಈ ಮಗು ಹೀಗೆ ಜೈಲಲ್ಲಿ ಹುಟ್ಟೋದ್ರ ಬದಲು ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಬಿಡ್ತೇನೆ, ಹಾಗೆಲ್ಲ ಅಪ್ಷತ್ನ ನುಡಿಬೇಡ. ಇಲ್ಲ, ಇನ್ಮೇಲೆ ಕಷ್ಟಗಳು ಸುರಿಮಳೆಯಾಗಿ ಬರುತ್ತೆ. ನಾಳೆ ನನ್ನ ಮಗ ಬೆಳೆದು ದೊಡ್ಡವನಾಗಿ ತಾನೊಬ್ಬ ಜೀವಾವಧಿ ಶಿಕ್ಷೆ ಅನುಭವಿಸಿರೋ ಖೈದಿ ಮಗ ಅಂತ ಗೊತ್ತಾಗೋದ್ರೆ ನಾಳೆ ಇವನು ದೇಶಕ್ಕೆ ದೊಡ್ಡ ವಿಷಕ್ರಿಮಿಯಾದ್ರೂ ಆಗಿ ಬೆಳಿಬಹುದು. ನಿಷ್ಠಾವಂತ ಲಾಯರ್ ಅಶೋಕ್ ಮಗ ಒಬ್ಬ ಕೇಡಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಇವನ್ನ ಸಾಯಿಸ್ಬಿಡ್ತೀನಿ. ನಿನಗೇನು ಹುಚ್ಚಿಗೆ ಚಿಡ್ದಿದ್ಯಾ? ಈಗ ತಾನೇ ಕಣ್ಬಿಟ್ಟು ಪ್ರಪಂಚ ನೋಡ್ತಿರೋ ಈ ಮಗುನ ಸಾಯಿಸೋಕ್ ನೋಡ್ತಿದ್ಯಾ? ಛೇ, ನನ್ನ ಮಗನ ಮುಟ್ಟೋಕೆ ನಿನಗೆಷ್ಟೇ ಧೈರ್ಯ ವಾಸಂತಿ? ಹೌದು ಕಣೆ, ಇವನ್ನ ನಾನು ಸಾಕ್ತೀನಿ. ಒಳ್ಳೆ ವಿದ್ಯಾಬುದ್ಧಿ ಕಲಿಸಿ ತಂದೆ ಹಾಗೆ ನಿಷ್ಠಾವಂತ ಅಧಿಕಾರಿ ಮಾಡಿ ದೇಶಗೊಬ್ಬ ಸತ್ಪ್ರಜೆ ಆಗೋ ಹಾಗೆ ಬೆಳೆಸ್ತೀನಿ. ಇವನ ಭವಿಷ್ಯಗೋಸ್ಕರ ನನ್ನ ಸರ್ವಸ್ವಾನೆ ದಾರಿ ಎರೀತೀನಿ. ವಾಸಂತಿ, ನನ್ನ ಮಗುಗೆ ನೀನ್ ನಿಜವಾಗ್ಲೂ ತಾಯಿ ಸ್ಥಾನ ಕೊಡ್ತೀಯ? ಇವತ್ತಿನಿಂದ ಇವನ್ ನನ್ ಮಗ, ನನ್ ಮಗ ವಿಜಯ್. ಅಮ್ಮ, ನಿನ್ ಹೊಟ್ಟೆಲ್ ಹುಟ್ಟಿದ ಮಗ ನಿನ್ನ ಆಂಟಿ ಅಂತ ಕರಿತಿದ್ರು, ನಿನ್ ಹೃದಯಕ್ಕೆ ನೋವಾಗ್ಲಿಲ್ವೇನಮ್ಮ? ಬರೀ ನೋವಲ್ಲ, ಚಿತ್ರಹಿಂಸೆ ಆಗ್ತಿತ್ತು. ಆದ್ರೆ ಏನ್ ಮಾಡೋದು, ನಾನೊಬ್ಬ ಅಪರಾಧಿ ಅಂತ ಗೊತ್ತಾಗಿ ಎಲ್ಲಿ ನಿನ್ ಮನಸ್ಸು ಒಡೆದು ಹೋಗುತ್ತೋ ಅಂತ ಹೆದ್ರಿ ಎಲ್ಲಾ ನೋವನ್ನ ನುಂಗ್ಕೊಂಡು ಬದುಕ್ತಿದ್ನಪ್ಪ. ಅದು ಅಲ್ದೆ ವಾಸಂತಿ, ಒಬ್ಬ ತಾಯಿಗಿಂತ ಹೆಚ್ಚಾಗಿ ನಿನ್ನ ಸಾಕಿ ಬೆಳೆಸಿ ಓದಿಸಿ ವಿದ್ಯಾವಂತನಾಗಿ ಮಾಡಿ ನಿನ್ನ ಈ ಸ್ಥಿತಿಗೆ ತಂದಿದ್ದಾಳೆ. ಇವಳಿಂದ ಆ ಹಕ್ಕನ್ ಕಿತ್ಕೊಳ್ಳೋಕೆ ನನಗ್ ಮನಸ್ಸು ಬರ್ಲಿಲ್ಲಪ್ಪ. ನೂರಾರು ನಕ್ಷತ್ರಗಳು ಒಟ್ಟಿಗೆ ಸೇರಿದ್ರು ಚಂದ್ರನಿಗೆ ಸಾಟಿ ಆಗಲ್ಲ, ಸಾವಿರಾರು ದೇವತೆಗಳು ಸೇರಿದ್ರು ಹೆತ್ತ ತಾಯಿಗೆ ಸಾಟಿ ಆಗಲ್ಲ. ತ್ಯಾಗ ಸಹನೆಗಳ ಪ್ರತಿರೂಪ ತಾಯಿನ ಮಾತು ಸತ್ಯ ಅಮ್ಮ. ವಿಜಯ್, ವಿಜಯ್, ಅಮ್ಮ, ಈ ನಿನ್ನ ಮಗನಿಗೋಸ್ಕರ ಎಂಥ ತ್ಯಾಗ ಮಾಡಿದ್ಯಾ? ನಿಜವಾಗ್ಲಿ ನಿನ್ ದೇವತೆ. ಬೀದಿಲಿ ಬಿದ್ದು ದೇಶಕ್ಕೆ ವಿಷಯದಂತವಾಗಿ ಬೆಳಿಬೇಕಾಗಿದ್ದ ನನಗೆ ನಿನ್ ಸರ್ವಸ್ವಾನೇ ದಾರೆಯರೆದು ಬೆಳೆಸಿ ಸಮಾಜದಲ್ಲಿ ಎಂಥ ಒಂದು ಒಳ್ಳೆ ಸ್ಥಾನ ಕಲ್ಪಿಸ್ಕೊಟ್ಟಿದ್ಯಾ. ಏನೇನ್ ಉಪಕಾರಕ್ಕೆ ಏನೇನ್ ಕೊಟ್ಟರು ಸಾಲದು ಅಮ್ಮ. ತಗೋಮ್ಮ ನನ್ನ ಪುಟ್ಟ ಕಾಣಿಕೆ. ವಿಜಯ್, ನಿನ್ನನ್ನು ಇಷ್ಟು ವರ್ಷ ಸಾಕಿ ಬೆಳೆಸಿದ್ದು ಹಣಕ್ಕೋಸ್ಕರ ಅಂತ ತಿಳ್ಕೊಂಡಿಯ? ಹಾಗಲ್ಲಮ್ಮ, ಇಷ್ಟು ವರ್ಷ ಮಗನ ಪ್ರೀತಿಯಿಂದ ವಂಚಿತಳಾದ ನನ್ನ ತಾಯಿಗೆ ಇನ್ನು ಮುಂದಾದ್ರೂ ಆ ಪ್ರೀತಿ ಸಿಕ್ಲಿ ಅಂತ ಅಷ್ಟೇ. ಅಮ್ಮ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಇನ್ನೇನ್ ಸಾಕು ಮಗನ ಬಿಟ್ಕೊಟ್ಬಿಡು. ವಿಜಯ್, ನಿನ್ನ ಹೆತ್ತ ತಾಯಿ ಸಿಕ್ಬಿಟ್ಲು ಅಂತ ನಾನ್ ನಿನಗೆ ಸಾಕ್ ತಾಯಿ ಆಗ್ಬಿಟ್ನ? ಆಗಲ್ಲ ವಾಸಂತಿ, ನಾನು ಕೇವಲ ನನ್ನ ಕರಳನ್ನು ಕತ್ತರಿಸ್ಕೊಟ್ಟಿದ್ದೀನಿ ಅಷ್ಟೇ. ಆದ್ರೆ ನೀನು ನಿನ್ನ ರಕ್ತನೇ ಧಾರೆ ಎರೆದು ಬೆಳೆಸಿದೀಯ. ಇಷ್ಟು ವರ್ಷ ನೀನ ತಾಯಿಯನ್ನು ತೃಪ್ತಿ ಪಡೆದಿದೀಯ. ಉಳಿದಿರೋ ಸ್ವಲ್ಪ ಕಾಲನಾದ್ರೂ ಆ ತೃಪ್ತಿ ನಾನು ಪಡೆಯಬೇಕು ಅನ್ನೋ ಸ್ವಾರ್ಥ ಕಣೆ. ನಿನಗ್ ಕೈ ಮುಗಿದು ಕೇಳ್ಕೊತಿದ್ದೀನಿ, ನನ್ನ ಮಗನ್ನ ನನಗ್ ಬಿಟ್ಕೊಡು, ನನ್ನ ಮಗನ್ನ ನನಗ್ ಬಿಟ್ಕೊಡು ವಾಸಂತಿ. ಇಲ್ಲ, ನನ್ ಮಗನ್ ಬಿಟ್ಕೊಡಲ್ಲ, ನನ್ ಮಗ ವಿಜಯ್ ನಾನು ಬಿಟ್ಕೊಡಲ್ಲ, ಬಿಟ್ಕೊಡಲ್ಲ. ಏನಾಯ್ತಮ್ಮ ನಿನಗೆ? ವಿಜಯ್, ನಿನ್ನ ಹೆತ್ತ ತಾಯಿ ಸಿಕ್ಬಿಟ್ಲು ಅಂತ ನನ್ನನ್ನು ಬಿಟ್ಟು ಹೋಗಲ್ಲ ತಾನೇ? ಅಮ್ಮ, ನನಗಿರೋ ಎರಡು ಕಣ್ಗಳಲ್ಲಿ ಯಾವ ಕಣ್ ಹೋದ್ರು ಕಷ್ಟ ನನಗೆ. ನೀವಿಬ್ರು ನನಗೆ ಎರಡು ಕಣ್ಗಳಿದ್ದಾಗೆ ಇಬ್ಬರು ತಾಯಂದ್ರ ಪ್ರೀತಿ ಪಡೆದ್ರು ನಾನು ತುಂಬಾ ಅದೃಷ್ಟವಂತ ಅಲ್ವೇನಮ್ಮ? ಆ ಶ್ರೀಕೃಷ್ಣನಿಗೆ ಹೆತ್ತ ತಾಯಿ ದೇವಕಿ, ಸಾಕ ತಾಯಿ ಯಶೋದೆ ಅಂತ ಕಥೆ ಕೇಳಿದ್ದೆ. ಆದ್ರೆ ಈ ಕೃಷ್ಣನ್ಗೆ ಹೆತ್ತ ತಾಯಿ ಭಾರತಿ, ಸಾಕ ತಾಯಿ ವಾಸಂತಿ ಅಂತ ಈ ಗೊತ್ತಾಯ್ತು. ನಿಮ್ಗೆ ಇಬ್ರು ತಾಯಂದ್ರ ಪ್ರೀತಿ ಒಟ್ಟೊಟ್ಟಿಗೆ ಸಿಕ್ಕಿದೆ ವಿಜಯ್.
Really, you are a very lucky man. Preeti sikki doddala Anita. Nan tandena kondu nan taayina inta durgatikke tandavanna hidu shikshe kodisovargu nan manasige nemadinu illa. Vijay, adakkinta hechagi nimagond doddu kartavya ide. ನಿಮ್ಮನ್ನೆ ನಂಬಿಕೊಂಡಿರೋ ನಿಮ್ಮ ಮಮತಾಗೆ ಮೊದಲು ಮದುವೆ ಮಾಡಿ. ತಿಮ್ಮಾ, ಸಾಹೇಬ್ರು ಹಂಗೋ ಹಿಂಗೋ ಹೆಂಗೋ ಮಾಡಿ ನನ್ನ ತಂಗಿ ಮದುವೆ ಮಾಡಿ ಗೆದ್ದೇ ಬಿಟ್ರು. ಏನ್ ಮಹಾ ಗೆದ್ದಿರೋದು, ಇನ್ ಮುಂದೇನೆ ಇರೋದು ದೊಡ್ಡ ಖರ್ಚು. ಅದ್ಯಾವ ದೊಡ್ಡ ಖರ್ಚು? ಮೊದಲನೇ ಗಣಪತಿ ಹಬ್ಬಕ್ಕೆ ಉಡುಗೊರೆ ಖರ್ಚು, ಮೊದಲನೇ ದೀಪಾವಳಿ ಹಬ್ಬಕ್ಕೆ ಉಡುಗೊರೆ ಖರ್ಚು. ಆಯ್ತಪ್ಪ, ಅನ್ನದ್ರೊಳಗೆ 7 ತಿಂಗಳು ತುಂಬಿರುತ್ತೆ. ಗುರು, ಈಗಿನ ಕಾಲದ ಹುಡುಗಿಯರು ತುಂಬಾ ಫಾಸ್ಟ್, ಪರವಾಗ್ಲೇ ವಂಶೋದ್ಧಾರಕರ ಹೊಟ್ಟೆಯಲ್ಲಿ ಇಟ್ಕೊಂಡು ಬಂದಿರ್ತಾರೆ. ಆಯ್ತು, ಆಮೇಲೆ ಬಾಣಂತನದ ಖರ್ಚು, ನಮ್ಮ ಕಣದ ಖರ್ಚು, ಅವ್ರ ಅಪ್ಪನ ಮನೆ ಗಂಟಿನ ಖರ್ಚು, ಅವ್ರಿಪ್ಪನ ಮನೆ ಗಂಟಿನ ಖರ್ಚು. ನಿನಗೆ ಮದುವೆನೆ ಆಗಿಲ್ವಲ್ಲ, ಹೇಗ್ ಗೊತ್ತಿವಲ್ಲ? ಇವ್ರಿಗೆಲ್ಲಿ ಸರ್ ಮದುವೆ ಆಗುತ್ತೆ, ಅವ್ರಿಗೆ ಮದುವೆನೆ ಆಗಲ್ಲ. ಉಡಾಪೇರ ಮಗ ಅಜ್ಜ ಹಬ್ಬ ಕೊಚ್ಕೊತಿದ್ದಾನೆ. ನೀನು ಅದಕ್ಕೆ ಸಲ್ವಾ ಅಚ್ಚರಿ, ನಿನ್ಗೆ ಯಾವಾಗ ಮದುವೆ? ಇಲ್ಲ ಸರ್, ನಾನ್ ಮದುವೆ ಆಗ್ತಿರೋದಕ್ಕೆ ಎರಡು ಕಾರಣಗಳಿವೆ ಸರ್. ಹೋಗ್ಲಿ, ಅಳಬೇಡ, ಹೇಳು. ಮೊದಲನೇ ಕಾರಣ, ನಾನ್ ಕಷ್ಟಪಟ್ಟು ಯಾವ್ದಾದ್ರು ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅನ್ನೋಷ್ಟ್ರೊಳಗೆ ನನ್ನ ಮಗ ಎಲ್ಲ ಮುಗಿಸ್ಬಿಟ್ಟಿದ್ದಾನೆ ಸಾರ್. ಅವನ್ ಮೀಸೆ ಸ್ಪೆಷಾಲಿಟಿ ಇರ್ಬೇಕು. ಇನ್ನೊಂದು ಕಾರಣ ಇದೆ ಸಾ. ಏನು ಬಲವಾದ ಕಾರಣ ಸಾ? ಅಂದ್ರೆ ಅವ್ನ್ ಬಲ ಜಾಸ್ತಿ ಇದೆ ಅಂತ ಹೇಳ್ತಿದ್ಯಾ? ಅದಲ್ಲ ನಂದು. ಆದ್ರೆ ನಿನ್ಗೆ ಇಲ್ಲ ಅಂತ ಹೇಳ್ದಲ್ಲ. ಹಂಗನ್ಬೇಡಿ ಸಾರ್, ಅದಲ್ಲ ವಿಚಾರ ಸಾರ್. ಈ ಊರಿನಲ್ಲಿ ಮದುವೆ ಆದ ರಾತ್ರಿನೇ ಮದುವೆ ಹೆಣ್ಣು ಮಕ್ಕಳೇ ನಾಪತ್ತೆ ಆಗ್ಬಿಡ್ತಾರೆ. ನಮ್ ಸ್ಟೇಷನ್ಗೆ ಈ ತರಹ ಬೇಕಾದಷ್ಟು ಕಂಪ್ಲೇಂಟ್ ಬಂದಿವೆ ಸಾರ್. ಹಲೋ ಅಮ್ಮ, ನಾನು ವಿಜಯ್ ಮಾತಾಡ್ತಿರೋದು. ಮಮತಾ ಇಲ್ಲಿ? ಅವಳನ್ನ ಆಗ್ಲೇ ರೂಮ್ ಕಳ್ಸಾಯ್ತು. ಹುಚ್ಚಪ್ಪ, ಸ್ಟೇಷನ್ ಅಲ್ಲಿ ಕೂತಿದ್ರು ನೀನ್ ಇಲ್ಲಿದೆ ಯೋಚನೆನಾ? ಅಮ್ಮ, ನಾನ್ ಫೋನ್ ಮಾಡಿದ ಉದ್ದೇಶ ಏನು ಅಂದ್ರೆ, ಯಾರೇ ಬಂದ್ರು ಬಾಗಲ್ ತೆಗಿಬೇಡಿ. ಈ ಊರಲ್ಲಿ ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡೋ ಒಂದು ಗ್ಯಾಂಗ್ ಇದೆ ಅಂತೆ. ಜಸ್ಟ್ ಈಗ ತಾನೇ ವಿಷಯ ಗೊತ್ತಾಯ್ತು. ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳನ್ನ ಮೊದಲನೇ ರಾತ್ರಿ ಕಿಡ್ನಾಪ್ ಮಾಡಿರೋ ಕಂಪ್ಲೇಂಟ್ಸ್ ಇದೆ. ಅಮ್ಮ, ಅದಕ್ಕೆ ಹೇಳ್ತಾ ಇರೋದು, ಯಾರೇ ಬಂದ್ರು ಬಾಗಿಲ್ ತೆಗಿಬೇಡಿ, ಗೊತ್ತಾಯ್ತಾ? ಸರಿಯಪ್ಪ, ನೋಡು ನನ್ಗೆ ಯಾಕೋ ಹೆದರಿಕೆ ಆಗ್ತಿದೆ. ನೀನ್ ಬೇಗ ಮನೆಗೆ ಬಂದ್ಬಿಡಪ್ಪ. ಯಾಕ್ ಭಾರತ ಇಷ್ಟೊಂದು ಗಾಬರಿ ಆಗಿದ್ಯಾ? ಆಮೇಲೆ ಹೇಳ್ತೀನಿ. ಬಾಗಲ್ ತೆಗೀರಿ. ವಿಜಯ್ ಧ್ವನಿ ಇದ್ದಾಗಿದೆ, ಬೇಡ ಭಾರತಿ. ಕಳ್ಳರು ಧ್ವನಿ ಬದಲಾಯಿಸ್ಕೊಂಡು ಮಾತಾಡೋದನ್ನು ಕಲ್ತಿರ್ತಾರಂತೆ. ಇರು, ನೋಡ್ಕೊಂಡು ಬರ್ತೀನಿ. ನಾನು ವಿಜಯ್, ಬಾಗಲ್ ತೆಗೀರಿ. ಬಾ. ಯಾರಾದ್ರೂ ಬಂದಿದ್ರಾ? ಇಲ್ವಲ್ಲಪ್ಪ. ಡೋರ್ ಲಾಕ್ ಮಾಡಿ. ಮಮತಾ, ಬಾ ಹತ್ರ. ಏ, ನಮ್ಮಿಬ್ಬರಿಗೂ ಮದುವೆ ಅಂತ ಮಾಡಿ ಯಾಕೆ ಈ ರೂಮ್ನಲ್ಲಿ ಕೂಡ ಹಾಕಿದ್ದಾರೆ ಗೊತ್ತಾ? ಯಾಕೆ? ಇದಕ್ಕೆ ಬಾಯಿಲಿ. ವಾಸಂತಿ ಅಂತೂ ತುಂಬಾ ಹೆದರ್ಕೊಂಡು ಬಿಟ್ಟಿದ್ಲು. ಸದ್ಯ ಹೋದ ಜೀವ ಈಗ ಬಂದಾಗಾಯ್ತು. ಅದಿರ್ಲಿ, ಕಿಟಕಿನಲ್ಲಿ ನೆರಳು ಬಂದಾಗ್ಲಂತೂ ಫೋನ್ನಲ್ಲಿ ಹೇಳಿದ ಮಾತು ಎಲ್ಲಿ ನಿಜವಾಗುತ್ತೋ ಅಂತ ಹೆದರಿ ನೀನು ಬಂದಿರೋ ವಿಷಯನೇ ಮರ್ತೋಗ್ಬಿಡ್ತು. ವಿಜಯ್, ಇವತ್ತೊಂದಿನಾದ್ರೂ ನಿನ್ ಮನೇಲಿ ಇರಬಾರ್ದೇನಪ್ಪ. ಅಮ್ಮ, ಇವತ್ತು ನಾಳೆ ಅನ್ನೋದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ನಮ್ ಕೆಲ್ಸನೇ ಅಂತದ್ದು. ನೋಡಿ, ನಾನು ಮತ್ತೆ ಬರೋವರೆಗೂ ಯಾವುದೇ ಕಾರಣಕ್ಕೂ ಯಾರೇ ಬಂದ್ರು ಬಾಗಲ್ ಮಾತ್ರ ತೆಗಿಬೇಡಿ, ಗೊತ್ತಾಯ್ತಾ? ಸರಿ ವಿಜಯ್. ನೋಡು
ನೋ ನೋ ಯಾಕೋ ವಿಜಯ್, ಏನೋ ಒಂಥರ ಇದೆಯಲ್ಲ. ಅವಿನಾಶ್, ನನ್ನ ತಂಗಿನ ಯಾರ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಮಮತನ್ನ, ನಮ್ಮ ಮಮತನ್ನ. ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಯಾವ ಚಂಡಾಳ ಈ ಕೆಲಸ ಮಾಡ್ದ? ಯಾಕೆ ಹೀಗೆ ಮಾಡ್ದ? ಅವ್ರಿಗೆ ಇದರಿಂದ ಏನ್ ಲಾಭ? ವಿಜಯ್, ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಡಿ, ಹೋಗಿ ಹುಡ್ಕೋಣ. ನಾನು ನಿನ್ ಜೊತೆ ಬರ್ತೀನಿ. ಈ ಮನೆ ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡಿದ ಪ್ರಕಾರ ನಾಲ್ಕೈದು ಅಸ್ಥಿಪಂಜರಗಳು, ಹೆಣ್ಮಕ್ಳು ಹಾಕೊಳ್ಳುವಂತ ಸೀರೆಗಳು, ಬ್ರಾಗಳು, ಪೆಟ್ಟಿಕೋಟ್ಗಳು, ಒಡವೆಗಳು, ಇನ್ನೂ ಏನೇನೋ ಪತ್ತೆ ಆಗಿವೆ ಸರ್. ಅಂದ್ರೆ ಈ ಊರಿನಲ್ಲಿ ಮದುವೆಯಾದ ಹೆಣ್ಮಕ್ಳು ಕಣ್ಮರೆ ಆಗೋದಕ್ಕೂ ಅವಿನಾಶ್ ಈ ಕೆಲಸ ಮಾಡಿರೋದಕ್ಕೂ ಏನೋ ಸಂಬಂಧ ಇರಬೇಕು. ನನ್ಗನ್ಸುತ್ತೆ ಇದ್ರ ಹಿಂದೆ ಏನೋ ಇರಲೇಬೇಕು ಅಂತ. ಹೌದು, ಇಷ್ಟಕ್ಕೆಲ್ಲ ನಾನೇ ಕಾರಣ. ಆದ್ರೆ ನಾನೇ ರೀತಿ ಆಗೋದಕ್ಕೆ ಮಧುನೇ ಕಾರಣ. ಮಧು? ಯಾವ ಮಧು? ಅವಳು ನನ್ನ ಹೆಂಡತಿ. ಲೋಕದಲ್ಲಿ ಎಷ್ಟೋ ಜನ ಹೆಂಗಸರಿದ್ದಾರೆ, ಆದ್ರೆ ಇವಳನ್ನ ಹೆಂಡತಿ ಅನ್ನೋದಕ್ಕಿಂತ ಸುಳೆ ಅಂತಂದ್ರೆ ಕೇಳೋದಕ್ಕೆ ಎಷ್ಟೋ ಚೆನ್ನಾಗಿರುತ್ತೆ. ನನ್ನ ಈ ಪರಿಸ್ಥಿತಿಗೆ ಕಾರಣ ಮಧು. ನಾನು ಅವಳನ್ನ ಮನಸಾರ ಪ್ರೀತಿಸಿದ್ದೆ. ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಮಾಡಿಕೊಂಡು ಸಂತೋಷವಾಗಿ ಸಂಸಾರ ಮಾಡೋ ನೂರಾರು ಕನಸು ಕಂಡಿದ್ದೆ. ಆದ್ರೆ ಆದ್ರೆ ಅವಳು ನನ್ನ ಕನಸನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಲು. ಆವತ್ತು ನನ್ನ ಮದುವೆ ಆದ ಮೊದಲನೇ ರಾತ್ರಿ ನನ್ನ ಹೆಂಡತಿಗೆ ಅಂತಾನೆ ಹೊಸ್ತಾ ಕಟ್ಟಿಸಿದ ಗೆಸ್ಟ್ ಹೌಸ್ನಲ್ಲಿ ನಾವಿಬ್ಬರ ಇದ್ವಿ. ನಾನು ರೂಮಿಗೆ ಬಂದು ತುಂಬಾ ಹೊತ್ತಾದ್ರು ಅವಳು ಬರಲೇ ಇಲ್ಲ. ನನಗೆ ಯಾಕೋ ಸ್ವಲ್ಪ ಅನುಮಾನ ಬಂತು. ಎದ್ದು ಅವಳನ್ನ ಹುಡ್ಕೊಂಡು ಹೊರಟೆ. ಬಿಡು ಪ್ರಕಾಶ್, ಇವತ್ ಯಾಕ್ ಬಂದೆ ಪ್ರಕಾಶ್? ಯಾಕ್ ಬರಬಾರ್ದಾಗಿತ್ತ? ಇವತ್ತು ಫಸ್ಟ್ ನೈಟ್ ಅಂತ ಗೊತ್ತು ತಾನೆ? ಯಾರಿಗೆ? ಅಲ್ಲಿ ನನ್ ಗಂಡ ಅನ್ನಿಸ್ಕೊಂಡು ಮೇಲ್ ಕಾಯ್ತಾ ಇರೋನ್ಗೆ. ನೋಡು ಪ್ರಕಾಶ್, ಮದ್ವೆಯಾದ ಹೊಸದ್ರಲ್ಲಿ ಯಾವ ಗಂಡ ಆದ್ರೂ ಸರಿ, ಹೆಂಡತಿನ ಬಿಟ್ಟು ಒಂದ್ ನಿಮಿಷ ಕೂಡ ಇರಲ್ಲ. ಅದು ಗೊತ್ತಿರುತ್ತಾನೆ. ಆಮೇಲೆ ನಿನ್ ಕರ್ಕಡೆ ಬರ್ತೀನಿ, ಈಗ ಹೊರಟೋಗು. ನನ್ನಿಂದ ನಿನ್ನ ಬಿಟ್ಟಿರೋಕ್ ಆಗಲ್ಲ ಮಧು. ಹಾಗಂದ್ರೆ ಹೇಗೆ ಪ್ರಕಾಶ್? ನಾವ್ ಅಂದ್ಕೊಂಡಿರೋ ಕೆಲಸ ಮಾಡ್ಬೇಕೋ ಬೇಡವೋ? ಈ ಒಂದು ವಾರದೊಳಗೆ
ನನ್ನ ಬೆಪ್ಪು ಗಂಡನಿಗೆ ಸ್ವರ್ಗ ತೋರಿಸಿ ಕೈಗೆ ಸಿಕ್ಕಿದ್ನೆಲ್ಲ ದೋಚ್ಕೊಂಡು ಆಮೇಲೆ ನಾವಿಬ್ರು ದೂರ ಹೋಗಿ ಸೆಟ್ಲ್ ಆಗ್ಬಿಡೋಣ. ಹಾಗಾದ್ರೆ ಇವತ್ತಿಗಾಗುವಷ್ಟು ಸ್ವೀಟ್ ಕಿಸ್ ಕೊಟ್ಟು ನೀನ್ ಬರೋವರೆಗೂ ಅದನ್ನೇ ಮೆಲ್ಕ ಹಾಕ್ತಾ ಇರ್ತೀನಿ. ಅವ್ರೇನಾದ್ರೂ ನೋಡಿದ್ರೆ ಆದರ್ಶ ಜೋಡಿ ಏನ್ಕೋತಾರೆ? ಸರಿ, ನಿನಗೆ ಯಾಕೆ ನಿರಾಸೆ ಮಾಡ್ಲಿ? ಆ ಗಳಿಗೆ ನನ್ನ ಹೃದಯ ಎಷ್ಟು ಹೊಡೆದೋಯ್ತು ಅಂತಂದ್ರೆ ಸಿಡಿಲು ಬಡ್ದಿದ್ರು ಅಷ್ಟು ನೋವಾಗ್ತಿರ್ಲಿಲ್ಲ. ನಮ್ಮ ಪ್ರೇಮ ವಿವಾಹ ಹೀಗಾಗೋಯ್ತಲ್ಲ ಅಂತ ತುಂಬಾ ಯೋಚನೆ ಮಾಡಿ ಕೊನೆಗೊಂದು ನಿರ್ಧಾರ ಬಂದೆ. ಸಾರಿ ಡಿಯರ್, ತುಂಬಾ ಲೇಟ್ ಆಗಿ ಹೋಯ್ತಾ? ಗಳಿಗೆಯಿಂದ ಹೆಣ್ಣು ನನ್ನ ಪಾಲಿಗೆ ಶತ್ರು ಆದ್ಲು. ತಾಳಿ ಕಟ್ಟೋದನ್ನ ನೋಡಿದ್ರೆ ಸಾಕು, ನನ್ನಲ್ಲಿ ಯಾವುದೋ ಅವ್ಯಕ್ತ ಶಕ್ತಿ ಆವರಿಸ್ತಾ ಇತ್ತು. ನಾನು ಯಾರು ಎಲ್ಲಿದ್ದೀನಿ ಅರಿವೆ ಇಲ್ಲದೆ ವಿಕೃತವಾಗಿ ಮದುವೆಯಾದ ಹೆಣ್ಣುಗಳನ್ನ ಸಾಯಿಸ್ತಾ ಇದ್ದೆ. ನೀನು ಒಬ್ಬ ಮನುಷ್ಯನ, ಯಾರು ಒಬ್ಬಳು ಮಾಡಿದ ತಪ್ಪಿಗೆ ಇಷ್ಟೊಂದು ಬಲಿ ತಗೊಂಡ್ಬಿಟ್ಟಿಲ್ಲ? ಇಕ್ಕಾಕಿ ಬಟ್ಟೆ ನನ್ನ ಕೈನ ಕಟ್ಟಾಕ್ಬಿಟ್ಟಿದೆ. ಇಲ್ದೇ ಇದ್ರೆ ನಿನ್ನ ಪೀಸ್ ಪೀಸಾಗಿ ಕತ್ತರಿಸಿ ಬೀದಿನ ಬಿಸಾಕ್ಬಿಡ್ತಿದ್ದೆ. ಯು ಬ್ಲಾಡಿ, ಸರಿಯಾಗಿ ಹೇಳಿದೆ ವಿಜಯ್. ನನ್ನ ವಂಶದಲ್ಲಿ ಕೆಟ್ಟು ಹುಟ್ಟಿರೋ ಈ ಚಂಡಾಲ್ ನನ್ನ ಮಗನ್ನ ಒಂದೇ ಸಲ ಗಲ್ಲಿಗೆರಿಸಬೇಕು. ಡ್ಯಾಡಿ ಶಟ್ ಅಪ್, ಇನ್ಮೇಲೆ ನಾನು ನಿನ್ ಡ್ಯಾಡಿನೂ ಅಲ್ಲ, ನೀ ನನ್ನ ಮಗನೂ ಅಲ್ಲ. ಒಬ್ಬ ಕೆಟ್ಟ ನನ್ನ ಮಗನ ಕಳ್ಕೊಂಡೆ ಅಂತ ಸುಮ್ಮನಾಗ್ತೀನಿ? ಮಿಸ್ಟರ್ ವಿಜಯ್, ಒಳ್ಳೆ ಸಮಯದಲ್ಲಿ ಅವನ ಅರೆಸ್ಟ್ ಮಾಡಿ ಎಷ್ಟೋ ಜನ ಹೆಣ್ಮಕ್ಕಳ ಪ್ರಾಣ ಉಳಿಸಿದ್ದೀರಾ. ಯು ಆರ್ ರಿಯಲಿ ಗ್ರೇಟ್. ನಾಳೆ ಕೋರ್ಟ್ನಲ್ಲಿ ಅವನಿಗೆ ಘೋರವ ಶಿಕ್ಷೆ ಕೊಡ್ಲಿ ಅಂತ ಆ ಭಗವಂತನ ಬೇಡ್ಕೋತೀನಿ. ಬರ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್, ಐ ಥಿಂಕ್ ನಿಮ್ಗೆ ಗೊತ್ತಿರ್ಬೋದು, ನಾನು ದೀನ್ ದಯಾಳ್ ಅವರ ಸೆಕೆಂಡ್ ಸರ್ ಅಂತ. ನಾನೊಬ್ಬ ಅಡ್ವೊಕೇಟ್ ಆದ ಬಹುಶಃ ನಿಮ್ಗೆ ಇವತ್ತು ಗೊತ್ತಾಗಿರ್ಬೇಕಲ್ಲ. ಹಾ, ನಿಮ್ಮ ಕಸ್ಟಡಿನಲ್ಲಿ ಮಿಸ್ಟರ್ ಅವಿನಾಶ್ ಅನ್ನೋ ಒಬ್ಬ ಕ್ರಿಮಿನಲ್ ಇರಬೇಕಲ್ಲ. ಅವನ್ನ ಬಿಡಿಸ್ಕೊಂಡು ಹೋಗೋಕ್ಕೆ 5 ಲಕ್ಷ ರೂಪಾಯಿ ಜಾಮೀನು ಹಣನ ಕೋರ್ಟ್ನಲ್ಲಿ ಕಟ್ಟಿ ಬೇಲ್ ಆರ್ಡರ್ ತಂದಿದ್ದೀನಿ. ಪರಿಸ್ಥಿತಿನಲ್ಲಿ ನಿಮ್ಮ ಆವೇಶ ಹೀಗೆ ಇರುತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಮೊದಲು ನಾನು ನಿಮ್ಗೆ ಕೈ ಕೊಟ್ಟಿದ್ದು ಜೆರಾಕ್ಸ್ ಕಾಪಿ. ಕಾನೂನನ್ನ ಉಲ್ಲಂಘಿಸಿರೋ ಅಧಿಕಾರಿ ಅಂತ ನಿಮ್ಮ ಮೇಲೆ ಇಮಿಡಿಯೇಟ್ ಆಗಿ ತಕ್ಕ ಕ್ರಮ ತಗೋಬಹುದು. ಬಟ್ ನಾನು ಅದಕ್ಕೆ ಬಂದಿಲ್ಲ, ನಾ ಬಂದಿರೋದು ಮಿಸ್ಟರ್ ಅವಿನಾಶ್ ಅನ್ನ ಬಿಡಿಸ್ಕೊಂಡು. ಇದು ಕೋರ್ಟ್ ಒರಿಜಿನಲ್ಸ್. ಮಿಸ್ಟರ್ ಸಂದೀಪ್. ಮಿಸ್ಟರ್ ಸಂದೀಪ್, ನ್ಯಾಯ ಅನ್ನೋದು ಕೊಂಡ್ಕೊಳ್ಳೋ ವಸ್ತುನೇ ಆಗಿದ್ರು, ಧರ್ಮ ಅನ್ನೋದಿನೂ ಸತ್ತಿಲ್ಲ ಸಾಯೋದೂ ಇಲ್ಲ. ಯಾವ ಅಪರಾಧಿನೋ ನ್ಯಾಯದೇವತೆ ಕಣ್ಣಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯವಿಲ್ಲ ಅನ್ನೋದನ್ನ ಮಾತ್ರ ಮರಿಬೇಡಿ. ತಿಮ್ಮಣ್ಣ ಎಸ್ ಸರ್, ಬಿಡ್ಬಿಡೋಣ. ಸರಿ ಸರ್. ವಿಜಯ್, ಏನಿದು? ಮೈ ರೆಸಿಗ್ನೇಷನ್ ಲೆಟರ್ ಸರ್. ವಿಜಯ್, ನೀ ಏನ್ ಹೇಳ್ತಾ ಇದೀಯಾ? ನನ್ನ ರಾಜೀನಾಮೆ ಪತ್ರದಲ್ಲ ಕೋಟೆ. ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ಯಾ ತಾನೆ? ಇದು ನನ್ನ ಮನಸಾಕ್ಷಿ ಕೊಟ್ಟಿರೋ ತೀರ್ಪು ಸರ್. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ ವಿಜಯ್. ನಡೆದದನ್ನೆಲ್ಲ ಕನಸು ಅಂತ ಮರೆಯೋದು ಬಿಟ್ಟು ರಾಜೀನಾಮೆ ಕೊಟ್ಬಿಟ್ರೆ ಏನ್ ಸಾಧಿಸ್ದಾಗಾಯ್ತು? ಅಧಿಕಾರಿಯಾಗಿದ್ದ ಮಾತ್ರಕ್ಕೆ ನಾನು ಏನ್ ತಾನೇ ಸಾಧಿಸ್ದೆ? ನಿಮ್ಮ ಕಾನೂನು ಕಟ್ಲೆಗಳು ನನ್ನ ಕೈನ ಕಟ್ಟಾಕ್ಬಿಡ್ತು ಸರ್.
ನನ್ನ ತಂಗಿನ ಕೊಲೆ ಮಾಡಿದವನ್ನ ರೆಡ್ ಹ್ಯಾಂಡ್ ಆಗಿರೋದು ನಿಮ್ಗೆ ಒಪ್ಪಿಸ್ತೆ ಏನ್ ಮಾಡಿದ್ರಿ ಸರ್? ನಿಮ್ಮ ಕಾನೂನಲ್ಲಿ ಬಿಗಿ ಇಲ್ಲ ಸರ್, ಅದಕ್ಕೆ ಅವನು ಸುಲಭವಾಗಿ ತಪ್ಪಿಸ್ಕೊಂಡ್ಬಿಟ್ಟ. ನ್ಯಾಯದಿಂದ ಧರ್ಮದಿಂದ ಅಪರಾಧಿಗೆ ಶಿಕ್ಷೆ ಕೊಡಕ್ಕಾಗಲ್ಲ ಸರ್. ಅದಕ್ಕೆ ವೈಯಕ್ತಿಕವಾಗಿ ನಾನೇ ಅವನಿಗೆ ಶಿಕ್ಷೆ ಕೊಡಬೇಕಂತ ನಿಮ್ಮ ಕಾಕಿ ಬಟ್ಟೆನ ಕಿತ್ತು ಬಿಸಾಕಿದ್ದೀನಿ. ವಿಜಯ್, ಕಾಕಿ ಬಟ್ಟೆ ಹಾಕದೇ ಇದ್ದ ಮಾತ್ರಕ್ಕೆ ಕಾನೂನು ಯಾವತ್ತೂ ಕೈ ತೆಗೆದುಕೊಳ್ಳೋ ಅಧಿಕಾರ ಯಾರಿಗೂ ಇರೋದಿಲ್ಲ. ಅಂದ್ರೆ ನನ್ನನ್ನು ಕೈ ಕಟ್ಕೊಂಡು ಕೂತ್ಕೊಂತ ಹೇಳ್ತಿದ್ದೀರಾ? ನನ್ನ ತಂದೆ ತಾಯಿಗಾದ ಅನ್ಯಾಯ, ನನ್ನ ತಂಗಿಗಾದ ದುರ್ಗತಿ, ಮಾನಸಿಕವಾಗಿ ನನ್ನನ್ನು ಚಿತ್ರಹಿಂಸೆ ಮಾಡ್ತಿದೆ ಸರ್. ವಿಜಯ್, ನನ್ನ ಭವಿಷ್ಯದ ಬಗ್ಗೆ ಮರ್ತುಬಿಡಿ. ಗುಡ್ ಬೈ. ಇಷ್ಟೊತ್ತಾದರೂ ಈ ಮೋಸಂಬಿ ಯಾಕಿನ್ನೂ ಬರಲೇ ಇಲ್ಲ? ಜೂನಿಯರ್, ಇನ್ಮೇಲೆ ನಿನಗೆಲ್ಲ ಕಾಯೋದನ್ನ ಬಿಟ್ಬಿಡು. ಮೋಸಂಬಿ ಬಂದ ತಕ್ಷಣ ತಾಳಿ ಕಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಇಲ್ಲ ನೋಡು, ಇದು ತಾಳಿ, ಇದು ಗಟ್ಟಿ ಮೇಳ. ಸೀನಿಯರ್, 10 ಜನಗಳು ಒಪ್ಪಿ ಅವ್ರ ಮುಂದೆ ತಾಳಿ ಕಟ್ಟಿದ್ರೇನೆ ಅದು ಮದುವೆ ಅಂತ ಅನ್ನಿಸ್ಕೊಳ್ಳೋದು. ಈ ಮಕ್ಕಳ ಆಟಿಕೆಲ್ಲ ಬೇಡ ಸೀನಿಯರ್. ಅಯ್ಯೋ ಪೆದ್ದ, ಮದುವೆಗಿದ್ವಿ ಎಲ್ಲ ಹಳೆ ಕಾಲದ ಪದ್ಧತಿ. ಈಗೇನಿದ್ರು ಮೊದ್ಲು ಹನಿಮೂನು, ಆಮೇಲೆ ಸಾಧ್ಯವಾದ್ರೆ ಮದುವೆ ಮುಂಜಿ ಅಲ್ಲ. ಯಾವಾಗ ಪ್ರೀತಿ ಮಾಡ್ತಾರೋ, ಎಲ್ಲಿ ಪ್ರೀತಿ ಮಾಡ್ತಾರೋ ಅಲ್ಲೇ ಆಗ್ಲೇ ತಾಳಿ ಕಟ್ಬಿಡ್ಬೇಕು. ಅದನ್ನ ನನಗೆ ಮಾಡ್ಕೊತಿರೋದು. ಅಂದ್ರೆ ಇದಕ್ಕೆಲ್ಲ ಮೋಸಂಬಿ ಒಪ್ಕೊಂತಾಳಂತಾನ? ಅದೀಗಾಗ್ಲೇ ಸೆಟ್ಅಪ್ ಆಗೋಗ್ಬಿಟ್ಟಿದೆ. ನೋಡ್ತಾ ಇರು ಜೂನಿಯರ್, ಈಗ ಮೋಸಂಬಿ ಹಾಲು ತಗೊಂಡ್ ಬರ್ತಾಳೆ, ನನ್ನ ಜೀವನ ಹಾಲು ಸಕ್ಕರೆ ಮಾಡ್ತಾಳೆ, ನನ್ನ ಹಾಗೆ ತಪ್ಕೋತಾಳೆ, ನಾನು ಕಣ್ಣು ಮುಚ್ಕೊಂಡು ತಾಳಿ ಕಟ್ಬಿಡ್ತೀನಿ. ಸಾಧ್ಯ ಆದ್ರೆ ನೀನು ಕಣ್ಣು ಮುಚ್ಕೊಂಡು ಆಶೀರ್ವಾದ ಮಾಡು. ಅದ್ ಸಾಧ್ಯ ಆಗದೆ ಹೋದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡು. ಯಾಕೆಂದ್ರೆ ನಮ್ಮ ಹನಿಮೂರಿಗೆ ತೊಂದ್ರೆ ಆಗ್ಬಾರ್ದಲ್ಲ. ಅದಕ್ಕೆ ನಮಸ್ಕಾರ ಸಾರು. ಹಾಕೊಂಡು ಬಂದ್ಬಿಟ್ಟಿದ್ದಾಳೆ, ಬಹಳ ಬುದ್ಧಿವಂತೆ. ಸದ್ಯ ಒಂದು ಹಾರದ ಖರ್ಚಾದ್ರೂ ಕಮ್ಮಿ ಆಯ್ತಲ್ಲ ಮೂಸಂಬಿ. ಬಲಗಾಲಿಟ್ಟು ಒಳಗ್ ಬಮ್ಮ. ಡೈ ತೋಳ, ಗಟ್ಟಿ ಮೇಳ ಹಾಕೋ, ನಾನು ತಾಳಿ ಕಟ್ಟಿಡ್ತೀನಿ. ಈಗ ತಾನೇ ಮದುವೆ ಮಾಡ್ಕೊಂಡು ಆಶೀರ್ವಾದ ತಗೊಳ್ಳೋಣ ಅಂತ ಬಂದ್ರೆ ಇನ್ನೊಂದ್ ತಾಳಿ ಕಟ್ತಾರಂತೆ. ನನ್ನ ಏನ್ ಪಾಂಚಾಲಿ ಅಂದ್ಕೊಂಡ್ರ, ಒಂದೇ ಗಂಡ ಒಂದೇ ತಾಳಿ. ಅಲ್ಲಿ ನೋಡಿ ಆಮೇಲೆ ತಿನ್ನಿವಂತೆ ಬಾ. ಇವನೇ ನನ್ನ ಸ್ವಾದರ ಮಾವ. ನಾನು ದಿನ ಎಲ್ಲರ ಮನೆಗೆ ಹಾಲಾಕೋದು, ಇವನು ಬಾಕಿ ವಸೂಲಿ ಮಾಡೋದು. ಹಂಗ ಮಾಡ್ಕೊಂಡು ಬರೀ ಬೋಟಿ ತಿನ್ಕೊಂಡು ನಮ್ಮಲ್ಲೇ ಇದ್ದ. ಒಂದು ವರ್ಷದಿಂದ ನೀವಿಬ್ರು ಹುಡುಕೊಡ್ದಿದ್ವಿ ಅಮ್ಮೆ. ಅಲ್ಲ ನಾಲ್ಕಲ್ನಿ ಅಮ್ಮೆ, ಅದನ್ನ ಇವನು ಹುಡುಕೊಟ್ಬಿಟ್ಟ. ಆ ಕುಸಿಲಿ ಇವನ್ ಕೈಲೆ ಕಂಟಾ ಕಿಸ್ಕೊಂಡ್ಬಿಟ್ಟೆ. ನೀವಿಬ್ರು ಮನಸ್ಫೂರ್ತಿ ನಮಗ್ ಆಶೀರ್ವಾದ ಮಾಡಿ ಮಾಡು. ಇಪ್ಪತ್ ಮೂವತ್ ಮಕ್ಕಳ ನೆತ್ತು ಚೆನ್ನಾಗಿ ಸುಖವಾಗಿ 100 ವರ್ಷ ಬಾಳಿ. ಬೇಡ, 120 ವರ್ಷಕ್ಕೆ 100 ಮಕ್ಕಳ ನೆತ್ತು ಸುಖವಾಗಿ ಬಾಳಿ. ಬೇಡಪ್ಪ, ನಿಮ್ಮಿಬ್ರ ಹೆಂಗೆ ಎರಡು ಗಂಡು, ನನ್ ಗೌರಿ ಹೆಂಗ ಒಂದ್ ಹೆಣ್ಣು, ಅಷ್ಟೇ ಸಾಕು. ನಾ ಬರ್ತೀವಿ ರಾತ್ರಿಗ್ ಬರ್ತೀನಿ. ಆಲಿನ್ ಬಾಕಿ ಕೊಡೋದ್ ಮಾಡಿ ಬ್ಯಾಡಿ ನೋಡಿ. ಪ್ರೀತಿ ಮಾಡಬಾರದು, ಮಾಡಿದರೆ ಹಿಂಗೆ ಆಗಬಾರದು. ಜೂನಿಯರ್, ಸೀನಿಯರ್ ಇನ್ಮೇಲೆ ಎಲ್ಲ ಬಿಟ್ಟು ಕೆಲಸದ ಮೇಲೆ ಗಮನ ಕೊಡಬೇಕು. ಓಕೆ ಸೀನಿಯರ್, ನೀವು ಹೇಳಿದ ಕೆಲಸನ ಯಾವಾಗ್ಲೂ ಮಾಡ್ಕೊಂಡು ನಾನು ನಿಮ್ ಜೊತೆಲೇ ಇರ್ತೀನಿ. ಸೀನಿಯರ್ ಮಾಡ್ಬಿಡ. ಹಲೋ ವಿಜಯ್ ಹಿಯರ್. ಹಲೋ ಮಿಸ್ಟರ್ ವಿಜಯ್, ನಾನು ದೀನದಯಾಳು ಮಾತಾಡ್ತಿರೋದು. ಹೇಳಿ, ಏನ್ ಫೋನ್ ಮಾಡಿತ್ತು? ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ವಿಷಯ ಗೊತ್ತಾಯ್ತು, ಸಂತೋಷನ ಹಂಚ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ನಾನ್ ರಾಜೀನಾಮೆ ಕೊಟ್ಟಿದ್ದಕ್ಕೆ ನಿಮಗ್ ಸಂತೋಷ ಆಗ್ತಿದ್ಯಾ? ಅದಕ್ಕಲ್ಲ, ನನ್ನ ತಮ್ಮ ಶ್ರೀವತ್ಸ 14 ವರ್ಷ ಹೊರದೇಶದಲ್ಲಿದ್ದು ಈಗ ತಾನೇ ಸ್ವದೇಶಕ್ಕೆ ಬಂದಿದ್ದಾನೆ.
ಆ ಸಂತೋಷನ ಸೆಲೆಬ್ರೇಟ್ ಮಾಡಕ್ಕೆ ಇವತ್ತು ಸಂಜೆ ನಮ್ಮ ಪ್ಯಾಲೇಸ್ ಹಾಲ್ನಲ್ಲಿ ಒಂದು ಪಾರ್ಟಿ ಕೊಡ್ತಾ ಇದ್ದೀನಿ. ಆ ಪಾರ್ಟಿಗೆ ತಾವು ಖಂಡಿತ ಬರಬೇಕು ಅಂತ ಅವನ ಪರವಾಗಿ ನಾ ಕೇಳ್ಕೊತಾ ಇದ್ದೀನಿ. ಸಾರಿ ಸರ್, ನನಗೆ ಯಾಕೋ ಮನಸ್ಸು ಸರಿಯಿಲ್ಲ, ಬಲವಂತ ಮಾಡಬೇಡಿ. ವಿಜಯ್, ಕೆಲಸ ಹೋದ್ಮೇಲೆ ಕಷ್ಟಪಡೋದು ಎಲ್ಲರಿಗೂ ಇದ್ದದ್ದೆ, ಆದರೆ ನಿನಗೆ ನಾನಿದ್ದೀನಿ, ಏನು ಯೋಚನೆ ಮಾಡಬೇಡ. ಕ್ಷಮಿಸ್ಬೇಕು, ಈ ವಿಜಯ್ ಯಾವತ್ತು ಯಾರ ಆಶಯನೂ ಬಯಸ್ತವನಲ್ಲ. ಹೋಗ್ಲಿ ಬಿಡು ವಿಜಯ್, ಈ ದೀನದಾಯಿಗಳು ಕೂಡ ಒಬ್ಬನಿಗೆ ಒಳ್ಳೇದು ಮಾಡ್ತಾನೆ ಹೊರತು ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾಡ್ತವನಲ್ಲ. ಅದಕ್ಕೆ ಸ್ನೇಹಿತರಲ್ಲ ಪ್ರೀತಿಯಿಂದ ನನ್ನ ದೀನದಯಾಳು ಉರುಫ್ ಚಿನ್ನು ಅಂತ ಕರೀತಾರೆ. ದೀನದಯಾಳು ಉರುಫ್ ಚಿನ್ನು ಅಂತ. Thank you.
ಮನುಷ್ಯ ಸೃಷ್ಟಿ ಮಾಡಿರೋ ಕೋರ್ಟಿಂದ ಸುಲಭವಾಗಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಆದ್ರೆ ಮೇಲೊಂದು ಕೋರ್ಟ್ ಇದೆ, ಅಲ್ಲೊಬ್ಬ ಜಡ್ಜ್ ಕೂತಿದ್ದಾನೆ. ನಿನ್ನ ತೀರ್ಪನ್ನ ಅವನೇ ಬರೀತಾನೆ. ಬಾಯ್. ಏನು ಮಹಡಿಯಿಂದ ಬಿದ್ದು ಅವಿನಾಡ್ ಸತ್ತೋದ್ನ? ನೋ, ಇಂಪಾಸಿಬಲ್. ಯಾರೋ ಅವನ್ನ ಕೊಲೆ ಮಾಡಿದ್ದಾರೆ. ಯು ಆರ್ ರೈಟ್. ಕಾನೂನು ಪ್ರಕಾರ ಅದು ಕೊಲೆನೆ, ಆದ್ರೆ ಅದಕ್ಕೆ ಯಾವ ಸಾಕ್ಷ್ಯಾಧಾರನೂ ಇಲ್ಲ. ಮಿಸ್ಟರ್, ಯಾರು ಮಾತಾಡ್ತಿರೋದು? ನಿನ್ನ ಮೃತ್ಯು. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಇನ್ನು ಕೆಲವೇ ಗಂಟೆಗಳಲ್ಲಿ ನಿನ್ನ ಮತ್ತು ನಿನ್ನ ತಮ್ಮ ಶ್ರೀವತ್ನ ಆತ್ಮ ಸತ್ತಿರೋ ನಿನ್ನ ಮಗನ ಆತ್ಮ ಜೊತೆ ಸೇರ್ಕೊಳ್ಳುತ್ತೆ. ಮಿಸ್ಟರ್ ದೀನ್ ದಯಾಳು ಉರ್ಫ್ ಚಿನ್ನು. ಚಿನ್ನು? ಮಿಸ್ಟರ್, ಯಾರು ನೀನು? ಏಚಿ, ಯಾಕೋ ಕೂಗಾಡ್ತಿದ್ಯಾ? ಶಾಕ್ ಏನಾದ್ರೂ ಹೊಡಿತೇನೋ? ಲೈ ಚಿನ್ನು, 25 ವರ್ಷಗಳಿಂದೆ ಒಬ್ಬ ನಿಷ್ಠಾವಂತ ಲಾಯರ್ ಅಶೋಕನ ವ್ಯಕ್ತಿನ ನಿನ್ನ ಕೈಯಾರೆ ಶೂಟ್ ಮಾಡಿ ಕೊಲೆ ಮಾಡಿದ್ದು ಜ್ಞಾಪಕ ಇದೆಯಾ? ಅಡ್ವೊಕೇಟ್ ಅಶೋಕ್ ಮತ್ತು ಭಾರತಿ ಅವರ ಒಬ್ಬನೇ ಮಗ. ನಾನು ವಿಜಯ್ ಮಾತಾಡ್ತಿರೋದು. ವಿಜಯ್, ನೀನಾ? ಯಸ್, ನಾನೇ. ಇಷ್ಟು ಕಾಲ ನಿನ್ ಜೊತೆಲಿದ್ದು ನೀನಂತ ಗೋಮುಖ ವ್ಯಾಘ್ರ ಅಂತ ಗೊತ್ತಿಲ್ಲದೆ ಹೋಯ್ತು. ಅದು ನಿನ್ನ ಅದೃಷ್ಟ ಅಂತ ಕಾಣುತ್ತೆ. ಇನ್ನು ದಿನಗಳಲ್ಲ, ಗಂಟೆಗಳನ್ನ ಕೌಂಟ್ ಮಾಡ್ಕೊ. ನಿನ್ನ ಆತ್ಮಕ್ಕೆ ಶಾಂತಿ ನಾನೇ ಕೊಡೋದು. ಯು ಬ್ಲಡಿ ಬಾಸ್ಟರ್ಡ್, ಐ ಗೆಟ್ ಯು. ಯಾರೀ ವಿಜಯ್ ಅಂತ ಹೇಳಿದ್ರೆ ಈಗಲೇ ಅವನು ಹುಟ್ಟಿ ಅಡಗಿಸ್ ಬರ್ತೀನಿ. ಈಗಲ್ಲ, ವಿಜಯ್ ಪ್ರಶ್ನೆಗೆ ಉತ್ತರ ಹೇಳೋ ಸಮಯ ಬಂತು. ನಾಳೆ ಸೂರ್ಯೋದಯ ಆಗ್ತಿರೋ ಹಾಗೆ ಅವನ ಜೀವನ ಅಸ್ತಮ ಆಗ್ಬೇಕು.
ಹಿಂದೆ ಹೋಗಿ. ಈ ಯುದ್ಧ ನಮ್ಮಿಬ್ಬರಲ್ಲಿ ಮಾತ್ರ. ವಿಜಯ್, ಕೇವಲ ನಿನ್ನ ಆಯುಧದಿಂದ ಸಾಯಿಸೋದು ನನ್ನಂಥ ವೀರನಿಗೆ ಶೋಭೆ ಅಲ್ಲ. ನನ್ನ ಕರಾಟೆ ಕಿಮ್ಮತ್ತೇನು ಅಂತ ಅವತ್ತು ಸ್ಯಾಂಪಲ್ ತೋರಿಸಿದ್ದೆ, ಅದರ ಗಮ್ಮತ್ತೇನು ಅಂತ ಇವತ್ತು ತೋರಿಸ್ತೀನಿ. ನಿನ್ ಯಾವ ಆಟನೂ ನನ್ನ ಹತ್ರ ಏನೂ ನಡೆಯಲ್ಲ. ಯಾಕೇಳು? ನಿನ್ನ ಸಾವು ನನ್ನ ಕೈಲಿರುವಾಗ ನನ್ನೆರಳು ಕೂಡ ನಿನಗೆ ಸಿಕ್ಕಲ್ಲ. ಇನ್ನು ಬಿಡಿಸಿ ಹೇಳ್ಬೇಕಂತಂದ್ರೆ, ನಿನ್ ಜೊತೆ ಸ್ವರ್ಗಕ್ಕೆ ಹೋಗಕ್ಕೆ ನೀನು ಬಂಧುಗಳು ಸಿದ್ಧವಾಗಿದ್ದಾರೆ. ಅಲ್ಲಿ ನೋಡು. ಮಗನೇ ಸಂದೀಪ್, ವಿಜಯ್